ಕಪ್ಪುವಾದ ಕೂದಲು, ಉದ್ದುವಾದ ಮನುಷ್ಯ, ಗುಬ್ಬಿ ಸೂರ್ಯನಾರಾಯಣ, ಜಿ ಎಸ್ ಎನ್ ಅಂದಗಾರಾನೆ. ಆನಂದಾನೆ ಜೀವನಾನೋ ಹೌದೋ ಅಲ್ವೋ ಗೊತ್ತಿಲ್ಲ, ಆದ್ರೆ ಅಂದಾನೆ ಆನಂದ ಅಂತ ಬಲವಾದ ನಂಬಿಕೆ ಇರೋನು. ಬ್ಯಾಂಕ್ಗಳಲ್ಲಿ ಸಾಲ, ಸಿನಿಮಾಗಳಲ್ಲಿ ಚಾನ್ಸು, ಅಂದವಾಗಿರೋರಿಗೆ ಕೊಡ್ತಾರೆ ಅಂತ, ರಿಯಾಲಿಟಿ ಶೋಲು ಕೂಡ ಅಂದವಾಗಿರೋರೇ ಕೊನೆವರೆಗೂ ಇರ್ತಾರೆ ಅಂತ, ಆ ವಿಷಯಕ್ಕೆ ಬಂದ್ರೆ ಪ್ರಪಂಚದ ಭವಿಷ್ಯ ಅಂದವಾಗಿರೋರ್ ಕೈಯಲ್ಲೇ ಇರುತ್ತೆ ಅಂತ ನಿಸ್ವಾರ್ಥವಾಗಿ ನಂಬೋ ಮನುಷ್ಯ. ಸರ್ ಬನ್ನಿ ಸರ್. ನೀವೇ ಹೋಗಿ ಸರ್. ಫಸ್ಟ್ ಬಂದಿದ್ದು ನೀವೇ ಅಲ್ವಾ? ನೀವೇ ಹೋಗಿ. ಪರವಾಗಿಲ್ಲ, ನೀವು ಹೋಗಿ. ಪರವಾಗಿಲ್ಲ ಅಂತೀರಾ? ಥ್ಯಾಂಕ್ ಯು ಸರ್, ಬನ್ನಿ. ಜಿ ಎಸ್ ಎನ್ಗೆ ಕ್ಷೌರ ಅನ್ನೋದು ತುಂಬಾ ಪ್ರೈವೇಟ್ ಆದ ವ್ಯವಹಾರ. ತುಂಬಾ ಯೋಚನೆ ಮಾಡ್ದೇನೆ ಯಾವ ಬಾರ್ಬರ್ ಶಾಪ್ಗೂ ಹೋಗೋದಿಲ್ಲ. ಅದು ಅಲ್ಲದೆ ಒಂದು ಸಲ ಹೋಗಿದ್ ಬಾರ್ಬರ್ ಶಾಪ್ಗೆ ಮತ್ತಿನ್ನೊಂದ್ಸಲ ಹೋಗೋದಿಲ್ಲ. ಇವನನ್ನ ನೆನ್ಪಿಟ್ಕೊಳ್ಳೋಷ್ಟು ಜಾಸ್ತಿ ಟಿಪ್ಸು ಕೊಡಲ್ಲ, ಮರ್ತ್ ಹೋಗೋದಕ್ಕೆ ಕಮ್ಮಿ ಟಿಪ್ಸು ಕೊಡೋದಿಲ್ಲ. ಸರ್ ಸಣ್ಣಗ್ ಮಾಡ್ಬಿಡ್ಲ ಸರ್. ಸ್ವಲ್ಪ ಸೈಡು ಬ್ಯಾಕು ಟ್ರಿಮ್ ಮಾಡಿದ್ರೆ ಸಾಕು. ಒನ್ ಮಿನಿಟ್ ಸರ್. ಏನು ಅವನು ಕೂದಲ್ ಕಟ್ ಮಾಡಂತಿದ್ದಾನ, ಕೌಂಟ್ ಮಾಡುವಂತಿದ್ದಾನ? ಜಿ ಎಸ್ ಎನ್ಗೆ ಬೋರ್ಡ್ ತಲೆ ಆಗತ್ತೇನೋ ಅನ್ನೋ ಅನುಮಾನ ಬಂದು ಆಗೆ ಆಗತ್ತೇನೋ ಅಂತ ನಿರ್ಧಾರ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೋರ್ಡ್ ತಲೆ ಆಗೇ ಹೋಯ್ತು. ಡಾಕ್ಟರ್ ಹತ್ರ, ಲಾಯರ್ ಹತ್ರ ಅಷ್ಟೇ ಅಲ್ಲ, ಬಾರ್ಬರ್ ಹತ್ರನೂ ಏನು ಮುಚ್ಚಿಡೋಕಾಗಲ್ಲ. ಆದ್ರೆ ಕ್ಷೌರ ಮುಗಿದ ಕ್ಷಣದಿಂದಾನೆ ಜಿ ಎಸ್ ಎನ್ ತನ್ನ ಸತ್ಯನ ಮುಚ್ಚಿಡೋಕೆ ಶುರು ಮಾಡ್ತಾನೆ. ಒಬ್ಬ ಜೀನಿಯಸ್ ಇನ್ನೊಬ್ಬ ಜೀನಿಯಸ್ನ ಗುರ್ತು ಹಿಡಿತಾರೆ ಅನ್ನೋ ಹಾಗೆ ಯಾರಾದರೂ ವಿಗ್ ಹಾಕೊಂಡಿರೋ ಗಂಡಸು ಜಿ ಎಸ್ ಎನ್ನ ನೋಡಿ ಗೊತ್ತಾಗದೇ ಇರೋ ಹಾಗೆ ನಗೋದನ್ ಬಿಟ್ರೆ ಸಾಮಾನ್ಯವಾದ ಜನ ಯಾರು ಜಿ ಎಸ್ ಎನ್ ಹಾಕಿರೋದು ವಿಗ್ಗು ಅಂತ ಕಂಡುಹಿಡಿಯೋ ಸಂದರ್ಭನೇ ಬರಲ್ಲ. ಆದ್ರೆ ಜನಗಳಲ್ಲಿ ಜೀನಿಯಸ್ಗಳನ್ನ ಬಿಟ್ರೆ ಮಿಕ್ಕದವ್ರಿಗೆ ಜಿ ಎಸ್ ಎನ್ ಅಂದಗಾರಾನೆ. ಸೆಂಟ್ರಲ್ಲಿ ಒಬ್ಬನೇ ಸುಂದರಾಂಗ, ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಈತನೇ ಸುಂದರಾಂಗ, ವಯಸ್ಸಲ್ಲಿ ಇವನಂತೂ ಎವರ್ ಗ್ರೀನ್ ಸುಂದರಾಂಗ, ರಾಜಾನೇ ಪಕ್ಕನಿತರು ಈತನೇ ಸುಂದರಾಂಗ, ಗುಂಪಲ್ಲಿ ನಿಂತ್ರೂನು ಆ ಹ್ಯಾಂಡ್ಸಮ್ ಇವನೇನೆ. ಹೇ ನಾರಾಯಣ, ಹೇ ನಾರಾಯಣ, ಹೇ ನರಣ ಬಾರೋ ಹೇ ನರಣ, ನೂರೊಂದು ಜಿಲ್ಲೆಗೂ ಸುಂದರಾಂಗ. ನೂರೊಂದು ಜಿಲ್ಲೆಗೂ ಸುಂದರಾಂಗ. ಹೆಂಡತಿ ಮೇಲೆ ಚುಟ್ಟಿಲ್ಲ ಆದರೂ ಸುಂದರಾಂಗ, ದೊಡ್ಡ ದೊಡ್ಡ ಕನ್ನಡಿನ ನೋಡದ ಸುಂದರಾಂಗ, ಚಿಗುರುವ ಮೀಸೆಯಲ್ಲಿ ಚುಚ್ಚುವ ಸುಂದರಾಂಗ, ಆರಡಿಯ ದೈತ್ಯನ್ನು ಮೀರಿಸೋ ಸುಂದರಾಂಗ, ಎಲ್ಲರ ಅಂದಾನು ಲೆಫ್ಟ್ ಲೆಗ್ಗಲೆ ದೂಡುವ. ಹೇ ನಾರಾಯಣ, ಹೇ ನಾರಾಯಣ, ಹೇ ನಾರಾಯಣ ಬಾರೋ ಹೇ ನಾರಾಯಣ, ನೂರೊಂದು ಜಿಲ್ಲೆಗೂ ಸುಂದರಾಂಗ. ನೂರೊಂದು ಜಿಲ್ಲೆಗೂ ಸುಂದರಾಂಗ. ನೂರೊಂದು ಜಿಲ್ಲೆಗೂ ಸುಂದರಾಂಗ. ನೂರೊಂದು ಜಿಲ್ಲೆಗೂ ಸುಂದರಾಂಗ. ಎಸ್ಎನ್ಗೆ ಚಿಕ್ಕ ವಯಸ್ಸಿಂದನೂ ಮಳೆ ಅಂದ್ರೆ ತುಂಬಾ ಇಷ್ಟ. ಅವನು ಭಾಸ್ಕರು, ಸತ್ಯಮೂರ್ತಿ, ಪೇಪರ್ ದೋಣಿಗಳನ್ನು ಮಾಡಿ ಮಳೆಯಲ್ಲಿ ಆಟ ಆಡ್ಕೊಂಡಿದ್ದವರು. ಆದ್ರೆ ಈಗ ಅಕ್ಕಪಕ್ಕ ಊರುಗಳಲ್ಲಿ ಚಂಡಮಾರುತ ಶುರು ಆದಾಗ ಜಿ ಎಸ್ ಎನ್ ಗುಂಡಿಗೆಯಲ್ಲಿ ಸಿಡ್ಲೆ ಬಡ್ದಾಗತ್ತೆ. ಅಣ್ಣ, ಒಂದ್ ಛತ್ರಿ ತಗೋಬೋದಲ್ವಾ ತಲೆ ಮೇಲೆ ಫೈಲ್ ಇಟ್ಕೊಳ್ಳೋ ಬದಲು? ನನಗಿದೆ ಛತ್ರಿ, ಇದ್ರಲ್ಲಿ ಇಂಪಾರ್ಟೆಂಟ್ ಅಂತ ಏನು ಇರೋದಿಲ್ಲ.
ಬಾಚನ್ಗೆ ತಲೆಲ್ಲ ಇದೆಯಲ್ಲೋ? ತಲೆ ಬಾಚ್ಕೊಳ್ಳುವಾಗ ಸಿಕ್ಕಾಕೊಳ್ತು, ಕಿತ್ರು ಬರ್ತಾ ಇಲ್ಲ, ಅದಕ್ಕೆ ಬಿಟ್ಟೆ. ಒಂದೇ ಊರಲ್ಲಿ ಹುಟ್ಟು ಬೆಳೆದು ಒಂದೇ ಗಾಳಿ ಸೇವಿಸಿ ಒಂದೇ ತಿಂಡಿ ಕಾಮ ನೀರು ತಿಂದು ಕಾಮ ಕುಡಿದ ಇಬ್ಬರು ಕೂದಲಲ್ಲಿ ಇಷ್ಟು ವ್ಯತ್ಯಾಸ ಇರೋದಕ್ಕೆ ಕಾರಣ ಜೀನ್ಸ್, ಅಂದ್ರೆ ಕನ್ನಡದಲ್ಲಿ ಕರ್ಮ. ಲೇ, ಇವತ್ತು ನಿನ್ ಬಗ್ಗೆ ವಾಕಪ್ ಮಾಡುವಾಗ ಫೋನ್ ಬಂತು. ವಾಕಪ್ಪ? ಅದೇ, ನಿನ್ ಸಂಬಳ ಎಷ್ಟು, ನಿನ್ ಗುಣ ಹೆಂಗೆ, ಯಾವ್ದೋ ಮ್ಯಾಟ್ರಿಮನಿ ವೆಬ್ಸೈಟ್ ಅಲ್ಲಿ ನೋಡಿದ್ರಂತೆ ಕಾಲ್ ಮಾಡಿದ್ರು. ಮ್ಯಾಟ್ರಿಮನಿ ವೆಬ್ಸೈಟ್ನಲ್ಲ? ಅಂದ್ರೆ ನೀನ್ ಒಳ್ಳೆಯವನು, ತಗ್ಗಿ ಬಗ್ಗಿ ನಡೆಯೋನು, ಹುಡುಗಿರು ಅಂದ್ರೆ 1 ಕಿಲೋಮೀಟರ್ ದೂರದಲ್ಲಿರೋನು ಅಂತ ಹೇಳ್ದೆ. ಆದ್ರೆ ಆರೋಗ್ಯದ ಬಗ್ಗೆ ವಿಷಯ ಬಂತಲ್ಲ. ಈಗ ನನ್ನ ಹೆಲ್ತ್ ಅಂತದೇನಾಗಿದೆಯೋ? ಅದೇನೋ ಆರೋಗ್ಯ ಆರೋಗ್ಯ ಆರೋಗ್ಯ. ಅದೇ, 3 ತಲೆಮಾರಿಂದ ಯಾರಿಗಾದ್ರೂ ಶುಗರು, ಬಿ ಪಿ, ಹಾರ್ಟ್ ಪ್ರಾಬ್ಲಮ್ಮು ಯಾರಿಗಾದ್ರೂ ಇದೆಯಾ ಅಂತ ಅವ್ರು ಕೇಳಿದ್ರು. ನಾನು ಪರ್ಫೆಕ್ಟ್ಲಿ ಹೆಲ್ತಿ ಆಗಿದ್ದೀನಿ ಕಣೋ. ಅದೇ ಕಣೋ, ನಿಜವಾಗ್ಲೂ ನಾನೇನೋ ಹೇಳಿದೆ, ಅವ್ರು ಕೇಳಿದ್ರು ಅಂತ ಹೇಳಿದೆ ಅಷ್ಟೇ. ಕೂದಲು ಹೇಗಿದೆ ಅಂತ ಕೂಡ ಕೇಳಿದ್ರು. ಲೈ, ಕಾರ್ ನಿಲ್ಸು. ಸಾರಿ, ಮೊದಲು ಕಾರ್ ನಿಲ್ಸು, ಆಟೋಲ್ ಹೋಗ್ತೀನಿ ಅಂತ ಹೇಳಿದ್ನಲ್ವ. ಅವ್ರು ಕೇಳಿದ್ರು ಅಂತ ಹೇಳ್ತಾ ಇದ್ದೀನಿ, ಯಾಕೆ ಕೋಪ ಮಾಡ್ಕೋತೀಯಾ? ಹೆದ್ರಕೊಂಡು ಸತ್ತೆ ಕಣೋ. ನಾನು ನಾಚಿಕೆಯಿಂದ ಸಾಯ್ತಾ ಇದ್ದೀನಿ, ಏನಿದೆಲ್ಲ, ನಂಗೆ ಅಷ್ಟು ದೂರ ಕಾಣಿಸಲ್ಲ ಕಣೋ. ವಾಂಟ್ ಲೆಂತಿ ಗರ್ಲ್, ನೋ ಬ್ಯೂಟಿ ನೆಸೆಸರಿ, ಏನು ಮೈ ಡಿಸ್ಕ್ರಿಪ್ಷನ್ನು? ನನಗೆ ಬರೋ ಇಂಗ್ಲೀಷ್ ಅಷ್ಟೇ ಕಣೋ. ಅಷ್ಟಕ್ಕೂ ನನ್ನ ಪ್ರೊಫೈಲ್ನ ವೆಬ್ಸೈಟಲ್ಲಿ ಹಾಕ್ಬೇಡ ಅಂತ ಎಸ್ ಸರಿ ಹೇಳೋದು? ಹಾಕದೆ ಹೋದ್ರೆ ಸಂಬಂಧ ಹೇಗೆ ಬರುತ್ತೆ? ಬರಲ್ಲ. ಬೋರ್ಡ್ ತಲೆ ಮ್ಯಾಟ್ರಿಮನಿ .com ಅಂತ ಒಂದು ವೆಬ್ಸೈಟ್ ಓಪನ್ ಮಾಡಿ ನನ್ನ ಪ್ರೊಫೈಲ್ ಕ್ರಿಯೇಟ್ ಮಾಡೋವರೆಗೂ ಸಂಬಂಧಗಳು ಬರೋದೇ ಇಲ್ಲ. 4 ಅಕ್ಷರ ಇದಿದ್ರೆ ಮದುವೆಗೆ ವಿಘ್ನ. ಬೋರ್ಡ್ ತಲೆ. ಲೋ, ಮನೇಲೂ ಕೂಡ ಯಾಕೋ ಅದು? ಅಮ್ಮ, 1000 ಸಾರಿ ಹೇಳಿದ್ದೀನಿ, ನನ್ನ ಸಮಸ್ಯೆ ನಿಮ್ಗೆ ಅರ್ಥ ಆಗ್ತಿಲ್ಲ. ನೀವು ಮತ್ತೆ ಇದ್ರ ಬಗ್ಗೆ ಮಾತಾಡಿದ್ರೆ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ, ಬೇರೆ ಇರ್ತೀನಿ. ಅಮ್ಮ, ನಿನಗೆ ಒಬ್ಳು ಮಗಳಿದ್ದಿದ್ರೆ ಅವಳನ್ನ ಬೋರ್ಡ್ ತಲೆಯವನು ಕೊಟ್ಟು ಮದುವೆ ಮಾಡ್ತಿದ್ದ? ನಾನು ನಿಮ್ಮ ಅಪ್ಪನ ಮಾಡ್ಕೊಂಡಿಲ್ವೇನೋ, ನಿನಗೂ ಕೂಡ ಯಾರಾದರೂ ಸಿಗ್ತಾರೆ. ಆಸೆಗೊಂದು ಮಿತಿ ಇರಬೇಕಮ್ಮ. ಪ್ರೀತಿ ಅಂದ್ರೆ ಭಾರ್ಗವಿ ಇದ್ದ ದಿನಗಳಲ್ಲಿ ಕಣ್ಣು ಕಣ್ಣು ಪ್ಲಸ್ ಅನ್ಕೊಂಡವನೇ GSN. ಆದ್ರೆ ತಲೆ ಮೇಲೆ ಕೂದಲು ಮೈನಸ್ ಆಗ್ತಿದ್ದ ಹಾಗೆ ಅವನಿಗೆ ಪ್ರೀತಿ ಮೇಲೆ ಅಷ್ಟೇ ಅಲ್ಲ, ವಿಗ್ ಹೊಟ್ಟೋಗುತ್ತೆ ಅನ್ನೋ ಬೇಸರದಲ್ಲಿ ಯಾವುದ್ರ ಮೇಲೂ ಆಸೆ ಇಲ್ದ ಹಾಗೆ ಆಗೋಯ್ತು. ಸ್ವಾಮಿ, ಏನು ನಿನ್ನ ಕೋರಿಕೆ? ಏನ್ ಕೇಳಿದ್ರು ಕೊಟ್ಬಿಡ್ತೀರಾ ಸ್ವಾಮಿ? ಅಷ್ಟೊಂದು ಡೌಟ್ ಇರೋನು ನನಗೋಸ್ಕರ ಯಾಕೆ ತಪಸ್ ಮಾಡ್ತಿದ್ದೆ? ಸ್ವಾಮಿ 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 ನೋಡು, ನಾನು ಒಂದ್ಸಲ ಕಮಿಟ್ ಆದ್ರೆ ನನ್ನ ಮಾತನ್ನ ನಾನೇ ಕೇಳಲ್ಲ. ಸ್ವಾಮಿ, ನನಗೆ ಕೂದಲು ಬೇಕು ಸ್ವಾಮಿ, ದಟ್ಟವಾಗಿರೋ ಕೂದಲು ಬೇಕು ಸ್ವಾಮಿ. ಯಾವ ಕೂರ್ಲಿಂದ ಬಾಚಿದ್ರೆ ಬಾಚಿಂಗ್ ಅದು ಹಲ್ಲೇ ಮುರಿದೋಗ್ಬಿಡುತ್ತೋ, ಯಾವ ಕೂರ್ಲಿಂದ ಯೂಟ್ಯೂಬ್ ನಲ್ಲಿ ಟ್ರಾಕ್ಟರ್ ಬಂಪರ್ ಕಟ್ಟಿ ಎಳೆಯೋ ವಿಡಿಯೋ ಹಾಕ್ತಾರೋ, ಯಾವ ಕೂರ್ಲಿಂದ ಬೆಟ್ಟನೇ ಎತ್ತಿ ಪಕ್ಕಕ್ಕಿಡಬೋದೋ, ಅಷ್ಟು ಚೆನ್ನಾಗಿರೋ ಬಲವಾದ ದಟ್ಟುವಾದ ಅಂದವಾದ ಕೇಶ ಕೊಟ್ಟು ಈ ಕೂರ್ಲು ಸಮಸ್ಯೆಯನ್ನು ನನ್ನ ದೂರ ಮಾಡಿ ಈ ಕಷ್ಟದ ಸಂಬಂಧ ದಾಟೋ ಹಾಗೆ ಮಾಡು ಸ್ವಾಮಿ, ದಾಟೋ ಹಾಗೆ ಮಾಡು ಸ್ವಾಮಿ. ಇವಾಗ ಹೇಳು ಏನ್ ಮಾಡಬೇಕು ಅಂತ ಸ್ವಾಮಿ. ಸ್ವಾಮಿ, ನಿಮಗೂ ನೋಡು ಭಕ್ತ, ಉದ್ರೋಗಿದ್ ಕೂದ್ಲು ಯಾವತ್ತೂ ವಾಪಸ್ ಬರಲ್ಲ ಸ್ವಾಮಿ. ವರ ಕೊಟ್ರಲ್ಲ ಸ್ವಾಮಿ. ವರ ಕೊಟ್ಟೆ, ವಿಗ್ಗು ಕೊಡ್ತೀನಿ, ಇದನ್ನ ಹಾಕೊಂಡು ಈ ಭೂಲೋಕದಲ್ಲಿ ಅಂದವಾದ ಹುಡುಗ ಆಗು. ಅಷ್ಟೇ ಅಲ್ಲ, ಕೂದ್ಲುಗೋಸ್ಕರ ಹಗ್ಲುಗನ್ಸ್ ಕಾಣ್ಬೇಡ GSN. ಸ್ವಾಮಿ ಸ್ವಾಮಿ, ಮತ್ತೆ ಬಂದಿದ್ದು ನನ್ನ ಕೂದ್ಲು ಕೊಡಕ್ಕೆ ಅಲ್ವಾ? ಚೇರ್ಗೋಸ್ಕರ. ಸ್ವಾಮ್,
ನಿನ್ಗಿಷ್ಟ ಆಗೋದು ನನ್ನ ಕೆಲಸ ಅಲ್ಲ. ನಾನಿಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ನಿನ್ನ ಹತ್ರ ಒಳ್ಳೆಯವನು ಕೆಟ್ಟವನು ಅನ್ನೋ ಬಿರುದು ತಗೊಳ್ಳೋದಕ್ಕಲ್ಲ. ಯೋಚನೆ ಮಾಡಿ ಫೋನ್ ಮಾಡು. ಲೇ ಪಾಂಡ ಸರ್, ಬ್ಯಾಗ್ ತಗೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಹೇ, ಒನ್ ಕಾಫಿ ಪ್ಲೀಸ್. ಮೇಡಮ್, ಸಕ್ಕರೆ ಒನ್ ಸಾಶಿ. ಮೇಡಮ್, ಎರಡು ಕಾಫಿ. ಓಕೆ ಸರ್. ಸರ್, ಎರಡು ಕಾಫಿ ನಾನು ಕೇಳಿದ್ದು. ಎರಡು ಕಾಫಿ ಕೊಟ್ಟನಲ್ಲ ಸರ್. ಸಕ್ಕರೆ ಒಂದಕ್ಕೆ ಮಾತ್ರ ಇದೆ. ಸಕ್ಕರೆ ಖಾಲಿ ಆಗಿದೆ ಸರ್. ಇವಾಗೇನು ಸಕ್ಕರೆ ಇಲ್ದಿರ ಕುಡಿಲ್ಲ? ಎಕ್ಸ್ಕ್ಯೂಸ್ ಮೀ, ಯು ಕ್ಯಾನ್ ಹ್ಯಾವ್ ಮೈನ್. ದೇಖೊ ಅಬ್ ಮೇಡಮ್ ಕೋ ಬಿನಾ ಶಕ್ಕರ್ ಕಪ್ಪಿನ ಪಡೆಗಾ? ನಹಿ, ಮೈ ಶಕ್ಕರ್ ನಹಿ ಪೀತಿ. ಶಕ್ಕರ್ ತೋ ಮೇ ಬಿ ನಹಿ ಪೀತಾ, ಬಸ್ ಶಕ್ಕರ್ ವಾಲಾ ಕಾಫಿ ಪೀತಾ ಹೂಂ. ಪೀಜಿಯೆ ನಾ, ಮೈ ಕಾಫಿ ಕಡ್ವಿ ಹಿ ಪೀತಿ ಹೂಂ. ಥ್ಯಾಂಕ್ ಯು ಸರ್. ದುಡ್ಡು 40 rupees. ಹಾಯ್, ಮೇರಾ ನಾಮ್ ಬಾಸ್ಕಿ, ಆಪ್ಕಾ? ಅಂಜಲಿ. ನೈಸ್ ನೇಮ್. ಕಹಾ ಸೇ ಹೋ? ಕಹಾ ಸೇ? ಯುಪಿ ಸೇ. ಬ್ಯಾಂಗ್ಲೋರ್ ಮೇ ಕೈಸಾ ಆನಾ ಹುವಾ? ಜಾಬ್ ಲಗಿ ಹೈ, ಐ ಮೀನ್ ಲಗಿ ನಹೀ ಹೈ, ಆಲ್ಮೋಸ್ಟ್. ಇಸ್ ಕಂಪನಿ ಮೇ? ಅರೆ, ಮೇರಾ ದೋಸ್ತ್ ಯಹಾ ಕಾ ಸಿಆರ್ಎಂ ಹೈ. ದೇಖೋ ಆ ಗಯಾ. ಲೇ ಸೂರ್ಯ, ಶಿ ಇಸ್ ಅಂಜಲಿ. ನಿನ್ನ ಆಫೀಸಲ್ಲಿ ಹೊಸ ಎಂಪ್ಲಾಯಿ. ಹೇಗಿದ್ದಾಳೆ? ಹೇಗಿದ್ದೀರಾ? ಹೇಗಿದ್ದೀರಾ ಅಲ್ಲ, ಹೇಗಿದ್ದಾಳೆ ಅಂತ ಕೇಳಿದ್ದು. ಏನು ನಿನ್ನ ಮಾತುಗಳು? ಹೇಗಿದ್ದೀರಾ ಕ ಮತ್ಲಬ್ ಕೇಸೆ ಹೋ ಕನ್ನಡ. ಓ, ಐ ಆಮ್ ಗುಡ್. ನಿನಗೋಸ್ಕರನೇ ಮಾತಾಡ್ದೆ ಹುಡುಗಿ ಹತ್ರ. ಕ್ಯೂಟಾಗಿ ಇದ್ದಾಳೆ ಅಲ್ವಾ ಹೇಳು, ಟ್ರೈ ಮಾಡಿ ನೋಡೋ ನನ್ನ ಮಗನೇ. ಮಹಾ ಅಂದ್ರೆ ಪ್ರೀತಿಸ್ತಾಳೆ ಅಷ್ಟೇ ಅಲ್ವಾ. ಟೆನ್ಷನ್ನೇ ಮಾಡ್ಕೋಬೇಡ, ಇವಳಿಗೆ ನಮ್ಮ ಭಾಷೆ ಬರಲ್ಲ. ಇವಳು ಹುಟ್ಟಿ ಬೆಳೆದಿದ್ದು ಯು ಪಿ ಸ್ಟೇಟಲ್ಲಿ. ಇಫ್ ಯು ಪ್ಲೇನ್ ಹಿಂದಿ ಐ ವಿಲ್ ಆಲ್ಸೋ ಜಾಯಿನ್, ಬಟ್ ಇಫ್ ಯು ಪ್ಲೇನ್ ಕನ್ನಡ ಐ ಡೋಂಟ್ ನೋ. ಸಾರಿ, ವಿ ಓನ್ಲಿ ಪ್ಲೇನ್ ಕನ್ನಡ. ಯು ಕ್ಯಾನ್ ವಾಚ್ ಇಸ್ ಅಂಡ್ ಹ್ಯಾವ್ ಫನ್. ಯಾ, ತುಂಬಾ ಅಂದವಾಗಿದ್ದಾಳೆ, ನೋಡೋಕ್ ಒಳ್ಳೆಯವಳ ತರ ಇದ್ದಾಳೆ. ಇಂತ ಸುಂದರಿಗೆ ಈಗಾಗ್ಲೇ ಯಾವನಾದ್ರೂ ಇದ್ದೇ ಇರ್ತಾನಲ್ವಾ? ಈ ಸಾಂಗ್ ಹಿಂದಿ ಮೇ ಬಿ ಹೇನಾ? ಹಾ, ಏನ ಹಾಡಿ ಹಾಡಿ. ಲೇಕೆ ಪಹಲಾ ಪಹಲಾ ಪ್ಯಾರ್. ಹಾ, ಇಂತ ಸುಂದರಿಗೆ ಈಗಾಗ್ಲೇ ಯಾವನಾದ್ರೂ ಇದ್ದೇ ಇರ್ತಾನಲ್ವಾ? ಇದ್ರೆ ಇರ್ತಾನೆ, ಒದ್ರೆ ಓಡ್ ಹೋಗ್ತಾನೆ. ನನಗೆ ಬೀಳ್ತಾಳ, ಟ್ಯಾವ್ ಟ್ಯಾವ್ ಟ್ಯಾವ್. ಮನಸ್ಸು ಕೊಡುತ್ತಾಳ, ಟ್ಯಾವ್ ಟ್ಯಾವ್ ಟ್ಯಾವ್. ಆಫೀಸ್ನಲ್ಲಿ ಪ್ರೀತಿ ಮದುವೆ ಅದೆಲ್ಲ ಆಗುತ್ತೆ ಅಂತೀಯ. ನಮಗೆ ಬೀಳ್ತಾಳ, ನಮಗೆ ಬೀಳ್ತಾಳ. ಏನು ತಲೆ ಕೆಡಿಸ್ಕೊಳ್ದೀರಾ? ಇವಳ ಹತ್ರ ಮಾತಾಡಿ ನೋಡ್ಬೋದಲ್ವಾ? ಏನಂತೀಯ ಅಂಜಲಿ ಮ್ಯಾಮ್, ನಿಮ್ನ ಸರ್ ಕರೀತಿದ್ದಾರೆ. ಆಪ್ಕೋ ಸಾರ್ ಬೋಲಾರಾ? ಓ, ಥ್ಯಾಂಕ್ಸ್ ಫಾರ್ ಟ್ರಾನ್ಸ್ಲೇಟಿಂಗ್. ವೆಲ್ಕಮ್, ಬನ್ನಿ ಮೇಡಮ್. ಬಿದ್ದೋಗಲ್ಲ ನೀನ್ ಸೋಲೋದಿಲ್ಲ, ಬಂದ್ಬಿಡ್ತಕಣ. ಬಿದ್ದೋಗಲ್ಲ ನೀನು ಟ್ರೈ ಮಾಡ್ಬೇಡ, ಓವರ್ ಆಕ್ಟಿಂಗ್ ಮಾಡ್ಬಿಡಕಣ. ಅವಳಿಗೆ ಅರ್ಥ ಆಗಲ್ಲ ಬಿಡು. ಚೆನ್ನಾಗಿದ್ದಲ್ವಾ? ಹಾಯ್ ಅಂಜಲಿ, ವೆಲ್ಕಮ್ ಟು ಭೂಮಿ ಇನ್ಫ್ರಾ. ಥ್ಯಾಂಕ್ ಯು ಸರ್. ಸಿಡೌನ್ ಸಿಡೌನ್. ಲೇ, ನೀನು GSN ಬರೋದು ಕೇಳು. ಓಕೆ ಸರ್. ಏನದು ಸರ್ ಅಂತ? ಕಾಲೇಜಲ್ಲಿ ಸೀನಿಯರ್ ಜೂನಿಯರ್ ಆಗಿದ್ವಿ, ಮರ್ತುಬಿಟ್ಟ? ಹೇಗೆ ಬರೀತೀನಿ ಹೇಳು. ಯಾವಾಗ್ಲಾದ್ರೂ ಅನ್ಕೊಂಡಿದ್ದ ನನ್ನ ಜೊತೆ ಕೆಲಸ ಮಾಡ್ತೀಯ ಅಂತ? ಕೂತ್ಕೋ ಅಂಜಲಿ. ದಿಸ್ ಇಸ್ GSN. ಹಲೋ, ಆರ್ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜರ್, ಯುವರ್ ಇಮಿಡಿಯೇಟ್ ಬಾಸ್. ಜಸ್ಟ್ ವಿಸಿಟ್ ದ ಸೈಟ್, ಮಂಡೆಯಿಂದ ಜಾಯ್ನ್ ಆಗ್ಬೋದು. ನಮ್ಮ ಮಾಡೆಲ್ ಫ್ಲಾಟ್ ಇದೆಯಲ್ಲ, ಅದನ್ನು ತೋರಿಸು. ಆಯ್ತು ಸರ್. ಆವೋ, ಹಾಗಾದ್ರೆ ನಾನು ಮಾಡೆಲ್ ಫ್ಲಾಟ್ನ ನೋಡಿ ಮನೆಗೆ ಹೊರಟು ಹೋಗ್ತೀನಿ, ಮಂಡೆ ಬಂದು ಜಾಯ್ನ್ ಆಗ್ತೀನಿ. ಓಕೆ, ಶೋರ್. ಹೋಗೋಣವಾ? ಟೆನ್ಷನ್ ಆಗ್ಬೇಡಿ, ಕರೆಂಟ್ ಹೋದಾಗ ಲಿಫ್ಟ್ ನಿಂತು ಹೋಗೋದು ಮಾಮೂಲಿನೇ. ನನಗ್
ಗೊತ್ತು, ಇದುವರೆಗೂ ನಾವ್ ಕೂಡ ಹೈ ರೈಸ್ ಅಪಾರ್ಟ್ಮೆಂಟ್ಸ್ ಅಲ್ಲೇ ಇರ್ತಾ ಇದ್ವಿ. ಯಾವ ಫ್ಲೋರ್ ಅಲ್ಲಿ ಇರ್ತಾ ಇದ್ರಿ? ಸೆವೆಂತ್ ಫ್ಲೋರ್. ಯು ಆರ್ ದ ಹೈಯೆಸ್ಟ್ ವುಮನ್ ಐ ನೋ. ಅಂದ್ರೆ ನಾವ್ 6ನೇ ಫ್ಲೋರು, ನಮ್ ದಿವ್ಯಾ ಗ್ರೌಂಡ್ ಫ್ಲೋರು, ಭಾರ್ಗವಿ 3ನೇ ಫ್ಲೋರ್ ಅಲ್ಲಿ ಇರ್ತಿದ್ಲು, ಗಿರ್ಜಾ ಇದ್ದಿದ್ದು 2nd ಫ್ಲೋರು. ನನಗೆ ಗೊತ್ತಿರೋರಲ್ಲಿ ನೀವೇ ಫೈನೆಸ್ಟ್. ಯೋ ಫನಿ. ಅಂದ್ರೆ ನೀವು ನನ್ನ ಬಾಸ್ ಅಂತ ಹೇಳ್ತಿಲ್ಲ, ಬಟ್ ಯು ರಿಲಿ ಫನಿ. ನನಗೆ ಆಕ್ಚುಲಿ ಬಾಸ್ಗೆ ಸಂಚ್ಕೊಳ್ಳೋದೆಲ್ಲ ಇಷ್ಟ ಆಗಲ್ಲ, ನಾವಿಬ್ರು ಕಲೀಗ್ಸ್ ಅಷ್ಟೇ. ಈಸ್ಟ್ ಫೇಸಿಂಗ್ ಆದರೆ 6900 ಅಂತ ಹೇಳ್ತೀವಿ, ವೆಸ್ಟ್ ಫೇಸಿಂಗ್ ಆದರೆ 6700. ಅಂದರೆ ಬರೋ ಎಲ್ಲ ರೆಫರೆನ್ಸ್ ಅಲ್ಲೇ ಬರೋದ್ರಿಂದ 6300ಗೆ ಸೇಲ್ ಮಾಡ್ತಿದ್ದೀವಿ. ಇದು ಕಿಚನ್ನು, ಅಗ್ನಿಮೂಲೆ ಅಲ್ವಾ? ಈಸ್ಟ್ ಫೇಸಿಂಗ್ಗೆ ನೈಋತ್ಯದಲ್ಲಿ ಬಾಲ್ಕನಿ ಕೊಟ್ಟಿದ್ದಾರೆ, ಈಶಾನ್ಯದಲ್ಲಿ ಸ್ಟಡಿ ರೂಮು. ಯಾಕೆ ನಗ್ತಾ ಇದ್ದೀರಾ, ಏನಾದ್ರು ತಪ್ಪಾಗಿ ಹೇಳಿದ್ನಾ? ಆ ರೂಮ್ ಅವ್ರು ಕೊಟ್ಟಿದ್ದಾರೆ, ಈ ರೂಮ್ ಕೊಟ್ಟಿದ್ದಾರೆ ಅಂದ್ರಲ್ಲ, ಅಂದ್ರೆ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತೆ ನಗು ಬಂದ್ಬಿಡ್ತು. ವೆಸ್ಟ್ ಫೇಸಿಂಗ್ ಕೂಡ ಸೇಮ್ ಪ್ಲಾನೇ, ಬಾಲ್ಕನಿನ ವಾಯುವ್ಯದಲ್ಲಿ ಬಂದಿದೆ. ಸಾರಿ, ಒಬ್ಬರಿಗೆ 2 ಭಾಷೆ ಬರ್ಬೋದು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ನಾನು. ಅಂಜಲಿ ಜಿ, ಹಾಯ್. ಹಾಯ್. ಆಪ್ ಆ ಜಾಯಿಯೇ, ಕೋಯಿ ಬಾತ್ ನಹೀ, ಆಯಿಯೇ ಆಯಿಯೇ, ಆಪ್ಕೋ ಡ್ರಾಪ್ ಕರ್ ದೇಂಗೆ, ಕೋಯಿ ನಹೀ. ಪೀಚೆ ಕಿ ತರಫ್ ಪೀಚೆ. ಹಾಯ್. ಹಾಯ್ ಅಂಜಲಿ, ದಿಸ್ ಇಸ್ ಮೈ ಸಿಸ್ಟರ್ ದಿವ್ಯಾ. ಹಾಯ್ ಅಂಜಲಿ. ಮೈ ಸಿಸ್ಟರ್ ದಿವ್ಯಾ, ದಿಸ್ ಇಸ್ ಅಂಜಲಿ. ಹಲೋ. ಲೇ, ನಿನ್ ಫೋನ್ ಎಲ್ಲಿ ಇಟ್ಟಿದ್ಯೋ? ಲೇ, ನಾನು ಡ್ರೈವ್ ಮಾಡುವಾಗ ಫೋನ್ ಅಟೆಂಡ್ ಮಾಡಲ್ಲ ಅಂತ ಗೊತ್ತಲ್ಲ. ಅಂಜಲಿ, ಮೈ ಇನ್ ದೋನೋ ಕೋ ಯೇ ಬೋಲ್ ರಹಾ ಥಾ ಕಿ ಮೈ ಜಬ್ ಡ್ರೈವ್ ಕರ್ತಾ ಹೂ ಫೋನ್ ಯೂಸ್ ನಹೀ ಕರ್ತಾ. ಫೋನ್ ಯೂಸ್ ಕರ್ನೆ ಸೆ ಕಾನ್ಸಂಟ್ರೇಷನ್ ಜೋ ಹೇ ನಿನ್ಗೋಸ್ಕರ ತಾನೆ ಪಿಕ್ ಮಾಡಿದ್ದು, ಮಾತಾಡ್ಸೋ. ಶ್ಯಾಮು, ಯಾವ ಹುಡುಗಿ ಕನ್ನಡ ಬರುತ್ತೆ? ಕಾರಲ್ಲಿರೋ ಹುಡುಗಿಗೆ ತೆಲುಗು ಬರುತ್ತೆ. ಫೋನ್ ಮಾಡಿ ನಿನ್ ಗಂಡಂಗೆ ಹೇಳ್ತೀಯಾ? ಅವ್ರೆಲ್ಲಿದ್ದಾರೆ? ಅವನಿಲ್ಲೇ, ನನ್ನ ಪಕ್ಕದಲ್ಲೇ ಇದ್ದಾನೆ. ಮತ್ತೆ ನೀನೇ ಹೇಳ್ಬೋದಲ್ಲ. ನೀನೇ ಹೇಳು ಯಾಕೆ ಅಂತ, ನಾನು ಆಮೇಲೆ ನಿನ್ಗೆ ಹೇಳ್ತೀನಿ. ಸರಿ ಆಯ್ತು. ಏ, ಫೋನ್ ಕಣೋ. ಫೋನ್ ದೇಖೋ, ಮೇರಾ ಬೀವಿ ಕಾ ಫೋನ್ ಹೈ, ಲೇಕಿನ್ ಮೈ ನಹೀ ಉಠಾ ಹೂಂ, ಕಾನ್ಸಂಟ್ರೇಷನ್. ದಿವ್ಯ, ನಿನ್ ಫೋನ್ ಎಲ್ಲಿದ್ಯಮ್ಮ? ನೀವು ಬ್ಯಾಂಗ್ಳೂರ್ಗೆ ಬಂದು ಎಷ್ಟು ವರ್ಷ ಆಯ್ತು? ಆ ಹುಡುಗಿಗೆ ಕನ್ನಡ ಬರಲ್ಲ, ಇಲ್ಲಾಂದಿದ್ರೆ ಬಾಯ್ ಫ್ರೆಂಡ್ ಇದ್ದಿದ್ರೆ ಕಾರ್ ಹತ್ತಾ ಇದ್ಲ, ಇಲ್ಲ ಅಂತ ತಾನೆ ನಮ್ ಕಾರ್ ಹತ್ತಿದ್ದು. ಕಲ್ ಹೊಡೆದ್ ನೋಡೋದ್ರಲ್ಲಿ ಏನು ತಪ್ಪಿಲ್ಲ. ಎಮ್ಮಗ ಎಮ್ಮಗ, ನಿನ್ನ ಆರೋಗ್ಯದ ಬಗ್ಗೆ ಗೊತ್ತಿಲ್ದೇನೆ ನಿನಗೋಸ್ಕರ ಇವಳು ಬಿದ್ದೋಗ್ತಾವಳೆ. ಅವ್ರು ಕನ್ನಡ ಬರ್ತ್ಕೊಣ. ಏನಂದೆ? ಹೇಳ್ಬಾರ್ದಾಗಿತ್ತು, ಎಂಜಾಯ್ ಮಾಡ್ತಿದ್ದೆ. ಮತ್ ಕ್ಯಾಂಟೀನ್ ಅಲ್ಲಿ ಯಾಕೆ ಹಿಂದಿಲ್ ಮಾತಾಡಿದ್ದು? ಇಲ್ಲಾಂದಿದ್ರೆ ನಿಮಗ್ ಹಾಡೋಗ್ ಬರುತ್ತೆ ಅನ್ನೋದು ಗೊತ್ತಾಗ್ತಿರ್ಲಿಲ್ವಲ್ಲ. ಒಲವಿನ ಬಯಕೆಯು ಒಂದು ನಮ ಮಿಲನ ಮಹೋತ್ಸವವಿಂದು, ಮಿಂಚುವ ಕಣ್ಮಿಂಚಿನ ಪ್ರೇಮ ಕವನ. ಟ್ಯೂಲಿಪ್, ಆರ್ಕಿಡ್, ಮ್ಯಾರಿಗೋಲ್ಡ್, ಡೆಫೋಡಿಲ್, ಹೈಬಿಸ್ಕಸ್ ಅಂಡ್ ಜಾಸ್ಮಿನ್. ಟ್ಯೂಲಿಪ್, ಟ್ಯೂಲಿಪ್, ಆರ್ಕಿಡ್, ಡೆಫೋಡಿಲ್, ಮ್ಯಾರಿಗೋಲ್ಡ್. ಓ, ಟ್ಯೂಲಿಪ್, ಆರ್ಕಿಡ್, ಮ್ಯಾರಿಗೋಲ್ಡ್, ಹೈಬಿಸ್ಕಸ್, ಹೈಬಿಸ್ಕಸ್, ಜಾಸ್ಮಿನ್, ಟ್ಯೂಲಿಪ್, ಮ್ಯಾರಿಗೋಲ್ಡ್. ಯೋ, ಯಂಗ್ ಮ್ಯಾನ್, ವೈ ಆಲ್ ಫ್ಲವರ್ಸ್ ನೇಮು, ವೈ ನಾಟ್ ಅದರ್ ನೇಮು? ಲೈಕ್ ವಾಟ್ ಸರ್? ಲೈಕ್ ಮಿಲ್ಲೆಟ್ಸ್. ಈ ನಡುವೆ ಎಲ್ರಿಗೂ ಅದು ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ. ಅಷ್ಟು ಮಿಲ್ಲೆಟ್ಸ್ ಅಲ್ಲಿದೆ ಸರ್. ಯಾಕಿಲ್ಲ ಇವಾಗ ಅಲ್ಲೋಡು, ಅದು ಗೋಧಿ, ಸಾಮೆ, ನವಣೆ, ಇದು ರವೆ, ಮತ್ತದು ಜೋಳ ಇದೆಯಲ್ಲ, ಅದಿಟ್ಬಿಡು. ಹೌದು, ವೇರ್ ಇಸ್ ದಿ ಕ್ಲಬ್ ಹೌಸ್? ಆಪೋಸಿಟ್ ನವಣೆ ಸರ್, ಐ ಮೀನ್ ಹೈಬಿಸ್ಕಸ್. ದಟ್ ವಾಸ್ ಸ್ವೀಟ್. ಐ ಸೇ, ಆ
Actually... Anjali, can you please go and get the brochure, please? I have it already. Oh, electrical plan kuda tanbidtira? Electrical plan yake? Just in case. Just in case. I'll get it. Hey, sir, neevu call edukottin sir. Hurugi mandela idra bage maatadbedi. Neevu kandu hididre, neevu kandu hididena, naan kandu hidide sir. Sakkathagide. Muttabedi sir. Adu agalla ba. Nandu nodu, solpa unnatural agilva. ನಿಂದು ತುಂಬಾ ಚೆನ್ನಾಗಿದೆ. ಎಲ್ಲಿ ಮಾಡಿಸ್ದೆ? ಯು ಬಿ ಸಿಟಿಲಿ 70 ರೂಪಾಯಿ ಅಂತ ಒಬ್ಬರಿದ್ದಾರೆ. ನಿಮ್ಗೆ ಡಿಸ್ಕೌಂಟ್ ಕೂಡ ಕೊಡಿಸ್ತೀನಿ ಸರ್. ಆದ್ರೆ ಆಫೀಸ್ ಅಲ್ಲಿ ಇದ್ರ ಬಗ್ಗೆ ಯಾರ ಹತ್ರ ಮಾತಾಡ್ಬೇಡಿ ಪ್ಲೀಸ್. ಸರ್ ಹೋಗಣ್ವಾ? ಯಸ್. ಏನು ಆ ನಗುಗೆ ರೀಸನ್? ಆಫೀಸ್ ವಿಷಯ ಯಾವುದೋ ನೆನಪಾಯ್ತು. ನೆನಪಾದ್ರೆ ನಗು ಬರುವಂತ ರೀಸನ್ ಏನಿರತ್ತಪ್ಪ? ಆ ಮನುಷ್ಯನ ಚೇಷ್ಟೆಗಳೆಲ್ಲ ಹಾಗೆ ಇರುತ್ತೆ. ಯಾರು? ರವಿಪ್ರಕಾಶ? ಜಿ ಎಸ್ ಎನ್ ಗುಬ್ಬಿ ಸೂರ್ಯನಾರಾಯಣ. ಯೋ ಕೊಲೀಗ್? ನಿಮ್ ಬಾಸ್ ಹೇಗಿದ್ದಾನೆ? ನಿನ್ಗೆ ನಮ್ ಕಾಲೇಜ್ ಡೇಸ್ ನೆನಪಿದ್ಯಾ? ಯಾ ಆಫ್ ಕೋರ್ಸ್. ಕಾಲೇಜ್ ಡೇಸ್ನ ಯಾರಾದ್ರೂ ಮರೀತಾರಾ? ನಾವಿಬ್ರು ಡೇಟ್ಸ್ ಕೂಡ ಹೋಗಿದ್ವಲ್ಲ. ಡೇಟ್ಸಾ? ಯಾ, ಎರಡು ಡೇಟ್ಸ್ಗೆ ಹೋಗಿದ್ದೀವಿ. ಎಲ್ಲರೂ ಬರ್ತಾರೆ ಅಂತ ನನಗೆ ಹೇಳಿ ಅಲ್ಲಿಗೆ ನಾನು ಬರೋ ಹೊತ್ತಿಗೆ ನೀನೊಬ್ಬನೇ ಇದ್ದೆ. ಮತ್ತೆ ವಾಪಸ್ ಹೋದ್ರೆ ಫೀಲ್ ಆಗ್ತೀಯ ಅಂತ ನಾನು ಅಲ್ಲೇ. ಅದು ಓಕೆ, ಮತ್ತೆ ಹೋಗಿದ್ವಲ್ಲ. ರವಿ ಪ್ಲೀಸ್, 3 ಇಯರ್ಸ್ ಮುಗ್ದು ಹೋಗಿದೆ. ಓಕೆ ಓಕೆ, ಸರಿ, ನಾನು ಹೋಗ್ಬೋದಾ? ನಾನು ಹೋಗಬಹುದಾ? ಮುಗಿತಾ ಇಲ್ಲ ಅಲ್ಲ, ಈ ಕಲರ್ ಪೇಂಟ್ ಯಾಕೆ? ಕಸ್ಟಮರ್ ಈ ಕಲರ್ ಹಾಕೋ ಕೇಳಿದ್ರಿ ಸರ್. ಲುಕ್ ಚೇಂಜ್ ಆಗ್ಬಿಡುತ್ತಲ್ವಾ, ಹಾಗೆ ಮಾಡಬಾರ್ದು. ನಾವು ಹೇಳಿದ ಕಲರೇ ಹೊಡಿರಿ. ಓಕೆ ಸರ್. ಎಲ್ಲ ಓಕೆ ಅಲ್ವಾ? ನನ್ನ ಮುಖ ನೋಡಿ ಗೊತ್ತಾಗೋಯ್ತಾ ಏನಾಯ್ತು? ಹೇ, ಈ ಫ್ಲೋರ್ ಪ್ಲಾನ್ ಅಲ್ಲಿ ಏನೋ ತಪ್ಪಿದೆ, ಏನ್ ಹೇಳಿ ನೋಡೋಣ. ಎಲ್ಲಿ ಯೋಚನೆ ಮಾಡಿ, ಗೊತ್ತಾಗ್ತಿಲ್ವಲ್ಲ, ಹೇಳಿ ನೋಡೋಣ. ಒಬ್ಬ ಆರ್ಟಿಸ್ಟ್ ಆಗಿ ಯೋಚನೆ ಮಾಡಿ, ಒಬ್ಬ ಸಿಂಗರ್ ಆಗಿ ಯೋಚನೆ ಮಾಡಿ. ಸಿಂಗರ್ ಆಗ? ಮನೇಲಿ ರೀಸೌಂಡ್ ಬರ್ತಿದ್ಯಾ? ಇಲ್ಲ, ನೈರುತ್ಯದಲ್ಲಿ ಬಾತ್ರೂಮ್ ಇದೆಯಲ್ಲ, ಅದ್ರ ವೆಂಟಿಲೇಟರ್ ಕಾರಿಡೋರ್ ಕಡೆ ಇದೆ. ಇದ್ರೆ ಹಾಡ್ ಹಾಡಿದ್ರೆ ಹೊರ ಕೇಳಿಸುತ್ತಲ್ಲ. ಕೇಳಿಸಿದ್ರೆ ಅಲ್ಲ, ನೀವು ಆಕ್ಚುಲಿ ಯಾರ ಹಾಡುಗಳು? ಬಾಲು ಸಾರ್ದೆ. ಸುಳಿದೆ ತಂಗಾಣಿಯಂತೆ, ಒಲಿದೆ ಸಂಗೀತದಂತೆ. ಸುಳಿದೆ ತಂಗಾಳಿಯಂತೆ, ಒಲಿದೆ ಸಂಗೀತದಂತೆ. ನನ್ನ ನೋಡಿ ಪ್ರಿಯ ಪ್ರಿಯ ಅಂತಿಯಂತೆ. ಮೇಡಮ್, ರೆಡಿ ಆಗಿದೆ. ನೋಡ್ಕೋಬೇಕಲ್ವಾ? ಒಂದ್ ಎರಡ್ ಹನಿ ಬಿದ್ದಿದ್ದಕ್ಕೆ ಏನಾಯ್ತು? ಶೀತ ಆಗುತ್ತೆ. ಎರಡ್ ಹನಿಗ? ಮತ್ತೆ ದಿನ ಹೇಗ್ ಸ್ನಾನ ಮಾಡ್ತೀರಾ? ಕೊಡೆ ಇಟ್ಕೊಂಡು ಮಾಡ್ತೀನಿ. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಡೇ ಸರಿಯಾಗಿ ಸ್ಟಾರ್ಟ್ ಆಗಿಲ್ಲ ಅನ್ಕೊಂಡೆ, ಬಟ್ ನೀವು ಸ್ನಾನ ಮಾಡೋದನ್ನ ಊಹಿಸ್ಕೊಂಡ್ಮೇಲೆ ಸ್ವಲ್ಪ ಸರಿ ಹೋಯ್ತು. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ದಾರಿ ಕಾಣದಾಗಿ. ನಿಮ್ಮ ಮೂಡು ಸರಿಯಾಗುತ್ತೆ ಅಂತಾದ್ರೆ ನಾನು ಸ್ನಾನ ಮಾಡೋದನ್ನ ಊಹೆ ಮಾಡ್ಕೋಬಹುದು. ಕೇಳೋದಕ್ಕೆ ಅಸಹ್ಯವಾಗಿದೆ ಅಲ್ವಾ? ಜಿ ಎಸ್ ಎನ್ ಅವ್ರೆ, ಹಾಡ್ ಹೊರಗಡೆ ಕೇಳಿಸಿದ್ರೆ ಏನಾಗುತ್ತೆ? ಅಷ್ಟ ಅಸಹ್ಯವಾಗಿ ಹಾಡ್ತೀರಾ ನೀವು? ನಾನ್ ಹಾಡೋದನ್ನ ಫ್ರೀ ಆಗಿ ಕೇಳಿಸಕ್ ನನ್ಗೆ ಇಷ್ಟ ಇಲ್ಲ. ನಾನು ಕಾನ್ಸರ್ಟ್ ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ ಗೊತ್ತಾ? ಅಬ್ಬಾ, ಅಷ್ಟೊಂದು ಕಾನ್ಫಿಡೆನ್ಸಾ?
ನಿಮ್ಗೊಂದು ವಾರ್ನಿಂಗ್ ಕೊಡ್ಬೇಕು. ನನ್ನನ್ನ ನಗ್ಸೋರ್ ಜೊತೆ ನಾನು ಈಸಿಯಾಗಿ ಫ್ರೆಂಡ್ ಆಗ್ಬಿಡ್ತೀನಿ, ಆಮೇಲೆ ನಿಮ್ಮಿಷ್ಟ. ನಾನು ನಿಮ್ಗೊಂದು ವಾರ್ನಿಂಗ್ ಕೊಡ್ಬೇಕು. ಏನದು? ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡೋಣ, ದಿನ ನಗಿಸ್ತಾ ಇರ್ತೀನಿ. ನೀವು ಫ್ರೆಂಡ್ಸ್ನ ಮಾತ್ರ ನಗಿಸ್ತೀರಾ? ನನಗೆಲ್ಲರೂ ಫ್ರೆಂಡ್ಸೇ ಅಲ್ವಾ. ನಾಲ್ಕು ವರ್ಷ ಆಯ್ತು ನಾನು ಹೀಗೆಲ್ಲ ಫೋನಲ್ಲಿ ಮಾತಾಡಿ. ನಾಲ್ಕು ವರ್ಷದ ಹಿಂದೆ ಯಾರ ಜೊತೆ ಮಾತಾಡ್ತಿದ್ರಿ? ಭಾರ್ಗವಿ ಅಂತ ಒಬ್ಳು ಫ್ರೆಂಡ್ ಇದ್ಲು. ಗರ್ಲ್ ಫ್ರೆಂಡಾ? ಆವತ್ತಿಗೆ ಮತ್ತೇನಾಯ್ತು? ಮದ್ವೆ ಆಗೋಣ ಅನ್ಕೊಂಡಿದ್ವಿ, ಅವಳು ಮಾಡ್ಕೊಂಡ್ಲು. ಭಾರ್ಗವಿ ತುಂಬಾ ದುರದೃಷ್ಟವಂತೆ. ಇವತ್ತು ಕಮರ್ಷಿಯಲ್ ಸ್ಟ್ರೀಟ್ಗೆನಾ ಅಥವಾ ಬೇರೆ ಎಲ್ಲಾದ್ರೂ ಹೋಗ್ತಾ ಇದ್ದೀರಾ? ಹಾಗ್ಯಾಕೆ ಕೇಳ್ತಿದ್ದೀರಾ? ಅಂದ್ರೆ ಇವತ್ತು ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀನಿ, ನಿಮ್ಗೇನಾದ್ರು ಲಿಫ್ಟ್ ಬೇಕಾ ಅಂತ. ಈ ಹಾಟಿನಲ್ಲಿ ಮೋಹವ ಮೂಡುತ್ತಾ, ಬೋಲ್ಡಾದೆ ಪ್ರೇಮ ಪಾಠವ ಕೇಳುತ್ತಾ, ಹೊಚ್ಚ ಹೊಸ ಆಸೆಯು ಹುಟ್ಟುತ್ತಾ, ಲವ್ಲಿ ಗರ್ಲ್ ಫ್ರೆಂಡು ಆ ಸೀತೆಯಂತೆ ಎದುರು ಬಂದೋಳು, ನನ್ನೆ ಕದ್ದು ಹೊತ್ತು ಒಯ್ದೋಳು, ಸುಂದರ ಕಣ್ಣಲ್ಲಿ ರಂಗನು ಚೆಲ್ಲೋಳು, ಕ್ರೇಜಿ ಗರ್ಲ್ ಫ್ರೆಂಡು. ಈ ಖಾಲಿ ಖಾಲಿ ಮನವೇ ಆಕಾಶ ಆದಂತೆ, ಬೀಸೋ ಗಾಳಿ ಈಗ ಪ್ರೀತಿಯ ತಂದಂತೆ, ಅರೆನಿದ್ರೆಯಲ್ಲಿ ಕಂಡ ಚಂದ್ರನ ಚೂರಂತೆ, ನನ್ನ ಗರ್ಲ್ ಫ್ರೆಂಡು, ನನ್ನ ಗರ್ಲ್ ಫ್ರೆಂಡು, ನನ್ನ ಗರ್ಲ್ ಫ್ರೆಂಡು, ನನ್ನ ಗರ್ಲ್ ಫ್ರೆಂಡು. ಸನಿಹ ಬಂದರೆ ಅತ್ತರು ಸೀಸಾನೆ, ನಕ್ಕರೆ ಇವಳು ದೀಪಾವಳಿತಾನೆ, ಸ್ವಾತಂತ್ರ್ಯನೆ ಪೂರ್ತಿ ದಿವಸಾನೆ, ಇವಳೆ ಗರ್ಲ್ ಫ್ರೆಂಡು. ಸುತ್ತ ಹೂವ ಸಂತೆ ನಗುತ್ತಾನೆ ಇರುವಂತೆ, ಸಣ್ಣ ನೋಟದಲ್ಲೇ ಈ ಹಾಟಿಗೆ ಇಳಿದಂತೆ, ಹದ್ದು ಮೀರಿದಂತ ಬಂಧಾನೆ ಬೆಳೆದಂತೆ, ನನ್ನ ಗರ್ಲ್ ಫ್ರೆಂಡು, ನನ್ನ ಗರ್ಲ್ ಫ್ರೆಂಡು, ನನ್ನ ಗರ್ಲ್ ಫ್ರೆಂಡು, ನನ್ನ ಗರ್ಲ್ ಫ್ರೆಂಡು. ಇದಿದು ಇದೆಷ್ಟಾಗುತ್ತೆ ಸರ್? 1 lakh ಸರ್. ಮತ್ತಿದು? 1,35,000. ಇದಕ್ಕೆ ಎಷ್ಟಾಗ್ಬೋದು? ಅದು 1,75,000. ಟಿಪಿಕಲಿ ಒಬ್ಬ ಪೇಷಂಟ್ಗೆ ಎಷ್ಟು ನಾಟ್ ಬೇಕಾಗುತ್ತೆ? ಎಷ್ಟು ಕೂದಲು ಉದುರೋಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಆಲ್ಮೋಸ್ಟ್ ಪೂರ್ತಿ ಉದುರೋಗಿದ್ರೆ? ಪೇಷಂಟ್ನ ನೋಡದೆ ಹೇಳೋಕ್ಕಾಗಲ್ಲ. ನಾನೇ ಪೇಷಂಟ್ ಡಾಕ್ಟರ್. ತಲೆ ತುಂಬಾ ಕೂದಲಿದೆಯಲ್ಲ. ಕಷ್ಟ ಡಾಕ್ಟರ್. ನೀನು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ಗೆ ಸೂಟಬಲ್ ಕ್ಯಾಂಡಿಡೇಟ್ ಅಲ್ಲ. ಅದ್ಯಾಕೆ? ನಿನ್ ಡೋನರ್ ಏರಿಯಾ ತುಂಬಾ ವೀಕ್ ಇದೆ. ಅಂದ್ರೆ ಮೇಲ್ ನೆಡಬೇಕು ಅಂದ್ರೆ ಹಿಂದೆಯಿಂದ ಕೀಳ್ಬೇಕಲ್ಲ. ಕಿತ್ಕೊಳ್ಳಿ, ಅಲ್ಲಿ ಕೀಳಕ್ಕೇನು ಇಲ್ಲ. ಹೋಗ್ಲಿ, ಬಾಡಿಲಿ ಎಲ್ಲಿಂದ ಬೇಕಾದ್ರೂ ಕಿತ್ಕೋಬೋದ ಡಾಕ್ಟರ್? ಬೇರೆ ಕಡೆಯಿಂದ ತೆಗೆದ್ರೆ ತಲೆ ಮೇಲಿದ್ದಾಗ ಚೆನ್ನಾಗಿ ಕಾಣಲ್ಲ. ಹೋಗ್ಲಿ, ಬೇರೆ ಡೋನರ್ನ ಹುಡುಕಿ ಅವನಿಗೆ ಕಿತ್ತಿ ನನಗೆ ನೆಡ್ಬೋದ ಡಾಕ್ಟರ್? ಅದೇ ಸಾಧ್ಯವಾಗಿದ್ರೆ ಪ್ರಪಂಚದಲ್ಲಿ ಯಾವ ಶ್ರೀಮಂತನಿಗೂ ಬಾಂಡ್ಲಿ ತಲೆ ಇರ್ತಿರ್ಲಿಲ್ಲ, ಯಾವ ಬಡವನ ತಲೆ ಮೇಲೂ ಕೂದಲು ಇರ್ತಿರ್ಲಿಲ್ಲ. ಯಾರ ಕೂದಲು ಅವ್ರದ್ದೆ? ಅಂದ್ರೆ ನಾನೀಗ ಏನ್ ಮಾಡ್ಬೋದು ಡಾಕ್ಟರ್? ಈಗ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀರಲ್ಲ, ಅದನ್ನೇ ಮುಂದುವರಿಸಿ. ಅರ್ಥ ಆಗ್ತಿಲ್ವಾ? ನನಗೆ ಇಂಟ್ರೆಸ್ಟ್ ಇಲ್ಲ ರೀ, ತೋರಿಸೋದೊಂದು ಮೆಟೀರಿಯಲು, ಕನ್ಸ್ಟ್ರಕ್ಷನ್ ಅಲ್ಲಿ ಬಳಸೋದೇ ಇನ್ನೊಂದು ಮೆಟೀರಿಯಲು. ಇಂಥ ಫ್ಲಾಟ್ ಇದ್ರಷ್ಟು ಬಿಟ್ರೆಷ್ಟು? ಸರ್ ಸರ್, ಅದಾಗಲ್ಲ ಸರ್. ಸರ್ ಒಂದ್ ನಿಮಿಷ. ಈ ಕ್ಲೈಂಟ್ಸ್ ಕೊಡೋ ಟೆನ್ಷನ್ ಇಂದ ನನ್ನ ತಲೆ ಬೋರ್ಡ್ ಆಗಿರೋದು. ನಿನಗ್
ಬೋರ್ತಲೆ ಬರೋದೇ ಆಗಿದ್ರೆ ಎಷ್ಟೊತ್ತಿಗಾಗ್ಲೇ ಬಂದಿರ್ತಿತ್ತು. ನನಗೆ ಬೋರ್ತಲೆ ಬರಲ್ಲ ಅಂತೀಯ? ಪ್ರಶ್ನೆನೇ ಇಲ್ಲ. ಸಖತ್ತಾಗಿ ಮೇಂಟೈನ್ ಮಾಡ್ತಿದ್ಯಾ, ಡೈಲಿ ಒಂದೇ ಸ್ಟೈಲ್. ಒಂದಿನ ಕೂಡ ನೀನು ತಲೆ ಬಾಚ್ತೇನೆ ಆಫೀಸಿಗೆ ಬರಲ್ಲ ಅಲ್ವಾ? ನಿಮ್ ತಂದೆಯವ್ರಿಗೆ ಕೂಡ ಫುಲ್ ಆಗಿ ಹೇರ್ ಇರ್ತಿತ್ತ? ಅವ್ರು ಫುಲ್ಲು ಹೋಗಿದೆ. ರಿಯಲಿ? ಏನು ಆ ಹುಡುಗಿ ಹತ್ರ ಯಾವಾಗ ಹೇಳ್ತೀಯಾ? ಯಾವ್ದನ್ನ? ಹೇಗೇಳದಮ್ಮ, ಏನಂತಳೋ? ಯೋಚನೆ ಮಾಡು. ಟೈಮ್ ಬಂದಾಗ ಹೇಳಿದ್ರೆ ಆಯ್ತು ಬಿಡಿಮ್ಮ. ಲೇಟ್ ಆಗ್ತಿದೆ ಕಣೋ. ಆಮೇಲೆ ಯಾಕೆ ಹೇಳಲಿಲ್ಲ ಅನ್ನೋ ಪ್ರಶ್ನೆ ಬಂದ್ರೆ ನಿನ್ಗೆ ಉತ್ತರ ಸಿಗೋದು ತುಂಬಾ ಕಷ್ಟ ಆಗತ್ತೆ. ಯಾಕೆ ಹೇಳ್ತಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದು ತುಂಬಾ ಕಷ್ಟನೇ. ಆದ್ರೆ ಜಿ ಎಸ್ ಎನ್ ಗೆ ಹೇಗ್ ಹೇಳ್ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದು ತುಂಬಾ ಕಷ್ಟ ಆಗೋಗಿದೆ. ಎರಡು ತಿಂಗಳಲ್ಲಿ ಅಂಜಲಿ ಎಷ್ಟು ಹತ್ರ ಆದ್ಲೋ, ಅಂಥ ವ್ಯಕ್ತಿಗೆ ನಿಜಾನ ಹೇಳ್ಬೇಕು ಅನ್ನೋದು ತನ್ನ ಕರ್ತವ್ಯ ಅಂತ ಅನ್ಸಿದ್ರು. ಅಂಜಲಿ ಹತ್ರ ನಿಜಾನ ಮುಚ್ಚಿಡೋದೆ ಒಳ್ಳೇದು ಅಂತ ಅನ್ಸೋಕ್ ಶುರು ಆಗಿದೆ. ಹತ್ರ ಆದ್ರೆ ನಿಜ ಹೇಳ್ಬೇಕು, ನಿಜ ಹೇಳದೆ ಇದ್ರೆ ದೂರ ಆಗ್ಬೇಕು. ಏನಾಯ್ತು ಜಿ ಎಸ್ ಎನ್, ಒಂಥರ ಇದೆಯಾ? ಆಫೀಸಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿದೆ. ಏನೋ ಈ ಸಿಟಿ ಲೈಫ್. ಆ ಸತ್ಯಮೂರ್ತಿ ಫೋನ್ ಮಾಡಿ ಮಂಗಳೂರಲ್ಲಿ ಬೋರ್ ಹೊಡಿತಾ ಇದೆ ಅಂತ ಇದ್ದಾನೆ. ಸತ್ಯಮೂರ್ತಿನ? ತುಂಬಾ ದಿನ ಆಯ್ತು ಮಾತಾಡಿ, ಹೇಗಿದ್ದಾನಂತೆ? ಕೆಲಸ ಹುಡುಕ್ತಾ ಇದ್ದಾನೆ, ಬೆಂಗಳೂರಲ್ಲಿ ಕೆಲಸ ಇದ್ರೆ ಹೇಳು ಅಂದ. ಲೇ ಇಲ್ಲಿ ಕಷ್ಟ ಕಣು ಅಂದೆ. ನೀನು ಸೂರ್ಯಂಗೆ ಮಾತ್ರ ಕೊಡಿಸ್ತೀಯ, ನನಗೆ ಕೊಡಿಸಲ್ವಾ ಅಂದ. ಏನೋ ಸರಿ, ಮೂರ್ತಿಯವ್ರ ಹತ್ರ ಮಾತಾಡಿದ್ದೀನಿ, ನಿಮ್ಮ ಬಾಸ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಅವ್ರು ಸಿಕ್ಕಿದ್ರೆ ನೀನು ಒಂದು ಮಾತು ಹೇಳು. ಸತ್ಯಮೂರ್ತಿನ? ಹ್ಞೂ. ನಮ್ಮ ಆಫೀಸಲ್ಲಿ? ಎಸ್. ನಾನು ನೋಡ್ಕೋತೀನಿ ಬಿಡು. ಸತ್ಯಮೂರ್ತಿಗೆ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿನೇ. ಇವನು ಜೋಕ್ಸ್ಗಳು ಕೇಳ್ತಿದ್ರೆ ಮನಸ್ಸಿಗೆ ಹುಮ್ಮಸ್ ಹೆಚ್ಚಾಗಿ, ಹೃದಯದ ಬಡಿತ ಹೆಚ್ಚಾಗಿ, ನಗು ಹೆಚ್ಚಾಗ್ತಾ, ಚಪ್ಪಾಳೆಗಳು ಕೇಳಿಸ್ತಾ ಇರುತ್ತೆ. ಈಗ ಅವನೇನಾದರೂ ಜಿ ಎಸ್ ಎನ್ ಆಫೀಸಿಗೆ ಸೇರಿಕೊಂಡ್ರೆ. ಲೇ ಸತ್ಯಮೂರ್ತಿ, ಫ್ಯಾನ್ ಆಫ್ ಮಾಡು. ಕೂದ್ಲಿಕ್ಕೆ ಎದುರು ಬಿಡುತ್ತೆ ಅಂತನಾ? ಬಾಚ್ಕೋಬೋದು ಬಿಡ, ನಿನಗೆ ಅಷ್ಟೊಂದು ಕಷ್ಟ ಆದ್ರೆ ನಂಗೆ ಕೊಟ್ಬಿಡು, ನಾನು ಹೋಗಿ ನೀಟಾಗಿ ಬಾಚಿಸ್ಕೊಂಡು ಬಂದ್ಕೊಡ್ತೀನಿ. ಲಂಚಕ್ಕೆ ಹೋಗಣ್ಣ. ನನಗೆ ಬೇಡ, ನೀವು ಹೋಗಿ. ಯಾಕೆ? ಹೊಟ್ಟೆ ಹಸ್ತಿಲ್ವಾ? ಅವ್ನು ಬರ್ತಾರದು ಹಸ್ವಾಗ್ತಿಲ್ಲ ಅಂತಲ್ಲ, ತಲೆ ಮೇಲೆ ಕೂದ್ಲಿಲ್ಲ ಅಂತ. ಅಯ್ಯಯ್ಯೋ, ಇರುವೆ ಹಚ್ಕೊಂಡ್ಬಿಡ್ತೋ ಏನೋ. ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ, ಸ್ವಲ್ಪ ಕಣ್ಣು ಉಚ್ಚಿಬಿಡು. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಇವತ್ತು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಏನಾದರೂ ಕೆಲಸ ಇದೆಯಾ? ಏನಾಯಿತು? ಏನಿಲ್ಲ ಸರ್. ನಿಮ್ಮನ್ನ ರವಿ ಪ್ರಕಾಶ್ ಸರ್ ಕರೀತಿದ್ದಾರೆ ಸರ್. ಬರ್ತೀನಿ ಹೋಗು. ಯಾರೋ ಸತ್ಯನಾರಾಯಣ ಅಂತೆ, ಟ್ಯಾಲಿ ಎಲ್ಲ ಬರುತ್ತಂತೆ. ನಮ್ಮ ಹತ್ರ ಇರೋ ಅಕೌಂಟೆಂಟ್ ಪೋಸ್ಟ್ಗೆ ಸೂಟ್ ಆಗೋ ಥರ ಇದ್ದಾರೆ. ನಿನ್ನ ರೆಫರೆನ್ಸ್ ಕೂಡ ಕೊಟ್ಟಿದ್ದಾನೆ. ಏನಂತೀಯ? ನಿನ್ನೆ ಕಷ್ಟ ಸರ್. ಕಷ್ಟ ಅಂದರೆ ನಮಗೆ ಸೆಟ್ ಆಗಲ್ಲ ಸರ್. ಸರಿ. ಏನಾಯ್ತು? ನನಗಿಲ್ಲಿ ಇಷ್ಟ ಆಗ್ತಿಲ್ಲ. ರವಿ ಸರ್ ಏನಾದರೂ ಅಂದ್ರ? ನೀನ್ ಕೂಡ ಮಾತಾಡ್ತಿಲ್ಲ, ಯಾಕೆ ಮಾತಾಡ್ತಿಲ್ಲ ಅಂತಾನೂ ಹೇಳ್ತಿಲ್ಲ.
ಸಾರಿ ಸಾರಿ ಅನ್ನಲ್ಲ. ಪರವಾಗಿಲ್ಲ, ನಾನು ಸಂಜೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬೇಕು. ಏನ್ ಮಾಡೋದು, ನನಗೆ ಬೇರೆ ಕಡೆ ಕೆಲಸ ಇದೆ. ಮತ್ತೆ ನಾನು ಕೂಡ ಬರ್ತೀನಿ. ಆದ್ರೆ ನಿಂಗೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಕೆಲಸ ಇದೆಯಲ್ಲ. ನೀನು ಎಲ್ಲಿರ್ತೀಯೋ ಅಲ್ಲೇ ನನ್ನ ಕೆಲಸ. ಏನ್ ಕೆಲಸ? ಡಿನ್ನರ್ಗೆ ಹೋಗೋಣ. ನಾನು ಬರಲ್ಲ. ಕಮ್ ಆನ್, ಯು ಆರ್ ದ ಫೈನೆಸ್ಟ್ ವುಮನ್ ಐ ನೋ, ಆಲ್ಸೋ ದ ಬಿಸಿಯೆಸ್ಟ್. ಪ್ಲೀಸ್, ಇವತ್ತಾಗೋದಿಲ್ಲ. ಸಂಡೇ ನೀನೇ ಮನೆಗೆ ಡಿನ್ನರ್ಗೆ ಬಾ. ಮನೆಗ? ಹಾ, ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ಇದೆ, ನಮ್ಮ ಕಸಿನ್ಸ್ ಎಲ್ಲ ಬರ್ತಾರೆ. ನಿಮ್ ಕಸಿನ್ಸ್ ಎಲ್ಲ ಹಿಂದಿಲಿ ಮಾತಾಡ್ತಾ ನಾನ್ ಬರಲ್ಲಪ್ಪ. ನಮ್ಮ ಅಪ್ಪನ ಕಡೆಯವರೆಲ್ಲರೂ ಕನ್ನಡದವ್ರೆ. ನಾರ್ತ್ ಇಂಡಿಯನ್ ಅಲ್ಲಿ ನೋಡಿದ್ರ? ನಾರ್ತ್ ಇಂಡಿಯನ್ ಊಟ ಇರುತ್ತಾ ಅಂತ ಕೇಳಿದೆ. ನಿನಗೆ ಯಾವ್ದು ಬೇಕು ಅದು. ಹೌದಾ? ಯಾವಾಗ ಆಗ್ಲಿ ಏನಾದ್ರೂ ಫಂಕ್ಷನ್ ಇದ್ರೆ ಬರ್ತೀರಿ. ಇವಾಗ ಏನು ಫಂಕ್ಷನ್ ಇದೆ? ಡಿನ್ನರ್ ಮೇಂಟೈನ್ ಮಾಡಬೇಕು ಸಾಬ್. ಕೂದಲು ಇದ್ದಿದ್ರೆ ಮೇಂಟೈನ್ ಮಾಡ್ತಿದ್ರಿಲ್ಲ, ಹಾಗೆ ಮೇಂಟೈನು ಮಾಡಬೇಕು. ಮೇಂಟೈನ್ ಮಾಡ್ತಾ ಇದ್ದೀನಿ. ಎಲ್ಲಿ ಮೇಂಟೈನ್ ಮಾಡ್ತಿದ್ದೀರಿ ಸಾಬ್? ಲಾಸ್ಟ್ ರಾಬರ್ಟ್ ಸಿನಿಮಾ ರಿಲೀಸ್ ಆದಾಗ ಬಂದಿದ್ದು. ಟೆನ್ಷನ್ಗೆ ಬೇಡ, ಕ್ಲಿಪ್ಗಳು ಲೂಸ್ ಆಗಿದ್ದಾವೆ, 15 ಮಿನಿಟ್ ಹೊರಗಡೆ ಕೂತ್ಕೊಳ್ಳಿ. 15 ಅಂದ್ರೆ ಏಕದಂ ಫಿಟ್ ಆಗಿ ಕೂತಿದೆ. ಬಿದೋಗಲ್ಲ ಅಲ್ವಾ? ಇಲ್ಲಿವರೆಗೂ ಯಾವತ್ತಾದ್ರೂ ಬಿದೋಗಿದ್ಯಾ? ಸತ್ತರ್ ಬಾಯ್ ಏಕ್ ಬಾರ್ ಡಾಲ್ದಿ ಅಂತ ಖತಮ್. ಥ್ಯಾಂಕ್ ಯು ಸತ್ತರ್ ಬಾಯ್. ವೆಲ್ಕಮ್. ಊಟ ಮಾಡೋಕ್ ಮುಂಚೆ ದೇವ್ರಿಗೆ ಪ್ರಾರ್ಥನೆ ಮಾಡೋ ಅಭ್ಯಾಸ ಇಲ್ವಾಪ? ನಮ್ಮನೇಲಿ ಅಡುಗೆ ಎಲ್ಲ ಚೆನ್ನಾಗೇ ಮಾಡ್ತಾರೆ ಸರ್. ಬೇಟಾ, ತುಮ್ ಹಿಂದಿ ಬಿಲ್ಕುಲ್ ನಹೀ ಬೋಲ್ತೆ ಕ್ಯಾ? ಹಿಂದಿ ಆತ ವಾರಾಣಸಿ ಗಯಾ ಬೋಧ ಗಯಾ ಜಾಯಾ ವಹಾ ಪೆ ಸಬ್ ಬೆಹರಲ್ ಕೂಡ ಹಿಂದಿ ಮೇ ಕೇಲಾ. ಅಭಿ ಮೇರಾ ಅಮ್ಮ ವಾರಾಣಸಿ ಜಾಯಾ ದೊಡ್ಡಮ್ಮ ಖೋ ಕೇನಾ ದೊಡ್ಡಮ್ಮ ಕೆ ಸಾತ್ ಏಕ್ ಸಪ್ತಾಹ ಕೆ ಬಾದ್ ರಿವರ್ಸ್ ಆಯೇಗಾ ಆಯೇಂಗೆ ಆಯ್. ಬೇಟಾ. ಹಾ ಸತ್ತರ್ ಹೇಳಿ. ಕ್ಲಿಪ್ಪ ಮಿಸ್ಟೇಕ್ ಸೇ ಯಾವ ಪರ ರಹ ಗಯ್? ಏನ್ ರಹ ಗಯ್? ಕ್ಲಿಪ್ಪ ಪೀಚೆ ಕ ಕ್ಲಿಪ್ಪ ಮಿಸ್ಟೇಕ್ ಸೇ ಯಾವ ಪರ ರಹ ಗಯ್? ಕ್ಯಾ 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 ರಹ ಗಯ್? ಕಹಾ ಕೆ ಕ್ಯಾ ಕ್ಯಾ ರಹ ಗಯ್? ಕ್ಲಿಪ್ಪ ಪೀಚೆ ಕ ಯಾವ ಪರ ರಹ ಗಯ್? ಅಲ್ ರಹ ಗಯ್ ನಾ. ಹಾ ಬೋಲಿ. ಮಿಸ್ಟೇಕ್ ಸೇ ಗಲ್ತಿ ಸೇ ಯಹಾ ಪರ್ ರಹ ಗಯೆ ಕ್ಲಿಪ್ಪ ಪೀಚೆ ಕ ಕ್ಲಿಪ್ಪ. ಅಚ್ಛಾ ಅಚ್ಛಾ, ಠೀಕ್ ಹೈ ಠೀಕ್ ಹೈ. ಹಿಂದೆಗಡೆ ಕ್ಲಿಪ್ ಏನೋ ಇದೆ ಅಂತಲ್ಲ, ಅಲ್ಲೇ ಬಿಟ್ಬಿಟ್ಟಿದ್ಯಾಂತೆ. ಓಕೆ. ಯಾರ್ದು ಫೋನ್? ಬರಕ್ ಮುಂಚೆ ಗಾಡಿ ಮೈಲೇಜ್ ಕೊಡ್ತಿಲ್ಲ ಅಂತ ಹೇಳಿ ಮೆಕ್ಯಾನಿಕ್ ಕೊಟ್ಟು ಸರ್ವಿಸ್ ಮಾಡಿ ಆಯಿಲ್ ಚೇಂಜ್ ಮಾಡಕ್ ಹೇಳಿದ್ದೆ, ಆಗ ಕ್ಲಿಪ್ ಮಿಸ್ ಮಾಡ್ಬಿಟ್ಟಿದ್ದಾನೆ. ಇವತ್ತು ನಿನ್ ಕೂದ್ಲಿ ಯಾಕೆ ಸ್ವಲ್ಪ ಫನಿ ಆಗಿದೆ? ಅಂದ್ರೆ ಇವತ್ತು ಗಾಡಿಲಿ ಫಾಸ್ಟ್ ಆಗಿ ಬಂದಲ್ಲ, ಸೊ ಗಾಳಿಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಬಟ್ ಅಂಕಲ್, ಯು ಆರ್ ಕಮಿಂಗ್ ದಿಸ್ ವೇ, ವಿಂಡ್ ಇಸ್ ಬ್ಲೋಯಿಂಗ್ ದಿಸ್ ವೇ. ನಿಮ್ ಕೂದ್ಲು ಮುಂದೆದ ಹಾಳಾಗ್ಬೇಕಲ್ಲ, ಹಿಂದೆ ಯಾಕೆ ಹಾಳಾಗಿದೆ ಅಲ್ವಾ? ಆಕ್ಚುಲಿ ನಾನು ದಾರಿ ಮರ್ತ್ಬಿಟ್ಟಿದ್ದೆ, ಸೊ ಮುಂದೆ ಹೋಗಿ ಯೂ ಟರ್ನ್ ಹಾಕೊಂಡ್ ಬಂದಲ್ಲ, ಸೊ ಹಾಗೆ ಮಾಡಿದಕ್ಕೆ ಹಿಂದೆ ಎದ್ದಿದೆ ಅನ್ಸುತ್ತೆ. ನೀವು ಯೂ ಟರ್ನ್ ತಗೊಂಡ್ರು ಗಾಡಿ ಮುಂದಕ್ಕೆ ಅಲ್ವಾ ಹೋಗೋದು? ಆಕ್ಚುಲಿ ಯಾವಾಗಲೂ ಮುಂದೆ ಹೋಗ್ಬೇಕಾದ ಬೈಕು ಕ್ಲಿಪ್ ಹಾಕ್ತಿರೋದ್ರಿಂದ ಈ ಈ ಮೆಕ್ಯಾನಿಕ್ಗಳದ್ದು ಒಂದು ಟೆನ್ಷನ್ ಅಲ್ಲ, ಟಾರ್ಚರ್ ಮಾಡ್ತಿದ್ದಾರೆ. ಓಕೆ ರೇನೆ ದೋಬಿ. ಓಕೆ ಹಾಂ. ಬ್ಯಾಂಗನ್ ಬರ್ತಾ ಹೇಗಿದೆ? ಬರ್ತಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಆದರೆ ನಾನು ಮಾತ್ರ ಸ್ವಲ್ಪ ಬಾತ್ರೂಮ್ಗೆ ಹೋಗ್ಬೇಕು. ಆರ್ ಯು ಓಕೆ? ಎಮ್ ಓಕೆ. ಏನಾಯ್ತು ಡಿನ್ನರ್ ಮಧ್ಯದಲ್ಲಿ? ಅದು ಕೆಲವು ಸಾರಿ ಅರ್ಜೆಂಟ್ ಆಗಿ ಬರೋದನ್ನ ತಡಿಬಾರ್ದು ಅಂತಾರಲ್ಲ. ಮತ್ತೆ ನಿನ್ಗೇನ್ ಬರ್ತಿದೆ? ನನಗೆ ಬಾತ್ರೂಮ್ ಬರ್ತಿದೆ. ಅಂದ್ರೆ ಆಕ್ಚುಲಿ ಬಾತ್ರೂಮ್ ಅನ್ನೋದು ಸ್ವಲ್ಪ ಕೆಟ್ಟ ಪದ ಅಲ್ವಾ? ನಮ್ಗೆ ನಿದ್ದೆ ಬಂದಾಗ ನಮ್ಗೆ ಬೆಡ್ರೂಮ್ ಬರ್ತಿದೆ ಅಂತ ಅನ್ನಲ್ಲ, ನಮ್ಗೆ ಹಸುವಾದಾಗ ಕಿಚನ್ ಬರ್ತಿದೆ ಅನ್ನಕ್ಕಾಗಲ್ಲ. ಆದ್ರೆ ನಾನು ಬಾತ್ರೂಮ್ ಬಂದಾಗ ನನಗೆ ಬಾತ್ರೂಮ್ ಬರ್ತಿದೆ ಅಂತ ಅನ್ಬೋದಲ್ವಾ? ಬಾತ್ರೂಮ್ ಮಾತ್ರ ಆ ಫೆಸಿಲಿಟಿ ಇದೆ ಅಂತ ಗೊತ್ತಾಯ್ತು. ನಿಮ್ಮನೇಲಿ ಬಾತ್ರೂಮ್ ಫೆಸಿಲಿಟಿ ಎಲ್ಲಿದೆ ಅಂತ ಹೇಳ್ತೀರಾ?
ಆಕಡೆ. ನೀವ್ ಯಾವತ್ತಾರ ಮೂನ್ ವಾಕ್ ನೋಡಿದಿರಾ? ಮೂನ್ ವಾಕ್ ಅಂದ್ರೆ ಮೈಕೇಲ್ ಜಾಕ್ಸನ್ ಮಾಡ್ತಾರೆ ಅದೇ ಅಲ್ವಾ? ಅವನ್ ಮುಖ ಅವನೇನ್ ಮಾಡ್ದೋ ನೀವೇ ನೋಡಿದ್ರು, ನಾನೀಗ ಮಾಡ್ತೀನಿ ನೋಡಿ. ಸತ್ರ ಬಾಯ್, ನನಗೆ ಶಾಪಿಗೆ ಬರಕ್ಕಾಗಲ್ಲ ಸತ್ರ ಬಾಯ್. ವಿಕ್ ಇವಾಗ ಬಿಚ್ಕೊಂಡಿದೆ ಅಂತ ಹೇಳಿದ್ರೆ, ವಿಕ್ ಇವಾಗ ಬಿಚ್ಕೊಂಡಿದೆ ಅಂತ ಹೇಳಿದ್ರೆ ನಾಳೆ ಬಾ ಅಂತ ಹೇಳ್ತಿಲ್ಲ ಬಾಯ್. ಅರೆ ಬಾಯ್, ಕ್ಲಿಪ್ ನನ್ನ ಹತ್ರ ಇದೆ, ನೀನು ಯಾವಾಗ ಬರ್ತೀಯಾ ಬಾ, ಇಲ್ಲ ಎಲ್ಲಿಗೆ ಕಳಿಸ್ಬೇಕು ಹೇಳು. ಅದು ಸುಡ್ಗಾಡಿ ಕಳಿಸು. ಸರಿ, ಸುಡ್ಗಾಡ್ದು GPS ಲೊಕೇಶನ್ ಕಳಿಸು. GSN? ಹುಷಾರಾಗಿದ್ಯಾ? ಇದೀನಿ. ಏನ್ ಮಾಡ್ತಿದ್ಯಾ? ಬಾತ್ರೂಮ್ ಅಲ್ಲಿ ಏನ್ ಮಾಡ್ತಾರೆ? ಬಾತ್ರೂಮ್ ಮಾಡ್ತಾ ಇದ್ದೀನಿ, ಬಾತ್ರೂಮ್ ಮಾಡ್ತಾ ಇದ್ದೀನಿ. GSN, ಒಂದ್ಸಲ ಬಾಗಿಲು ತೆಗಿದ್ಯಾ? ನಾನ್ ತೆಗಿಯಲ್ವಲ್ಲ. ಇನ್ನೂ ಎಷ್ಟೊತ್ತು? ಮೊನ್ನೆ ಗ್ರಹಣ ಆಗಿತ್ತಲ್ಲ, ನಾನು ಸ್ನಾನ ಮಾಡಿರ್ಲಿಲ್ಲ, ಈಗ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಈಗ ಸ್ನಾನ ಮಾಡೋದು ಅಂದ್ರೇನು? ಅದ ಹಾಗೆ ಎರಡು ನಿಮಿಷ. ನನ್ ಸ್ನಾನ ಆಯ್ತು, ನಾನು ಹೊರಡ್ತೀನಿ. ಹೊರಡ್ತಿದ್ಯಾ? ಅರೇ ಬೇಟಾ, ಖಾನಾ ನೈ ಖಾಯ್ಗ ನೈ ಮೇ ಹ್ಯಾವ್ ಟು ಗೋ. ಅಯ್ಯೋ ಯಾಕೆ? ಅದಾಗೆ ಸರ್, ಗ್ರಹಣ ಅಲ್ವಾ, ನಾನು ಊಟ ಮಾಡೋದಿಲ್ಲ, ನಾ ಬರ್ತೀನಿ. ಒಳಗ್ ಬರ್ಬೋದಾ? ಅಮ್ಮ ಇಲ್ಲ. ಏನ್ ಪರವಾಗಿಲ್ಲ, ಅಮ್ಮ ಇಲ್ಲ ಅಂದ್ರೆ ಪರವಾಗಿಲ್ಲ ಅಂತೀಯಲ್ಲ. ಏನಾಯ್ತು ನಿನ್ಗೆ? ಯಾಕೆ ಒಂಥರ ಇದ್ಯಾ? ನಾನ್ ನಮ್ ಪೇರೆಂಟ್ಸ್ ನ ಸುಮ್ನೆ ಮೀಟ್ ಮಾಡ್ಸಿದ್ದು, ಅಷ್ಟೊಂದ್ ಟೆನ್ಷನ್ ಮಾಡ್ಕೊಳ್ಳುವಂತ ವಿಷಯ ಏನಿಲ್ಲ. ಟೆನ್ಷನ್ ಆಗದೆ ಇರುತ್ತಾ? ಸಾರಿ. ಏನಿವತ್ತು ಮನೇಲಿ ಕ್ಯಾಪ್ ಹಾಕೊಂಡಿದ್ಯಾ? ನೋಡ್ದ, ಕೇಳ್ಬಿಟ್ಟೆ, ಕಂಡು ಹಿಡಿದ್ಬಿಟ್ಟೆ. ಅಂದ್ರೆ? ಅಂದ್ರೆ ಇದೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್. ಏನಾಗಿದೆ ನಿನ್ಗೆ? ನಿನ್ ಪರ್ಫ್ಯೂಮ್ ಯಾಕೆ ಹಾಕೊಂಡಿದ್ಯಾ, ಶರ್ಟ್ ಯಾಕೆ ಹಾಕೊಂಡಿದ್ಯಾ, ಪ್ಯಾಂಟ್ ಯಾಕೆ ಹಾಕೊಂಡಿದ್ಯಾ ಅಂತ ಕೇಳಿಲ್ಲ. ನಿನ್ ಕ್ಯಾಪ್ ಯಾಕೆ ಹಾಕೊಂಡಿದ್ಯಾ ಅಂತ ಕೇಳಿದ್ಯಲ್ಲ, ಅಲ್ಲೇ ಇದೆ ಗಮ್ಮತ್ತು. ಹೌದು, ಯಾವತ್ತೂ ಕ್ಯಾಪ್ ಹಾಕೊಳ್ದೆ ಇರೋನು ಸಡನ್ ಆಗಿ ಹೀಗೆ ಕ್ಯಾಪ್ ಹಾಕೊಂಡ್ರೆ ಕೇಳಲ್ವಾ? ಯಾವತ್ತು ಕ್ಯಾಪ್ ಹಾಕೊಳ್ದೆ ಇರೋನು ಹಾಕೊಂಡ್ರೆ ಕೇಳ್ತಾರೆ. ಅದೇ ನಾಲ್ಕು ದಿನ ಕ್ಯಾಪ್ ಹಾಕೊಂಡು ಹಾಕೊಳ್ದೆ ಹೋದ್ರೆ, ಅರೆ ಏನ್ ಕ್ಯಾಪ್ ತೆಗೆದ್ಬಿಟ್ಟೆ ಅಂತ ಕೇಳ್ತಾರೆ. ಜನಗಳು ಮಾತಾಡ್ತಾನೆ ಇರ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಸಾರಿ, ಆಗ್ಲಿ ಮನೆಗೆ ಬಾ ಅಂತ ಹೇಳ್ಬಾರ್ದಾಗಿತ್ತು. ಇಷ್ಟೊಂದು ನರ್ವಸ್ ಬ್ರೇಕ್ ಡೌನ್ ಆಗ್ತೀಯಾ ಅಂತ ಗೊತ್ತಿರ್ಲಿಲ್ಲ. ಏನೇನ್ ಟೆನ್ಷನ್ ಹೇಳು? ಬಿದ್ದೋಗ್ಬಿಡುತ್ತೆ. ಏನದು? ಕೆಲ್ಸ ಹೋಗ್ಬಿಡುತ್ತೆ ಅಂದೆ. ಆಫೀಸ್ನವ್ರ ಜೊತೆ ಓಡಾಡಿದ್ರೆ ಕೆಲ್ಸ ಹೋಗ್ಬಿಡುತ್ತೆ ಅಂತ ವೆಂಕಟರಾಮ್ ಸುಬ್ಬಾರಾವ್ ಹೇಳಿದ್ರು. ಅವ್ರು ಯಾರು ನೋಡಿದ್ರ? ಅವ್ರ ಕೆಲ್ಸ ಹೋಗಿದ್ದಕ್ಕೆ ಅವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಅದೇ ಅವ್ರ ಕೆಲ್ಸ ಇದ್ರೆ ಅವ್ರು ವರ್ಲ್ಡ್ ಫೇಮಸ್ ಆಗಿರೋರು. ಅಯ್ಯೋ, ಹೋದ್ರೆ ಹೋಗ್ಲಿ ಬಿಡು ಆ ಕೆಲ್ಸ. ಅಲ್ಲ, ಈ ಕ್ಯಾಪ್ ಕ್ಯಾಪ್ ನೇನು ಅನ್ಬೇಡ, ಕ್ಯಾಪ್ ನೇನು ಅನ್ಬೇಡ. ನಮ್ಮ ದೇಶಕ್ಕೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಒಬ್ಬ ನೆಹರು ಆಗಲಿ, ಒಬ್ಬ ಬೋಸ್ ಆಗಲಿ, ಅಂದರೆ ಗಾಂಧಿ ಬಿಟ್ಟು ಎಲ್ಲರೂ ಕ್ಯಾಪ್ ಹಾಕೋತಿರು ಗೊತ್ತಾ? ಕ್ಯಾಪ್ ಹಾಕೊಳ್ಳೋದು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಅಂತ ನಾನು ನಂಬ್ತಾ ಇದ್ದೀನಿ ಗೊತ್ತಾ. ಹಾಗೆ ಸ್ಪೋರ್ಟ್ಸ್ ಅಂತ ಬಂದರೆ ನಮ್ಮ MS ಧೋನಿ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ಶುರುಲ್ ಹೆಲ್ಮೆಟ್ ಹಾಕೊಂಡು ಆಡಿದ್ರೂ ಸ್ಪಿನ್ ಬಂದ ಮೇಲೆ ಕ್ಯಾಪ್ ಹಾಕೋತಾರಲ್ವಾ? ಈಗ ದೇವ್ರುಗಳು ಕೂಡ ಹೀಗೆ ಅಂದ ಕೂಡಲೇ ಬಂಗಾರ ಬರುತ್ತೆ ಅಂತ ಕಿರೀಟ ಹಾಕೋತಾರೆ ಹೊರತು, ಇಲ್ಲಾಂದ್ರೆ ಅವರು ಕೂಡ ಕ್ಯಾಪೇ ಹಾಕೋತಿದ್ರು. ನೋಡಪ್ಪ, ನಿನ್ ಸೋಷಿಯಲ್ ಎಕ್ಸ್ಪೆರಿಮೆಂಟ್ಸ್ ನಂಗೆ ಅರ್ಥ ಆಗೋದಿಲ್ಲ, ನಾನು ಹೇಳೋದನ್ನ ಕೇಳು. ನಂಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತದೆ, ಹೊರಗೆ ಹೋಗೋಣ. ನೀನು ಹೋಗಿ 20 ನಿಮಿಷ ಆದ್ಮೇಲೆ ಫೋನ್ ಮಾಡು, ಬಂದ್ಬಿಡ್ತೀನಿ. ಅಬ್ಬಾ ಬಾ ಅಂಜಲಿ, ಅಂಜಲಿ. ಈಗ ನನ್ಗೊಂದು ಹಾಡ್ ನೆನ್ಪಾಗ್ತಿದೆ. ಯಾವ ಹಾಡು? ಹಾರಿ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ,
ನಾವು ಹಾರಿ ಹೋದ್ರೆ ಎಷ್ಟು ಚಂದ ಇರುತ್ತೆ. ಅಯ್ಯೋ, ಒಳ್ಳೆ ಹಾಡಲ್ವಾ? ಹಾಗ ನಾಲ್ಕು ಗೋಡೆ ಮಧ್ಯೆ ಹಾಡಿದ ಹಾಡನ್ನ ಈ ತರ ಪಬ್ಲಿಕ್ ಅಲ್ಲೆಲ್ಲ ಹಾಡಬಾರ್ದು. ಮನೆಗೆ ಹೋಗ್ಬಿಡೋಣ ಪ್ಲೀಸ್. ಈ ಗಾಳಿ ಎಷ್ಟು ಚೆನ್ನಾಗಿರುವಾಗ ಮನೆಗೆ ಹೋಗೋಣ ಅಂತಿದ್ಯಲ್ಲ. ಮಳೆ ಬರೋಕ್ಕೂ ಮುಂಚೆ ಬರೋ ಈ ಸ್ಮೆಲ್ನ ಎಂಜಾಯ್ ಮಾಡೋಣ. ನಾನು ಗಾಳಿ ಮಳೆನೆಲ್ಲ ಎಂಜಾಯ್ ಮಾಡಲ್ಲ. ಹೌ ಅನ್ ರೊಮ್ಯಾಂಟಿಕ್, ಮತ್ತೇನು ಎಂಜಾಯ್ ಮಾಡ. ಬಿಸಿಲು, ನಾನು ಬಿಸಿಲು ಎಂಜಾಯ್ ಮಾಡ್ತೀನಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಹೇಳ್ತಿದ್ಯಲ್ಲ ನೀನು. ನಾನು ನಿನ್ಗೊಂದು ವಿಷಯ ಹೇಳಬೇಕು. ಮೊದಲು ನಾನು ಹೇಳಬೇಕು. ಮೊದಲು ನಾನು ಹೇಳ್ತೀನಿ. ನಾನು ಆಲ್ರೆಡಿ ಹೇಳಾಯ್ತು. ಮನೆಗೆ ಡಿನ್ನರ್ಗೆ ಕರೆದೆ, ಹೊರಗಡೆ ಐಸ್ ಕ್ರೀಮ್ಗೆ ಕರೆದೆ. ಇದ್ರ ಅರ್ಥ ಏನು? ನಿಮ್ಮ ಮನೇಲಿ ಐಸ್ ಕ್ರೀಮ್ ಇಲ್ಲ ಅದಿಲ್ಲ ಅಂತ ಇಂಥ ಡಬ್ಬ ಜೋಕ್ಗಳು ಮಾಡೇನೆ. ಮ್ಯಾಟ್ರ್ ಇಲ್ಲಿವರೆಗೂ ಬಂದಿತ್ತು. ಎಲ್ಲಿವರೆಗೂ? ಜಿ ಎಸ್ ಎನ್ ನಿನಗೆ ಹೇಗೆ ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ. ಐ ಲವ್ ಯು. ಪೇರೆಂಟ್ಸ್ನ ಕೂಡ ಮೀಟ್ ಮಾಡಿಸ್ದೆ ಅಂದರೆ ಅರ್ಥ ಆಗ್ಲಿಲ್ವಾ? ಪ್ರೀತಿಯ ನನ್ನುಸಿರು, ಪ್ರೀತಿಯ ನನ್ನುಸಿರು, ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ ಸುಖ ನೀಡುವುದೇ, ಸುಖ ನೀಡುವುದೇ ಪ್ರೀತಿಯ ನನ್ನುಸಿರು, ಪ್ರೀತಿಯ ನನ್ನುಸಿರು, ಚಿನ್ನ ಬೆಳ್ಳಿ. ಅಯ್ಯೋ, ಯಾಕೆ ಹೊಡಿತಿದ್ದೀರಾ ಹೇಳಿ ಸಾಬ್. ಏನು ಹೇಳ್ಬೇಕು ಸತ್ತರು? ಇಷ್ಟಕ್ಕೂ ನೀನ್ ಎಂತ ಕೆಲಸ ಮಾಡಿದ್ಯ ಗೊತ್ತೇನೋ? ಹನ್ನೊಂದನೇ ಫ್ಲೋರ್ ಅಲ್ಲಿ ಮನೆ ತಗೊಂಡಿದ್ದೀನಿ ಕಣ. ಅಲ್ಲ, ನನಗೆ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ಗಾಳಿ ಬಂದ್ರೆ ವಿಗ್ ಹಾರೋಗುತ್ತೇನೋ? ಆ ವಿಗ್ಗೆ ನೀನು ಕ್ಲಿಪ್ ಹಾಕಿದ್ಯಾ ಇಲ್ಲ ರೆಕ್ಕೆ ಕಟ್ಟಿದ್ಯೋ? ಗ್ರೌಂಡ್ ಅಲ್ಲಿ ಇದ್ರೋ ಟಾಪ್ ಅಲ್ಲಿ ಇದ್ರೋ ಮೊದ್ಲು ಹೇಳ್ಬೇಕು ಇಲ್ಲ ನೀವು. ಫಸ್ಟ್ ಫ್ಲೋರ್ ಟು ಫಿಫ್ತ್ ಫ್ಲೋರ್ ಅಂದ್ರೆ ಸ್ವಪ್ನ ಲೋಕ ಕಾಂಪ್ಲೆಕ್ಸ್, ಎರಡು ಕ್ಲಿಪ್ ಮಾತ್ರ ಇಡ್ತೀನಿ. 6-10 ದೇವಲೋಕ ಕಾಂಪ್ಲೆಕ್ಸ್, ಟೆಲಿಫೋನ್ ಬಿಲ್ಡಿಂಗ್, 3 ಕ್ಲಿಪ್ಪು ಹಾಕ್ತೀನಿ. 11-15 ಅಂದ್ರೆ ಬಾಬುಖಾನ್ ಎಸ್ಟೇಟ್, 3 ದೊಡ್ಡ ಕ್ಲಿಪ್ಪು ಹಾಕ್ತೀನಿ, 2 ಸಣ್ಣ ಕ್ಲಿಪ್ಪು ಹಾಕ್ತೀನಿ. 15-above 4 ದೊಡ್ಡ ಕ್ಲಿಪ್ಪು ಹಾಕ್ತೀನಿ, 2 ಸಣ್ಣ ಕ್ಲಿಪ್ಪು ಹಾಕ್ತೀನಿ. ಬೇಸ್ಮೆಂಟ್ಗೆ ಕ್ಲಿಪ್ಪೇ ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ಸೇಫ್ಟಿಗೆ ಅಂತ 2 ಕ್ಲಿಪ್ನ ಹಾಕ್ತೀನಿ. ಯಾವನಾದ್ರೂ ಬುರ್ಜ್ ಖಲೀಫಾ ಹತ್ತದ ಅನ್ಕೋ, ಆ ವಿಗ್ಗೆ ಎಷ್ಟು ಕ್ಲಿಪ್ ಇಡ್ತೀಯಾ? ಅದಕ್ಕೆ ವಿಗ್ಗೆ ಇರೋದಿಲ್ಲ, ಕ್ಲಿಪ್ ಅಲ್ಲೇ ವಿಘ್ನ ಮಾಡ್ಬೇಕು. ನನ್ ಕಿವಿಗೆ ಕ್ಲಿಪ್ ಇಡ್ತಾ ವಿಕ್ ಕೊಟ್ರೆ ನಿನ್ಗೆ, 18th ಫ್ಲೋರ್ ಅಲ್ಲಿ ಮನೆ ಕೊಟ್ರ ಅವನ್ಗೆ, ಇಬ್ಬರು ಕನ್ಸ್ಯೂಮರ್ ಕೋರ್ಟ್ ಗೆ ಎಳೆದು ಕಬ್ಬನ್ನ ಹಿಂಡಿದಾಗೆ ಹಿಂಡಿ ಹಿಂಡಿ ರಸನ ತೆಗೆದು ಬಿಡ್ತಿದ್ರು. ಸತ್ತರ್ ಬಾಯ್ ಕ್ಯಾ ಹೇ, ಉದ್ರೋಯ್ತು, ಉದ್ರೋಗ್ತದೆ ವಿಗ್ಗು ಅಂದ್ಮೇಲೆ ಉದ್ರೋಗ್ತದೆ. ದೇವರು ಕೊಟ್ಟಿರೋ ಕೂದಲನ್ನ 25 ವರ್ಷ ಮೇಂಟೈನ್ ಮಾಡಲ್ಲ, ಸತ್ತಾರ್ ಬಾಯಿ ಕೊಟ್ಟಿರೋ ಕೂದಲು ಹೇಗೆ ಮೇಂಟೈನ್ ಮಾಡ್ತೀರಿ? ಸತ್ತಾರ್ ಬಾಯಿ ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೋಬೇಕು ನೋಡು, ಹೇಗೆ ಹೊಡೆದಿದ್ದಾನೆ ಅವನು. ಅಯ್ಯೋ, ಎರಡು ಕಡೆನೂ ಹೊಡೆದ್ಬಿಟ್ನಾ? ಒಂದ್ ಕಡೆ ಹೊಡೆದಿರೋದು, ಇನ್ನೊಂದ್ ಕಡೆ ಬಾಬಾ ಕಾಶ್ಮೀರಿದು ಪಾನ್ಪಾರಾಗಿ ಸುರಿದಿರೋದು. ವಿಗ್ ಬ್ಯಾನನ ಕತೆ ವಿಗ್. ಕ್ಲಿಪ್ನ ತೆಗೆದ್ಬಿಟ್ಟು ಸ್ಪ್ರಿಂಗ್ನ ಇಡ್ತೀನಿ, ಸ್ಪ್ರಿಂಗು. ಬಾಲ್ಕನಿಲಿ ಮಾತ್ರ ಅಲ್ಲ, ಬಾತ್ರೂಮ್ ಅಲ್ಲಿ ಕೂಡ ಸಪ್ಪಂತ ಮೇಲಕ್ಕೆ ಹಾರಬೇಕು. ಸತ್ತಾರ್ ಬಾಯಿ ಹಾಗೆ ಹೇಳ್ಬಿಡಿ ಸತ್ತರ್ ಬಾಯ್, ತುಂಬಾ ನಂಬಿಕೆ ಇಟ್ಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ಬಂದ್ರೆ ಬರ್ತೀಯಾ ಬಾಯಿ, ದುಕಾನ್ ಬಂದೋಗ್ಯ ನೋಡು ಇಲ್ಲಿ ನನಗೆ ಹೇಗೆ ಹೊಡೆದಿದ್ದಾನೆ ಅಂತ. ಸತ್ತರ್ ಬಾಯ್, ಸತ್ತರ್ ಬಾಯ್, ಸತ್ತರ್ ಬಾಯ್. ನೋಡು ಹೇಳ್ತಾ ಇದ್ದೀನಿ ಸತ್ತರ್ ಬಾಯ್, ದೇವ್ರು ಕೊಟ್ಟಿದ್ದಾನೆ ಉದ್ರೋಯ್ತು, ಹಾಗಾದ್ಮೇಲೆ ನೀವೇ ನಂಗೆ ದೇವ್ರ ತರ ಕಾಣಿಸಿದ್ದು. ನೀವೇ ಇಲ್ಲ ಅಂದ್ರೆ ನಮ್ಗೆಲ್ಲ ಯಾರ ಗತಿ ಹೇಳಿ ಸತ್ತರ್ ಬಾಯ್? ಆರ್ಟಿಸ್ಟು ನಾವು, ಮನಸ್ಸು ಇಟ್ಟು ಮಾಡ್ತೀನಿ. ಒಂದೊಂದು ಕೂದಲು ಹೆಂಗೆ ಹಾಕ್ತೀನಿ ಅಂದ್ರೆ ಯಾರು ವಿಗ್ಗು ಅಂತ ಹೇಳಬಾರ್ದು, ನಮಗೂ ಮನಸ್ಸು ಇರ್ತದೆ ಬಾಯ್. ನಮಗೆ ಹಿಂಗೆ ಹೊಡಿತಾರಾ ಸತ್ತರ್ ಬಾಯ್? ಇಷ್ಟು ಹತ್ರ ಬಂದ್ಬಿಟ್ಟಿನಿ ಸತ್ತರ್ ಬಾಯ್. ಲಡ್ಕಿ ಮ್ಯಾಟರ್ ಟೀಕೆ, 2 hours ಬಿಟ್ಟು ಬಂದು ತಗೊಂಡೋಗು. 2 hours ಮತ್ತೆ ಉದ್ರಿ ಹೋದ್ರೆ ನಿನ್ಗೆ ಓಕೆನಾ? ಇಲ್ಲ, ಗಟ್ಟಿಯಾಗಿರ್ಬೇಕು. ಮತ್ತೆ ಹೋಗು. ಥ್ಯಾಂಕ್ ಯು ಸತ್ತರ್ ಬಾಯ್, ಥ್ಯಾಂಕ್ ಯು. ಬರ್ತೀನಿ. ಅವತ್ತು ರಾತ್ರಿಯೆಲ್ಲ ಅಂಜಲಿಗೆ ನಿಜ ಹೇಳೋಕಾಗದೇ ಇದ್ದಿದ್ದು ತುಂಬಾ ದೊಡ್ಡ ತಪ್ಪು ಅನಿಸ್ತಾ ಇತ್ತು ಜಿ ಎಸ್ ಎನ್ಗೆ. ಬೆಳಗ್ಗೆ ಎದ್ದ ಕೂಡಲೇ ವಿಷಯನ ವಾಟ್ಸಪ್ ಮಾಡ್ದ. ಅಷ್ಟೇ ಅಲ್ಲದೆ ಆ ಪಿಕ್ಚರ್ ಈಸ್ ಅ ವರ್ತ್ 1000 words ಅನ್ನೋ ಹಾಗೆ ಒಂದು ಫೋಟೋ ಕೂಡ ಕಳಿಸ್ದ. ಈ ಮೆಸೇಜ್ ಅನ್ನ ಕಳಿಸಿದ ಕೂಡಲೇ ತನ್ನಲ್ಲಿರೋ ಅಪರಾಧ ಭಾವನೆಯನ್ನು ಹೋಗಿ ತಕ್ಷಣ 2 messages ಡಿಲೀಟ್ ಮಾಡ್ದ. ಅಂಜಲಿ ಬೆಳಗ್ಗೆ 7 o'clock ಲೇಟ್ ಆಗಿದ್ದರಿಂದ
ಯಾವಾಗ್ಲೂ ಕಳಿಸೋ ಗುಡ್ ಮಾರ್ನಿಂಗ್ ಮೆಸೇಜ್ ಜೊತೆ ಪ್ರೀತಿಯ ಮಾತುಗಳು ಮತ್ತೆ ಶುರುವಾಯಿತು. ಜಿಎಸ್ಎನ್ ಇದ್ದಾನ ಅಂಕಲ್? ಒಳಗಡೆ ಬಾಮ್ಮ, ಕರೀತೀನಿ. ಕೋಪನ ನಗಸ್ತಾನೆ ಅಂದೆ? ಮೈಯೆಲ್ಲ ಉರಿಯುತ್ತಿದೆ. ತಲೆ ಮೇಲೆ ಹಾಕೋ ವೆಕ್ಕೆ ತಾಕಿದ್ರೆ ಪೀಡೆ ತೊಲಗುತ್ತೆ. ಅಂಜಲಿ, ತುಂಬಾ ಬೇಜಾರು ಮಾಡ್ಬಿಟ್ಟ ಅಪ್ಪ. ನಿನಗೆ ಎಕ್ಸ್ಪೆಕ್ಟೇಷನ್ಸ್ ಇರೋದ್ರಿಂದ ನಿನಗ್ ನೋವಾಗ್ತಿದೆ. ಪ್ರೀತಿ ಇರೋ ಕಡೆ ಎಕ್ಸ್ಪೆಕ್ಟೇಷನ್ಸ್ ಇರೋಕೆ ಹೇಗ್ ಸಾಧ್ಯ? ಈಗ ನನಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಷ್ಟೇ ಅಲ್ವಾ? ಇಷ್ಟು ಸುಳ್ಳು ಹೇಳೋರು ಯಾರು ನನಗೆ ಚೆನ್ನಾಗಿ ಕಾಣಿಸೋದಿಲ್ಲ. ನಾನು ಸುಳ್ಳು ಹೇಳಿಲ್ಲ, ನಿಜ ಬಚ್ಚಿಟ್ಟೆ. ಆದ್ರೂ ನಮ್ಮ ಮಧ್ಯೆ ಆ ಟಾಪಿಕ್ ಯಾವತ್ತೂ ಬರಲೇ ಇಲ್ವಲ್ಲ? ನಮ್ಮ ಮಧ್ಯೆ ಬರಲಿಲ್ಲ ಸರಿ. ನಾವು ಎಷ್ಟೆಲ್ಲ ಮಾತಾಡಿದೀವಿ, ನಿನಗೆ ಯಾವತ್ತೂ ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅದ್ಯಾಕೆ ಅನ್ನಿಸ್ಲಿಲ್ವೋ ನನಗೆ ಅರ್ಥ ಆಗ್ತಿಲ್ಲ. ಆಸೆ ಪಟ್ಟೆ ಅಂಜಲಿ, ಅದ್ರಲ್ಲಿ ತಪ್ಪೇನಿದೆ? ಆಸೆ ಪಟ್ಟು ಮೋಸ ಮಾಡ್ತೀಯಾ? ಮೋಸನ? ಮತ್ತೆ ವಿಗ್ ಹಾಕೊಂಡು ಬಂದು ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿ? ನಾನು ವಿಗ್ ಹಾಕೊಂಡು ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಲಿಲ್ಲ ಅಂಜಲಿ. 4 ವರ್ಷದಿಂದ ವಿಗ್ ಹಾಕೋತಾನೆ ಇದ್ದೀನಿ. ಒಬ್ಬ ವಿಗ್ ಹಾಕೊಳ್ಳೋನ ಹತ್ರ ನೀನೇ ಫ್ರೆಂಡ್ಶಿಪ್ ಮಾಡಿದ್ದು. ನೀವು ಮಾರ್ಕೆಟ್ ಹೋದಾಗ, ನೀವು ಬಸ್ಸಲ್ಲಿದ್ದಾಗ ಹುಡುಗು ನಿಮ್ಮನ್ನ ಬೇರೆ ಥರ ನೋಡೋ ನಿಮ್ಗೇನನ್ಸುತ್ತೆ? ಚಪ್ಪಲಿ ತೊಗೊಂಡು ಹೊಡಿಬೇಕು ಅನ್ಸುತ್ತೆ ಅಲ್ವಾ? ನಮಗೂ ಹಾಗೆ ಅನ್ಸುತ್ತೆ. ಮಾತಾಡೋವಾಗ ಯಾರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ, ಎಲ್ಲ ತಲೆನೇ ನೋಡ್ತಾರೆ. ನೀನು ಏನ್ ಬೇಕಾದ್ರೂ ಹೇಳು ಜಿ ಎಸ್ ಎನ್. ಇಂಥ ಸುಳ್ಳು ಹೇಳಿರೋನ್ ಮುಖನ ಮತ್ತೆ ನಾನು ಲೈಫಲ್ಲಿ ನೋಡೋಕೆ ಇಷ್ಟಪಡಲ್ಲ. ನಾನು ನಿಜಾನೇ ಹೇಳಿದ್ರು ನೀನು ನನ್ನ ಮುಖ ನೋಡ್ತಿರ್ಲಿಲ್ಲ ಬಿಡು ಅಂಜಲಿ. ಯಾಕೋ ಇಷ್ಟು ಲೇಟ್ ಆಗೋಯ್ತು? ಏಯ್, ಆಗ್ಲೇ ಭಾಸ್ಕರ್ ಮತ್ತೆ ಶ್ಯಾಮ್ಲಾ ಬಂದಿದ್ರು, ಕೇಳಿಸ್ಕೊಂಡ್ಯಾ?
ಕಿಲ್ಲರ್ ತುಂಬಾ ಚೆನ್ನಾಗಿದೆಯಾ? ಗುಡ್ ಮಾರ್ನಿಂಗ್ ಅಂಜಲಿ. ಗುಡ್ ಮಾರ್ನಿಂಗ್. ನಾನು ಎರಡು ದಿನ ಆಫೀಸಿಗೆ ಬರ್ತಿಲ್ಲ. ನನಗೆ ಯಾಕೆ ಹೇಳ್ತಿದ್ಯಾ? ಹೇಳಬೇಕಲ್ಲ ಅಂತ. ನಿನ್ ಲೀವ್ಸ್ ನಿನ್ನಿಷ್ಟ. ಊಹೆಗೂ ಮೀರುತ ಚಂದಿರನೀಗ ಓಡಿದಂತೆ, ಆಸೆಯು ರೆಕ್ಕೆಯ ಬಿಚ್ಚುತ ಹೊರಟು ಸಾಗಿದಂತೆ. Yeah, ma'am, this is the master bedroom with such a spacious balcony outside. I'll show you the balcony. Okay. Please come, ma'am. Yeah, tension agidira? Aa hudugi goskara sir. Neeve ne tension agirodu? Ee hudugi goskara sir. Oh. Nodade churu manasanu poorthi marite yenu. ಬೆಳಕದು ನೀನೆ ಹೀಗೆ ಹೋದರೆ ಗುರಿ ಇನ್ನೇನು? ಕತ್ತಲು ಯಾಕೋ ಕಣ್ಣನು ಕಟ್ಟಿದೆ ದಾರಿಯು ಏನು? ಏತಕ್ಕೆ ಇದು ಇದು? ಏನು ನಾಲ್ಕು ಜನ ಬರೋದು ಅಂತಿದ್ದೆ? ನನಗೇನು ಗೊತ್ತಮ್ಮ, ಫ್ಯಾಮಿಲಿ ಅಂದ್ರೆ ನಾಲ್ಕು ಜನ ಅನ್ಕೊಂಡೆ. ನಾಲ್ಕು ಚಿಕ್ಕಪ್ಪದಿರು ನಾಲ್ಕು ಚಿಕ್ಕಮ್ಮದಿರು ಅಂತ ಗೊತ್ತಿರಲಿಲ್ಲ. ಆ ಗೋಡೆ ಮೇಲೆ ಇದಾರಲ್ಲ ಅವ್ರು ನಿಮ್ಮ ತಂದೆನಾ? ಅಲ್ಲ ಸರ್, ನಮ್ಮ ತಂದೆಯವ್ರ ಫೋಟೋ. ನಿಮ್ಮಪ್ಪ ಪೂರ್ತಿ ಬಾಣ್ಲಿ ಆದ್ರೂ ನಿನ್ ಕೂದ್ಲು ತುಂಬಾನೇ ಚೆನ್ನಾಗಿದೆ ಕಣಪ್ಪ. ಥ್ಯಾಂಕ್ಸ್ ಅಂಕಲ್. ನಮ್ಮ ತಂದೆಯವ್ರದ್ದು ಅಷ್ಟೇ, ಫುಲ್ಲು ಪ್ಲೇ ಗ್ರೌಂಡು. ನಮಗೂ ಅಷ್ಟೇ, 30 ವರ್ಷಕ್ಕೆ ಎಲ್ಲ ಉದುರೋಯ್ತು. ಬಾಂಡ್ಲಿ ತಲೆ ಜೀನ್ಸು ತಂದೆಯಿಂದ ಬರುತ್ತೆ, ಸ್ವಲ್ಪ ಹುಷಾರು. ಹಾಗೆಲ್ಲೇನಿಲ್ಲ, ನಮ್ಮ ಅಪ್ಪನಿಂದನೇ ನಮಗೂ ಬಂದಿರೋದು. ಬಂದರೂ ಬಂದಿರ್ಬೋದು ಅನ್ಸುತ್ತೆ, ಆದರೆ ಎಲ್ರಿಗೂ ಹಾಗಾಗಲ್ಲ. ನಾವು ಮೇಂಟೆನೆನ್ಸ್ ಮಾಡಿಕೊಂಡ್ರೆ ಮ್ಯಾನೇಜ್ ಮಾಡ್ಬೋದು. ಅಂದರೆ ಕೆಲವು ಟ್ರಿಕ್ಸ್ ಇರುತ್ತೆ. ಆ ಟ್ರಿಕ್ಸ್ ಏನು ಅಂತ ನಮಗೂ ಹೇಳಪ್ಪ, ನಾವೇನು ಕಾಂಪಿಟೇಷನ್ಗೆ ಬರಲ್ಲ. ಜಸ್ಟ್ ಮೇಂಟೆನೆನ್ಸ್ ಅಷ್ಟೇ. ಏನ್ ಮೇಂಟೆನೆನ್ಸ್ ಅಂತ ಹೇಳ್ಬೋದಲ್ವಾ? ಹೇಳಪ್ಪ, ಹೆಂಗ್ ಮೇಂಟೈನ್ ಮಾಡೋದು ಹೇಳು. ಒಂದ್ಸಾರಿ ಕಾಶಿಗೆ ಹೋಗಿದ್ದೆ, ಅಲ್ಲಿ ಒಬ್ಬ ಬಾಬಾ ಸಿಕ್ಕಿದ್ರು. ಅವ್ರಿಗೆ ಮೊಣಕಲವರೆಗೂ ಕೂದ್ಲು. ಅವ್ರಿಗೆ ಟೈಮ್ ಸಿಕ್ಕಿದ್ರೆ ಜಡೆ ಹಾಕೋತಿದ್ರು, ಇಲ್ಲ ಅಂದ್ರೆ ಜುಟ್ ಕಟ್ಕೋತಿದ್ರು. ಅವ್ರನ್ನ ಕೇಳಿದೆ, ಬಾಬಾ ನಿಮ್ ಕೇಶ ರಹಸ್ಯ ಏನು ಬಾಬಾ ಅಂತ. ಅಂತೊಂದ್ಸಾರಿ ಬಾಬಾ ನಕ್ಕಿದ್ರು, ನಕ್ಕು ಲೇ ಜಿ ಎಸ್ ಎನ್ ನೀನು ಯಾಕೋ ನನಗೆ ಇಷ್ಟ ಕಣೋ ಅಂದರು. ಹಾಗೇಳಿ ಅವರ ಬ್ಯೂಟಿ ಸೀಕ್ರೆಟ್ನ ನನ್ನ ಜೊತೆ ಹಂಚ್ಕೊಂಡ್ರು, ನಾನು ಫಾಲೋ ಮಾಡ್ತಿದ್ದೀನಿ. ಚೆನ್ನಾಗಿದೆ, ಅದೃಷ್ಟವಂತಾನೆ. ಅದೆಲ್ಲ ಇರಲಿ, ಹುಡುಗಿ ಜೊತೆ ಏನಾದರೂ ಮಾತಾಡ್ತೀಯಾ?
ಹುಡುಗಿ ಹತ್ರ ಮತ್ತೆ ಮಾತಾಡೋಕೆ ಏನಿದೆ ಚಿಕ್ಕಪ್ಪ? ಓ ಹಾಗಾದ್ರೆ ಶೇಕ್ ಹ್ಯಾಂಡ್ ಸೈನ್ನ. ಅಣ್ಣ, ಇಫ್ ಯು ಡೋಂಟ್ ಮೈಂಡ್, ಆ ಸೀಕ್ರೆಟ್ಸ್ ನನ್ನ ಜೊತೆ ಕೂಡ ಶೇರ್ ಮಾಡ್ಬೋದಾ? ನಿನಗೆ ಯಾಕೆ, ನಿನ್ನ ಕೂದಲು ಚೆನ್ನಾಗಿದೆಯಲ್ಲ. ಅಣ್ಣ ಅಣ್ಣ, ನನ್ನ ಕೂದಲು ಉದುರೋಗ್ತಿದೆ ಅಣ್ಣ. ಮತ್ತೆ ಯಾವಾಗಾದ್ರೂ ಸಿಗ್ತಾಗ ಹೇಳ್ತೀನಿ ಬಿಡು. ಪ್ಲೀಸ್ ಅಣ್ಣ, ನಮ್ಮಪ್ಪ ಚಿಕ್ಕಪ್ಪನ ಥರ ಆಗೋಗ್ತಿದ್ದೀನಿ ನಾನು. ನೋಡಿ ಅಣ್ಣ, ನೋಡಿ ಹೇಗಿದ್ದಾರೆ ಎಲ್ಲರೂ. ಎಲ್ಲರೂ ಆರಾಮಾಗಿ ಮಾತಾಡ್ಕೊಂಡು ಹರಟೆ ಹೊಡಿತಿದ್ದಾರೆ. ಬೋರ್ಡ್ ತಲೆ ಕೂಡ ಚೆನ್ನಾಗೇ ಇರುತ್ತೆ ಕಣೋ. ಸುಳ್ಳು, ನೀವು ಕೂದಲಿರೋರು ಇದ್ದೀರಲ್ಲ. ತುಂಬ ಟ್ರೈ ಮಾಡಿದೆ ಅಣ್ಣ, ಭೃಂಗರಾಜ್ ಆಯಿಲಿಂದ ಹಿಡಿದು ಕಾದರ್ವಲ್ಲಿ ಮಿಲೆಟ್ಸ್ವರೆಗೂ ಯಾವುದು ವರ್ಕೌಟ್ ಆಗಲಿಲ್ಲ. ಸ್ನಾನ ಮಾಡಿದ್ಮೇಲೆ ಮೋರಿಂದ ನೀರು ಹೋಗ್ತಿಲ್ಲ ಅಣ್ಣ. ಬರೀ ಕೂದಲು ಉದ್ರೋಗ್ತಿದ್ದಾವೆ, ಕೂದಲು ಉದ್ರೋಗ್ತಿದ್ದಾವೆ. ಬರೀ ಕೂದಲು ಉದ್ರೋಗ್ತಿದ್ದಾವೆ ಅಣ್ಣ. ಏನು ಮಾಡಲಿ ಅಣ್ಣ, ನಾನು ನೀನೇ ಹೆಲ್ಪ್ ಮಾಡ್ಬೇಕಣ್ಣ. ಕಾಮ್ ಡೌನ್, ಬಾ ನನ್ನ ಜೊತೆ. ನಿನಗೆ ವಿಳೆದೆಲೆ ಗೊತ್ತಲ್ವಾ? ಕರ್ನಾಟಕದಾದ್ರೆ ಓಕೆ, ಕೋಲ್ಕತ್ತಾ ಅಂದರೆ ಇನ್ನೂ ಬೆಟ್ರು. ಹೌದು, ಬೆಂಗಾಲಿ ಅವರಿಗೆ ಬಾಣಲಿ ತಲೆ ಇರಲ್ವಲ್ಲ. ಹೌದು, ಅಂಗೈಯಲ್ಲಿ ಅರ್ಧ ಡಸಿನ ಎಲೆ ಇಟ್ಕೊಂಡು ಉಜ್ಜಬೇಕು. ಅದಾದಮೇಲೆ ಪಚ್ಕರ್ಪುರ ಪುಡಿ ಮಾಡಿ ಅರಳೆಣ್ಣೆ ಹಾಕಿ ಕಲಸು. ಅದಾದ್ಮೇಲೆ ಸೀಮೆಣೆ ಬುಡ್ಡಿಲಿ ಕಪ್ಪು ಮಸಿ ಇರುತ್ತಲ್ಲ, ಅದನ್ನು ಹಾಕಿ ಕಲಸು. ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿದ್ಮೇಲೆ ಕ್ವೆಶ್ಚನ್ ಯಾಕೆ, ತಲೆಗೆ ಹಚ್ಕೋ. ತಲೆಗೆ ಅಲ್ವಾ? ನಿನ್ಗೆಲ್ಲೂ ಉದುರುತ್ತೋ ಅಲ್ಲಿ. ಎಷ್ಟು ಹಚ್ಕೋಬೇಕಣ್ಣ? ಕಲಸಿರೋದು ಖಾಲಿ ಆಗೋವರೆಗೂ. ನೀನು ಇದ್ರ ಬಗ್ಗೆ ಟೆನ್ಷನ್ ಆಗ್ಬೇಡ, ಓಕೆನಾ? ಅಣ್ಣ ಅಣ್ಣ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಐಲ್ ಡೂ ದಿಸ್, ಐಲ್ ಡೂ ದಿಸ್, ಥ್ಯಾಂಕ್ ಯು ಸೋ ಮಚ್. ಎದುರಲ್ಲಿರು ನಿಜವನ್ನ ಮರೆಮಾಚಲು ಸಾಧ್ಯಾನ, ಎದೆಯಲ್ಲಿ ಏನೇನೋ ಭಯವೂ, ನೀ ಸಿಕ್ಕುವ ಪ್ರತಿ ಬಾರಿ ನನಗೆ ಮೊದಲ ಸಾರಿ, ಈ ಕ್ಷಣದಿ ಅವಿತಿರುವ ನಿಜವೂ, ಕಣ್ಣ ನೋಟಕೂನು ಸಿಗದೆ ನೀ ಓಡುತ್ತಿರೆ, ಅಂಥ ಶಿಕ್ಷೆಗಿಂತ. ಪ್ರತಿಯೊಂದು ಅಪಾರ್ಟ್ಮೆಂಟ್ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಮಂತ್ ಒಳಗೆ ನಾವು ಎಲ್ಲ ಅಪಾರ್ಟ್ಮೆಂಟ್ಸ್ ಕಂಪ್ಲೀಟ್ ಮಾಡಿ ಇಯರ್ ಎಂಡ್ ಒಳಗೆ ಹ್ಯಾಂಡ್ ಓವರ್ ಮಾಡಿದ್ರೆ ವಿಲ್ ಬಿ ದ ಮೋಸ್ಟ್ ಟ್ರಸ್ಟೆಡ್ ಬಿಲ್ಡರ್ಸ್ ಇನ್ ದ ಮಾರ್ಕೆಟ್. ಓ ಮನಸೆ ಮನಸೆ ತಿಳಿನಿ ತಿಳಿನಿ, ಈ ಮನದ ಮಾತಾ ತಿಳಿನಿ. ಸೊ ನೀವೆಲ್ಲರೂ ನಿಮ್ಮ ಎಫರ್ಟ್ಸ್ ಹಾಕಿ ಆದಷ್ಟು ಬೇಗ ಈ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಬೇಕು. ನಾವು ಎಷ್ಟು ಬೇಗ ಮಾಡ್ತೀವೋ ಅಷ್ಟೇ ನಮ್ಮ ಕಂಪನಿಗೆ ಒಳ್ಳೆ ಹೆಸರು ಬರುತ್ತೆ. ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ಏನಂತೀಯ ಜಿ ಎಸ್ ಎನ್? ಮಾಡ್ಬೋದು ಸರ್. ಅಪಾರ್ಟ್ಮೆಂಟ್ ಸೋಲ್ಡ್ ಔಟ್ ಅಂತ ಮೆಸೇಜ್ ಕಳ್ಸೋಣ. ಯಾರು ಫೋನ್ ಮಾಡಿ ಎನ್ಕ್ವೈರಿ ಮಾಡಿದ್ರು ಅಪಾರ್ಟ್ಮೆಂಟ್ ಸೋಲ್ಡ್ ಔಟ್ ಅಂತ ಹೇಳೋಣ. ಆಗ ಬಯರ್ಗೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಇದ್ಯಾಕೋ ರಿಸ್ಕ್ ಅನಿಸ್ತಿದೆ ಸರ್. ಏನೇನು ಬೇಕಾದರೂ ಮಾರ್ಬಿಡ್ತೀಯಲ್ಲ ನೀನು. ಅಂಜಲಿ, ನನ್ನ ಕೂದಲು ಕಡೆ ನೋಡಬೇಡ ಪ್ಲೀಸ್. ಕೂದ್ಲ? ಓ ಯಾ ಯಾ ಯಾ, ನೋಡಬೇಕು ಅಂತ ನೋಡಲಿಲ್ಲ. ಇಷ್ಟು ದಿನ ಅದು ವಿಕ್ ಅಂತ ನನಗೆ ಯಾಕೆ ಗೊತ್ತಾಗಲಿಲ್ಲ ಅಂತ. ಅಂಜಲಿ, ಈ ಟಾಪಿಕ್ ಇಲ್ಲಿ ಬೇಡ ಪ್ಲೀಸ್. ಓ, ಯಾರಿಗೂ ಗೊತ್ತಾಗಬಾರ್ದು ಅಲ್ವಾ? ಹುಷಾರು, ಸಿಕ್ಕಾಕೋತ್ಯ. ನನಗೇನೋ ಗೊತ್ತಾಗಲಿಲ್ಲ, ಆದರೆ ಸರಿಯಾಗಿ ನೋಡಿದ್ರೆ ಹೇ ರೋಹಿತ್, ಜಿ ಎಸ್ ಎನ್ ಹೇರ್ಸ್ಟೈಲ್ ಬಗ್ಗೆ ನಿನ್ನ ಒಪಿನಿಯನ್ ಏನು? ಅದು ವಿಗ್ಗು ಕಣೋ. ನಿಜನಾ? ಮತ್ತೆ ಇಷ್ಟೆಲ್ಲ ನನಗ್ಯಾಕೆ ಹೇಳಲಿಲ್ಲ? ನೋಡೋದಕ್ಕೆ ಎಷ್ಟು ಅನ್ಯಾಚುರಲ್ ಆಗಿದೆ, ನಿನಗೆ ಗೊತ್ತು ಅನ್ಕೊಂಡೆ. ನಿನ್ಗಿನ್ನೂ ಡೌಟ್ ಇದ್ರೆ ಥರ್ಡ್ ಅಂಪೇರ್ನ ಕೇಳು. ಜಿ ಎಸ್ ಎನ್ ವಿಗ್ ಅನ್ನೋ ವಿಷಯ ನಮ್ಗೆ ಯಾಕೆ ಹೇಳಲಿಲ್ಲ ನೀವು? ಸುಮ್ನೆ ರೀ ಭವನ್ ಅವರೇ, ವಿಗ್ಗೋ ಬೊಗ್ಗೋ ಅದು ನಮ್ಮ ಇಂಟರ್ನಲ್ ವಿಷಯ, ಆದ್ರೂ ನಿಮ್ಗೆ ಯಾಕೆ ಅಷ್ಟೊಂದು ಕುತೂಹಲ? ಅಷ್ಟೇ ಅಲ್ವಾ? ಸರಿಯಾಗಿದ್ದೀರಾ ಭವನ್ ಅವರೇ. ನಾಳೆ ನಡೆಯುವ ಮದುವೆಯಲ್ಲಿ ತನ್ನದು ವಿಗ್ಗು ಅಂತ ಗುರ್ತು ಹಿಡಿಯೋರು ಯಾರ್ಯಾರು ಅಂತ ಲಿಸ್ಟ್ ಹಾಕೊಂಡ ಜಿ ಎಸ್ ಎನ್. ಗೋಪಿ ಮನೆಯವ್ರಿಗೂ ಗೊತ್ತಿಲ್ಲ, ಮೈಸೂರವ್ರಿಗೂ ಗೊತ್ತಿಲ್ಲ, ಚಾಮರಾಜನಗರದವರು ಬಂದೇ ಇಲ್ಲ, ಮಂಗಳೂರವ್ರಿಗೆ ನಾವು ಕರೀಲೇ ಇಲ್ಲ. ಆ ರಾತ್ರಿಯೆಲ್ಲ ಜಿ ಎಸ್ ಎನ್ಗೆ ಒಂದೇ ಯೋಚನೆ, ಇನ್ಯಾರೂ ಇಲ್ವಲ್ಲ. ಸತ್ಯಮೂರ್ತಿ, ನಮ್ಮ ಸತ್ಯಮೂರ್ತಿನ ಕರೀಲಿಲ್ವಲ್ಲೋ? ಅವನು ಮರೆತೋದ್ರೆ ಹಿಂಗೆ ವಾಟ್ಸಪ್ ಮಾಡಿದ್ರೆ ಸಾಕಲ್ವಾ? ಒಂದು ಕೆಲಸ ಮಾಡೋಣ, ಯಾರನ್ನು ಕರಿಬೇಕು ಅಂತ ಲಿಸ್ಟ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕರೆಯೋಣ. ಮೊದಲು ನನಗೆ ಒಂದು ಬಾಟ್ಲ್ ನೀರು ಕೊಡಿಸ್ತೀಯಾ?
ಯಾಕೆ ಬಾಯರ್ಕೆ ಆಗ್ತಿದ್ಯಾ? ಸ್ನಾನ ಮಾಡೋಣ ಅಂತ. ಅಯ್ಯ ನಾನು ಸರಿ ಬಿಡು, ತರ್ತೀನಿ. ಲೇ ಫೋನ್ ಕೊಟ್ಟು ಹೋಗೋ. ಏನಕ್ಕೋ? ಲಗ್ನ ಪತ್ರಿಕೆ ಫೋಟೋ ತೆಗೆಯೋದಕ್ಕೆ. ತಗೋ ತಗೋ. ಕೂಡಿ ಬಂದಾಗ ಮದುವೆ ಆಗಲಿ. ಯಾರಿಗೋ ಫೋನು? ಸತ್ಯಮೂರ್ತಿಗೋ. ಬರೀ ವಾಟ್ಸಪ್ ಮಾಡಿದ್ರೆ ಚೆನ್ನಾಗಿರಲ್ಲಲ್ವಾ? ಹಾಂ ಹೇಳೋ. ಯಾಕೋ ಅಷ್ಟು ಕೆಟ್ಟದಾಗ ಮಾತಾಡಿಸ್ತಿದ್ಯಾ? ಕೆಲ್ಸದಲ್ಲಿದ್ದೀನೋ? ಏನ್ ಕೆಲ್ಸನೋ? ಸತ್ಯಮೂರ್ತಿಗೆ ಏನ್ ಕೆಲಸ ಇರುತ್ತೋ ಅದೇ ಕೆಲ್ಸದ ಮೇಲೆ ಇದೀನಿ ಕಣೋ. ಲೇ ದಿವ್ಯಾಗೆ ಮದುವೆ ಫಿಕ್ಸ್ ಆಯ್ತು. ಹೌದಾ? ಕಂಗ್ರ್ಯಾಚುಲೇಷನ್ಸ್ ಕಣೋ. ನೀನು ಬರಲೇಬೇಕು ಕಣೋ. ಆದ್ರೆ ನಾನು ಬರಕ್ ಆಗಲ್ಲ ಕಣೋ, ನನಗಿಲ್ಲಿ ತುಂಬಾ ಕೆಲಸ ಇದೆ. ಏನ್ ಕೆಲಸ ಇದೆಯಾ? ಸತ್ಯಮೂರ್ತಿಗೆ ಯಾವ ಕೆಲಸ ಇರುತ್ತೋ ಅದೇ ಕೆಲಸ ಇದೆ ಕಣೋ. ಲೇ ನಾನು ಇಲ್ಲಿ ಮದುವೆ ಬಗ್ಗೆ ಮಾತಾಡ್ತಾ ಇದ್ರೆ ನೀನೇನು ಕೆಲಸ ಗಿಲ್ಸ ಅಂತ ಮಾತಾಡ್ತಿದ್ಯಾ? ನೀನು ಮದುವೆಗೆ ಬರ್ಬೇಕಷ್ಟೇ. ನಾನು ಬರಕ್ ಆಗಲ್ವಂತೆ ಕಣೋ ಅಂತಿದ್ದೀನಿ. ನಾನು ಬರಕ್ ಆಗಲ್ವಾ? ಅದೇ ಅವನು ಬರಕ್ ಆಗಲ್ಲ. ನೀನ್ ಹಂಗೆ ಇರೋ, ನಿನ್ ಜಿ ಎಸ್ ಎನ್ ಹತ್ರ ಮಾತಾಡು. ನೀನೇ ಹೇಳ. ಹಲೋ ಹಲೋ. ಅರೆ ಅರೆ ಅರೆ. ಹಾಂ ನಿಜನಾ? ಅಯ್ಯೋ ಅವನು ತುಂಬ ಕೆಲಸ ಇದೆಯಂತೆ ಕಣೋ. ಕೆಲಸ ಅವನ ಮುಖ ಏನೋ. ನಿನ್ನ ಕೆಲಸದ ಬಗ್ಗೆ ಜಿ ಎಸ್ ಎನ್ ಹೇಳ್ತೀಯ, ನನಗೆ ಹೇಳಲ್ವಾ? ಲೈ ಒಂದೇ ವಿಷಯ ಎಷ್ಟು ಜನಕ್ಕೆ ಹೇಳಬೇಕು? ಹ್ಞೂ ನಿನಗೆ ಹೀಗಲ್ಲ ಕಣೋ, ಸಿಂಗಲ್ ಡೋಸ್ ಅಲ್ಲಲ್ಲ, ಡಬಲ್ ಡೋಸ್ ಬೇಕು ನಿನಗೆ. ಇರೋ ಜಿ ಎಸ್ ಎನ್ನ ಕಾನ್ಫರೆನ್ಸ್ ಕಾಲಲ್ಲಿ ಇಡ್ತೀನಿ. ಲೈ ಆ್ಯಡಾಗಿ ಮಾತಾಡು. ಹ್ಞೂ ಹಾಕು. ನಾನು ಭಯಪಡ್ತೀನಿ ಅನ್ಕೊಂಡ, ನಾನೇ ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ. ಈಗ ಹೇಳಪ್ಪ, ಮದುವೆಗೆ ಬರ್ತೀಯೋ ಬರಲ್ವೋ? ಲೈ ಈಗ ಹೇಳು, ಯಾಕೋ ಮದುವೆಗೆ ಬರಲ್ಲ? ಬರಕ್ಕಾಗಲ್ಲ ಅಂತ ಹೇಳಿದ್ನಲ್ಲೋ. ನಾನು ಕೂಡ ಲೈನಲ್ಲಿದ್ದೀನಿ, ಈಗ ಹೇಳು. ತಂಗಿ ಮದುವೆ ಬರಲ್ಲ ಅಂದ್ರೆ ಹೇಗೋ? ಲೈ ವಾಟ್ಸಪ್ಪಲ್ಲಿ ಇನ್ವಿಟೇಷನ್ ಕಳಿಸಿದ್ಮೇಲೆ ವಾಟ್ಸಪ್ಪಲ್ಲಿ ಅಕ್ಷತೆ ಕಳಿಸಿದ್ರೆ ಸಾಲಲ್ವಾ? ಲೈ ನಿನಗೆ ಚಪ್ಪಲಿಲಿ ಹೊಡಿತೀನಿ. ಲೈ ನೀನು ಸುಮ್ಮನಿರೋ ಬಾಸ್ಕಿ, ನಾನು ಮಾತಾಡ್ತಿದ್ದೀನಲ್ವ. ಸತ್ಯಮೂರ್ತಿ ನೀನು ಮ್ಯಾಕ್ಸಿಮಮ್ ಟ್ರೈ ಮಾಡು. ಬರೋಕ್ಕಾಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ಬಿಡು. ನೀನು ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು, ಸರಿನಾ? ಲೀ ನೀನು ನಂಟಿಮ್ಮ ಉಂಟಿಮ್ಮ. ಲೇ ಅವ್ನು ಮಾತೇ ಕೇಳ್ತಿಲ್ಲ ಕಣೋ. ಏನೇ ಆದರೂ ನೀನು ಮದುವೆಗೆ ಬರಲೇಬೇಕು. ನಿನ್ನ ಕೆಲಸ ಕೆಲಸಲ್ಲ ಆಮೇಲೆ ಇಟ್ಕೊ, ನೀನು ಮದುವೆಗೆ ಬರಲೇಬೇಕು ಅಷ್ಟೇ. ಕೊಡಿಲಿ. ಅರೆ ನನ್ನ ಟೀಮ್ ಅಂತ ಹೇಳಿ ಅವನಿಗೆ ಸಪೋರ್ಟ್ ಮಾಡ್ತೀಯಾ? ಹೇಗೆ? ಎಲ್ಲ ಅವನ ಹತ್ರ ಫೋನ್ ಕಿತ್ಕೊಂಡಿದ್ದೀನಿ, ಈಗ ಹೇಳು. ಫೋನ್ ಕಿತ್ಕೊಂಡ್ಮೇಲೆ ಏನಂತ ಹೇಳೋದು? ಮದುವೆಗೆ ಬರ್ತಿದ್ಯೋ ಇಲ್ವೋ? ಬರ್ತೀನಿ, ಆದ್ರೊಂದು ಷರತ್ತು. ನಮ್ಮ ದಾರಿಗೆ ಬಂದ. ಹೌದಾ? ಏನೋ ಏನೋ ನಿಂದು. ಹಲ್ಲ ಹೇ ಹೇಳ. ನನಗೆ ಮತ್ತೆ ಫೋನ್ ಮಾಡಿ ತೊಂದರೆ ಕೊಡಬಾರ್ದು. ಮದುವೆ ಕರೆಯೋಣ ಅಂತ ಫೋನ್ ಮಾಡಿದ್ರೆ ಎಷ್ಟು ಬಿಲ್ಡಪ್ ಕೊಡ್ತೀಯೋ? ಬರ್ತೀನಿ ಅಂತ ಹೇಳಿದ್ನಲ್ಲ. ಸರಿ ಬಿಡು, ಆಯ್ತು ಬಿಡು, ಬಾಯ್. ಸೆಟ್ ಮಾಡಿಬಿಟ್ಟೆ, ಒಪ್ಕೊಂಡ, ಬರ್ತಾ ಇದ್ದಾನಂತೆ. ಕಂಗ್ರ್ಯಾಚುಲೇಷನ್ಸ್. ನಾನು ಸುಮ್ಮನೆ. ರಾಮಣ್ಣ, ಹಾಲ್ ಎಲ್ಲ ಫಿನಿಶ್ ಆಯ್ತಾ? ಅಂಜಲಿ ಆಗ್ತಿದ್ಯಮ್ಮ, ಈಗ ಮಾಡ್ತಿದ್ದೀನಿ. ಹಾಯ್. ಹಾಯ್, ಏನಿಲ್ಲಿ? ಮೇರಿ ಬೆಹನ್ ಕಿ ಶಾದಿ ಹೇ. ಕನ್ನಡ ಬರುತ್ತಲ್ವಾ? ದಿವ್ಯಾ ನಿಮ್ಮನ್ನ ಮತ್ತೆ ಮತ್ತೆ ಕರಿ ಅಂತ ಹೇಳಿದ್ಲು. ಮತ್ತೆ ಮತ್ತೆ ಯಾಕೆ? ನಿಮ್ಮನ್ನ ಕರಿಬೇಕು ಅಂತ ಮತ್ತೆ ಮತ್ತೆ ನನಗೆ ಹೇಳಿದ್ಲು, ಅದಕ್ಕೆ ಬರ್ತೀರಲ್ವಾ? ಜಿ ಎಸ್ ಎನ್ ಎಲ್ಲಿ? ಹಲೋ, ನಮಸ್ಕಾರ. ಚೆನ್ನಾಗಿದೆ, ಹೇಗಿದ್ದೀರಾ? ಬನ್ನಿ. ಸೂರ್ಯ. ಲೇ ಸತ್ಯ ಸರ್, ಸಿ ಯು ಸರ್. ಹಾಂ ಶೋರ್. ಏನಾ ಅಡ್ರೆಸ್ ಕೇಳ್ದಂಗೆ ಎಲ್ಲೋಗ್ಬಿಟ್ಟಿದ್ದೆ. ಊಟ ಹೇಗಿದೆ ನೋಡಿದ್ಯಾ? ಇರುತ್ತೆ ಬಿಡ, ಎಲ್ಲೋಗುತ್ತೆ. ಇಷ್ಟೊತ್ತು ನಾನು ಯಾರನ್ನ ಮಾತಾಡಿಸ್ಕೊ ಬಂದೆ ಗೊತ್ತಾ? ಯಾರನ್ನ? ಭಾರ್ಗವಿ ನೆನ್ಪಿದಳ್ ತಾನೆ? ನೀನಂಗೆ ಮರಿತೆ ಬಿಡು. ಭಾರ್ಗವಿ ಬಾ. ಸತ್ಯ ಬರ್ತಾ ಇದ್ದೀನಿ. ಅದು ಯಾಕೋ ಹಂಗೆ ನೋಡ್ತಾ ಇದ್ಯಾ? ಅವಳು ಮದುವೆ ಆಗ್ಬಿಟ್ಟಿದ್ಯೋ? ಸೂರ್ಯ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಹ್ಞೂ, ನಾನು ಮದುವೆಗೆ ಬರ್ತೀಯ ಅನ್ಕೊಂಡಿದ್ದೆ.
ನಮ್ಮನೆಯವರು ಸೂರ್ಯ ಅಂತ ಹೇಳ್ತಿದ್ನಲ್ಲ ಸೂರ್ಯ. ಓ ಹಾಯ್ ಹಾಯ್ ಸೂರ್ಯ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇನ್ನೇನ್ ಸಮಾಚಾರ? ನಮ್ ಭಾಸ್ಕರ ಸ್ಟೇಜ್ ಮೇಲೆ ಮಿಂಚ್ತಾ ಇದ್ದಾನೆ ನೋಡ್ದ? ಇವಾಗ ತಾನೇ ಬಂದಿದ್ದು, ಹೋಗ್ತೀನಿರು. ಹೌದಾ? ನೀವ್ ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀವಿ. ಹಾಗಾದ್ರೆ ನಾನು ಹೋಗ್ ಬರ್ತೀನಿ, ನಾವ್ ಒಟ್ಟಿಗೆ ಊಟ ಮಾಡೋಣ. ನೀನ್ ಬರಲ್ವಾ? ನಾನು ಬರ್ತೀನಿ. ನೀವ್ ಇಲ್ಲೇ ಇರಿ, ನಾನು ಈಗ್ಲೇ ಬಂದ್ಬಿಡ್ತೀನಿ. ಪಾಪ ಮದ್ವೆ ಆಗೋಸ್ತ್ರಲ್ಲಿ ತಲೆ ಪೂರ್ತಿ ಗುಂಗುರ್ ಕೂದ್ಲಿತ್ತು ಕಣ, ಈಗ ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ಆಗ್ಬಿಟ್ಟಿದೆ. ಹೌದೋ ಸೂರ್ಯ, ನಿನ್ ತಲೆ ಮೇಲೆ ಕೂದ್ಲು ಕಮ್ಮಿ ಆಗಕ್ ಶುರು ಆಗಿತ್ತಲ್ಲ, ಈಗ ಒಳ್ಳೆ ಪೊದೆ ಹೆಂಗಿದೆ? ಅವ್ನ್ ಗುದ್ರೋಗಿದೆ, ನನ್ ಕೂದ್ಲು ಕಡಿಮೆ ಆಗಿದೆ, ನಿನ್ ದಪ್ಪ ಆಗಿದ್ಯಾ, ಇವೆಲ್ಲ ಯಾಕೋ ಈಗ? ಓಹೋ, ಕೋಪ ಮಾಡ್ಕೊಳಕ್ಕೂ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಹಾಯ್ ಬನ್ನಿ. ಯಾರು? ಹಾಯ್, ಚೆನ್ನಾಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ನೀವು? ಹಾಯ್. ಹಾಯ್ ಪ್ರಕಾಶ್ ಅವರೇ, ಅಲ್ಲೇ ಬರ್ತಾ ಇದ್ದೀವಿ. ಹಾಯ್. ಜ್ಯೂಸ್? ನೋ ಥ್ಯಾಂಕ್ಸ್. ಮದುವೆಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್. ನಮಸ್ಕಾರ ಮೇಡಮ್, ನನ್ನ ಫ್ರೆಂಡ್ ಸತ್ಯಮೂರ್ತಿ. ಹಾಯ್. ಅಲ್ಲ ಕಿಲ್ಲಾಡಿ, ಇದ ವಿಷಯ? ಭಾರ್ಗವಿನ್ ನೋಡಿ ಗೋಳು ಅಂತ ಅಳ್ತೆ ಅಂತ ಅನ್ಕೊಂಡಿದ್ದೆ, ಬೇರೆ ಏರ್ಪಾಟೆ ಮಾಡ್ಕೊಂಬಿಟ್ಟಿದ್ಯಾಟಕಣ. ನಿಮ್ಮ ಭಯಬೇಡ ಕಣ, ಚಡ್ಡಿ ದೋಸ್ತ ನಾನು. ಸರಿ ಹೋಗು, ನೀನು ಹೋಗಿ ಭಾಸ್ಕರ್ ಮೀಟ್ ಮಾಡ್ಕೊಂಡು ಬಾ. ತಿರ್ಗಾ ಎಸ್ಕೇಪ್ ಆಗ್ಬಿಡಕ? ಬಟ್ಟೆ ಬದಲಾಯಿಸ್ಕೋಬೇಕಲ್ವಾ, ಮೇಲ್ ರೂಮ್ ಇದೆ, ಸ್ನಾನ ಮಾಡ್ಕೊಂಬರ್ತೀನಿ. ರೂಮ್ ನಂಬರ್ ಏನು? ಭಾಸ್ಕರ್ ಇರೋದು 412. ಅವನ್ದಲ್ಲ ಕಣ, ಲೈ ನಿಂದು. ನಂದು 205. 205? ಕನ್ನಡದಲ್ಲಿ ಗೊತ್ತಿಲ್ಲ ಕಣ. ನನಗೆ ಹಿಂದಿಲು ಗೊತ್ತು, 205. ಸರಿ ಸರಿ, ಬೇಗ ಬಂದ್ಬಿಡು, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಸರಿ ಬರ್ತೀನಿ. ಆಗ್ಲೇ ಫೋನ್ ಮಾಡ್ತಿದ್ದಾನೆ. ಹಲೋ, ಎಲ್ಲಿದ್ಯೋ? 205 ಹೋದ್ರೆ ಬೇರೆ ಯಾರೋ ಬಾಗಿಲು ತೆಗೆದ್ರು. 205 ಹೋದ? ನಾನು 205 ಅಂತ ಹೇಳಲೇ ಇಲ್ವಲ್ಲ, ನೀನೇ ತಪ್ಪ ಕೇಳಿಸ್ಕೊಂಡಿರ್ತೀಯ. ಲೋ ಹಸಿವಾಗ್ತಿದ್ದೆ ಕಣ, ಡೈನಿಂಗಲ್ಲಿ ಇದ್ದೀನಿ, ಬೇಗ ಬಂದ್ಬಿಡೋ. ಹಾ ಬರ್ತಾ ಇದ್ದೀನಿ, 5 ನಿಮಿಷ. ಹಲೋ, ನಿಮ್ಮನ್ನ ನಿಮ್ಮನ್ನೇ ಬನ್ನಿ, ನಾವೆಲ್ಲರೂ ಜಿಎಸ್ಎನ್ ಫ್ರೆಂಡ್ಸ್ ಅನ್ನೇ, ಒಟ್ಟಿಗೆ ಊಟ ಮಾಡೋಣ ಬನ್ನಿ. ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಜಿಎಸ್ಎನ್ ಬರ್ತೀನಿ ಅಂತಂದ, ರೂಮ್ ನಂಬರ್ ಕೇಳಿದ್ರೆ ತಪ್ಪು ತಪ್ಪು ಹೇಳ್ದ ಗೂಬೆ. ಏಯ್ ಜಿಎಸ್ಎನ್ ಸುಳ್ಳು ಹೇಳಲ್ಲ, ನೀನ್ ತಪ್ಪು ಕೇಳಿಸ್ಕೊಂಡಿರ್ತೀಯ. ನೀನ್ ಸುಮ್ಮನೆ ಅವನಿಗೆ ಸಪೋರ್ಟ್ ಮಾಡಬೇಡ, ಅವ್ನು ದೊಡ್ಡ ಸತ್ಯ ಹರಿಚಂದ್ರ. ನೀನು ಇವಳು, ಅವನು ಚಿಕ್ಕಂದಿಂದ ತುಂಬಾ ಕ್ಲೋಸ್ ಫ್ರೆಂಡ್ಸು, ಆವಾಗ್ಲೂ ಅಷ್ಟೇ ಅವನ ಬಗ್ಗೆ ಯಾರು ಏನು ಮಾತಾಡೋಕೇ ಇಲ್ಲ, ಸುಳ್ಳು ಹೇಳಲ್ವಂತೆ. ಏಯ್ ಜಿಎಸ್ಎನ್ ತಂದೆ ತೀರ್ ಹೋದಾಗ ಅವನು ಡಿಗ್ರಿನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ್ರೆ ಅವ್ರ ಕೆಲಸನ ಅವನ್ಗೆ ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನ ಮರ್ತೋದ್ಯಾ ಸತ್ಯ? ಹೌದು, ಅವನಿಗೆ ಫಸ್ಟ್ ಕ್ಲಾಸ್ 11 ಮಾರ್ಕ್ಸ್ ಅಲ್ಲಿ ಮಿಸ್ ಆಯ್ತಲ್ಲ. ಆಗ ನೀನು ಡ್ಯೂಪ್ಲಿಕೇಟ್ ಸರ್ಟಿಫಿಕೇಟ್ ಕೂಡ ತಂದಿದ್ದೆ, ನೆನಪಿದ್ಯಾ? ಯಾಕ ನೆನಪಿಲ್ಲ, ಆಗ್ಲೂ ಹೆಚ್ಚು ಕಮ್ಮಿ 4,000 ರೂಪಾಯಿ ಖರ್ಚು ಮಾಡಿದ್ದೆ ನಾನು, ಆಮೇಲೆ ಅದನ್ನ ಕೊಟ್ಟ ಅನ್ನು. ಅವನಿಗೆ ಧೈರ್ಯ ಇಲ್ಲದೆ ಹಿಂದೆ ಹಾಕ್ಬಿಟ, ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಆಫೀಸರ್ ಆಗಿರ್ತಾ ಇದ್ದ ಅವನು. ಧೈರ್ಯ ಇಲ್ಲದೆ ಅಲ್ಲ, ಸುಳ್ಳು ಹೇಳೋದಕ್ಕೆ ಇಷ್ಟ ಇಲ್ಲದೆ. ಹೌದು ಬಿಡು.
ಅಯ್ಯೋ, ನನ್ನ ಕನ್ನಡಕ ಕನ್ನಡಕ ಇಲ್ಲ ಅಂದ್ರೆ ನನಗೇನು ಕಾಣಿಸೋದಿಲ್ಲ. ಕನ್ನಡಕ ಇಲ್ಲ ಅಂದ್ರೆ ನನಗೂ ಕಾಣಿಸಲ್ಲ, ನಾ ಅಡ್ಜಸ್ಟ್ ಆಗ್ತಿಲ್ವಾ? ಎಲ್ಲೋಯ್ತು, 502 ಹೋಗಿದ್ದೆ, ಆ ಫ್ಲೋರ್ ಪೂರ್ತಿ ಹುಡುಕ್ಬಿಟ್ಟೆ. ಅಷ್ಟೇ ಅಲ್ಲ, 4th floor ಹುಡುಕ್ದೆ. ಅಲ್ಲ, ಇವನು ತಂಗಿ ಮದುವೆ ನಡೆಯುವಾಗ ಅಲ್ಲಿ ಇಲ್ಲಿ ಅಲ್ಕೊಂಡಿದ್ರೆ ಹಾಗೆ ಅಂತ. ಇಲ್ಲಿರ್ಬೇಕಲ್ವಾ? ಹಾಯ್ ಸರ್. ಹಾಯ್, ನಾನು ನನ್ನ ಮಿಸ್ಸೆಸ್, ಮದುವೆ ಹೆಣ್ಣಿನ ಅಣ್ಣನ ಫ್ರೆಂಡ್ಸು ಸರ್. ಗೊತ್ತು ಸರ್, ಆಗ್ಲಿ ಸ್ಟೇಜ್ ಮೇಲೆ ನೋಡಿದೆ. ಓಕೆ, ಮತ್ತೆ ನೀವು ಸರ್? ನಾನು ಮದುವೆಗೆ ಬಂದಿಲ್ಲ ರೀ. ಓ ಹೌದಾ, ಊಟ ಮಾಡಿದ್ರ? ಆಯ್ತು, ನಮ್ಮ ಮನೆಯವ್ರನ್ನ ನೋಡಿ ಗಂಡಿನ ಕಡೆಯವರು ಅಂತ ತುಂಬಾ ಮರ್ಯಾದೆ ಕೊಟ್ರು. ಅದು ಸರ್, ಬಾಂಡ್ಲಿ ತಲೆ ಯಾರಿಗ್ ಬೇಕಾದ್ರೂ ಇರ್ಬೋದು, ಅದೇನೋ ನಿಮ್ ಫ್ಯಾಮಿಲಿ ಕಾಪಿರೈಟ್ ಅನ್ನೋ ತರ. ಬರಲ್ಲ, ಬರ್ಬೇಕಂತ ಏನಿಲ್ಲ. 4 ಕಲ್ಕತ್ತಾ ವೀಳ್ಯದೆಲೆಗಳನ್ನ ತಗೊಂಡು ಅಂಗೈಯಲ್ಲಿ ಚೆನ್ನಾಗಿ ಮುದ್ದಿಡ್ಬಿಟ್ಟು ಅದಕ್ಕೆ ಕರ್ಪೂರನ ಹಾಕ್ಬಿಟ್ಟು ನಿಮ್ ತಲೆಗೆ ಹಚ್ಕೊಳ್ಳೋದೆ ಪ್ರಾಬ್ಲಮ್ ಸಾಲ್ವ್. ಕೂದ್ಲು ಬೆಳೆಯುತ್ತಾ? ರೇ, ಕಣ್ಣೆಲ್ಲ ಇಟ್ಕೊಂಡು ನಡೀತಾ ಇದ್ದೀರಾ? ಏನ್ ನಮ್ ಸೂರ್ಯ, ಸೂರ್ಯ, ಸೂರ್ಯ ಸಿಕ್ಬಿಟ್ಟೆ ಕಣ್ಣಲ್ಲ. ಇನ್ನು ಎಷ್ಟು ದೂರನೋ? ಇಲ್ಲೇ ಎಲ್ಲೋ ಇರುತ್ತಮ್ಮ. ಅವ್ರನ್ನ ಕೇಳ್ ನೋಡು. ಎಕ್ಸ್ಕ್ಯೂಸ್ ಮೀ. Yes, what can I do for you? ಇಲ್ಲಿ ದಿವ್ಯಾ ನಿರಂಜನ್ದು ಮದ್ವೆ ಆಗ್ತಿದ್ಯಾಲ, ಡಿನ್ನರ್ ಎಲ್ಲಿ ಅಂತ ಗೊತ್ತಿದ್ಯಾ? ಸ್ಟ್ರೈಟ್ ಹೋಗಿ ಲೆಫ್ಟ್ ತಿರ್ಕೊಳ್ಳಿ. ನಿಮ್ ಸ್ಟ್ರೈಟು ನನಗೆ ಬ್ಯಾಕು, ನಿಮ್ ಲೆಫ್ಟು ನನಗೆ ರೈಟು. ಸೊ ನಿಮ್ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗುವಂತೀರಾ ಅಥವಾ ನನ್ನ ಬ್ಯಾಕ್ ಹೋಗಿ ರೈಟ್ ಹೋಗುವಂತೀರಾ? ಸರ್, ಭೂಮಿ ಗುಂಡಾಗಿದೆ, ಯಾವ್ದೊಂದ್ ಕಡೆ ಹೋಗಿ ಸರ್. ಸರ್, ಕನ್ಫ್ಯೂಸ್ ಆಗ್ತಿದೆ, ದಯವಿಟ್ಟು ಮುಖ ನೋಡಿ ಮಾತಾಡ್ತೀರಾ? ಸರ್, ನಿಮ್ಗೆ ಬೇಕಾಗಿರೋ ಡಿನ್ನರ್ ಅಲ್ವಾ, ಅದಕ್ಕೆ ಮುಖ ನೋಡಿ ಯಾಕೆ ಹೇಳಬೇಕು? ಕ್ರೇಜಿ ಮ್ಯಾನ್. ಥ್ಯಾಂಕ್ ಯು ಅಮ್ಮ, ಬಾ ಹೋಗೋಣ. ಮೇಡಮ್, ಇಲ್ಲಿ ನೋಡಿ. ಎಸ್ ಸರ್. ನಾನು ರೂಮ್ ಒಳಗಿದ್ದೆ, ಕೀನ ಹೊರಗೆ ಬಿಟ್ಬಿಟ್ಟಿದ್ದೆ. ನೀವು ರೂಮಲ್ಲಿ ಇಲ್ಲ, ಹೊರಗಡೆ ಇದ್ದೀರಾ. ಬೀಗ ಒಳಗಡೆನೆ ಉಳ್ಕೊಂಡಿದೆ. ಅದೇ ಯಾವುದೋ ಒಂದು. ನಿಮ್ಮ ರೂಮ್ ನಂಬರ್ ಹೇಳಿ ಸರ್. 502. ಹೆಸರು? ಜಿಎಸ್ಎನ್, ಜಿ ಸೂರ್ಯನಾರಾಯಣ್. ಐಡಿ ಕಾರ್ಡ್ ಪ್ಲೀಸ್. ಏನಂದ್ರಿ? ಅದೇ ಐಡಿ ಕಾರ್ಡ್ ಸರ್. ಅದೆಲ್ಲ ರೂಮ್ ಒಳಗಿದೆ ರೀ. ಸ್ಪೇರ್ ಕೀ ಕೊಡಬೇಕು ಅಂದರೆ ಐಡಿ ಕಾರ್ಡ್ ಬೇಕೇ ಬೇಕು ಸರ್. ಬೀಗ ಒಳಗಿದೆ, ನಾನು ಟವಲಲ್ಲಿ ಇದ್ದೀನಿ. ಈಗ ಐಡಿ ಕಾರ್ಡ್ ಎಲ್ಲಿನ ತಂದ್ಕೊಡ್ಲಿ, ಎಲ್ಲಿನ ತಂದ್ಕೊಡ್ಬೇಕು ಅಂತ ಹೇಳಿ. ಒಂದ್ ನಿಮಿಷ ಸರ್. ವಾಟ್ ಈಸ್ ದ ಪ್ರಾಬ್ಲಮ್? ಚೆಕ್ ಇನ್ ಆಗ್ಬೇಕಾದ್ರೆ ರಿಜಿಸ್ಟ್ರೇಷನ್ಗಿಂತ ಐಡಿ ಪ್ರೂಫ್ ಕೊಟ್ಟಿರ್ತಾರಲ್ವಾ, ಅದ್ರ ಜೊತೆ ಕ್ರಾಸ್ ಚೆಕ್ ಮಾಡಿ ಕೀ ಕೊಡಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸಾರಿ ಸರ್, ಈ ಐಡಿ ನಿಮ್ದಲ್ಲ. ಆ ಐಡಿ ನಂದೇ. ಚಾನ್ಸೇ ಇಲ್ಲ ಸರ್, ಇಲ್ಲಿ ಬೇರೆ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ನಾನೇ ಸರ್. ಈ ಫೋಟೋಲಿರೋ ವ್ಯಕ್ತಿ ಬೇರೆ ತರನೇ ಇದ್ದಾರೆ ಸರ್. ಆ ವ್ಯಕ್ತಿ ನಾನೇ ಅಂತ ಹೇಳಿದ್ನಲ್ಲ ಸರ್. ಈ ವ್ಯಕ್ತಿಗೆ ಸ್ವಲ್ಪ ಸ್ವಲ್ಪ ಕೇಶ ಸಂಪತ್ತು ಜಾಸ್ತಿ ಇದೆ ಸರ್. ಫೋಟೋ ತಗೊಳ್ಬೇಕಾ ಜಾಸ್ತಿ ಇತ್ತು, ಈಗ ಉದ್ರೋಗಿದೆ ಸರ್. ನಾವು ನೀವು ಚೆಕ್ ಇನ್ ಮಾಡಬೇಕಾದ್ರೆ ನೋಟಿಸ್ ಮಾಡಿರ್ತೀವಲ್ಲ ಸರ್. ನೋ ಸರ್, ನೋ ಸರ್. ಈ ಕಡೆ ಬನ್ನಿ, ಹತ್ರ ಬನ್ನಿ, ಹತ್ರ ಬನ್ನಿ. ಮತ್ತೆ ಆ ಕನ್ನಡಕ? ಅದು ನಂದು. ಹೌ ಡೇರ್ ಯು ಆರ್, ವೈ ಡಿಡ್ ಯು ಸ್ಟೀಲ್ ಮೈ ಗ್ಲಾಸಸ್? ಐ ವುಡ್ ನಾಟ್ ಅಂಡರ್ ಆರ್ಡಿನರಿ ಸರ್ಕಿಮ್ಸ್ಟೆನ್ಸಸ್ ಸರ್, ಬಟ್ ಎಕ್ಸ್ಟ್ರಾರ್ಡಿನರಿ ಸರ್ಕಿಮ್ಸ್ಟೆನ್ಸಸ್ ನಲ್ಲಿ ಐ ಡಿಡ್ ದಿಸ್ ಸಮ್ ಟೈಮ್. ವಾಟ್ ಆರ್ ಯು ಟಾಕಿಂಗ್? ಸಾರಿ ಸರ್, ನನ್ನ ಕೀ ಕೊಡಕ್ಕಾಗಲ್ಲ,
I'm so sorry, sir. There is some misunderstanding. Please. ಇತ್ತಕ್ಕೊ ಭಾಸ್ಕರ್ ರೂಮ್ ಕೀಸ್. ನೀನು ಹೋಗು, ನಾನು ನಿನ್ನ ರೂಮ್ ಕೀಸ್ ತಗೊಂಡು ಬರ್ತೀನಿ. ಹೋಗು. ಅರ್ಥ ಆಯ್ತು ಬಿಡ. ಮತ್ತದಕ್ಕೆ ಅದಕ್ಕೆ ಅಂದ್ರೆ ನಾನು ಹೋಗ್ತೀನಿ. ಅಂಜಲಿ, ಕ್ಯಾನ್ ಐ ಡ್ರಾಪ್ ಯು? ನೋ, ದಟ್ಸ್ ಓಕೆ. ಇಟ್ಸ್ ನಾಟ್ ಎ ಪ್ರಾಬ್ಲಮ್ ಅಟ್ ಆಲ್. ಆಕ್ಚುಲಿ ನಾನು ಜಿ ಎಸ್ ಎನ್ ಜೊತೆ ಹೋಗ್ತಿದ್ದೀನಿ. ಥ್ಯಾಂಕ್ ಯು. ನೀನ್ ಸುಮ್ಮನೆ ಇಲ್ದೇ ಇರೋ ಪ್ರಾಬ್ಲಮ್ನ ಊಹಿಸ್ಕೊತಿದ್ಯಾ ಜಿ ಎಸ್ ಎನ್? ಅಲ್ಲಿ ಎಷ್ಟೋ ಜನ ಕೂದ್ಲಿಲ್ದೆ ಇರೋರು ಎಷ್ಟೋ ಹ್ಯಾಪಿ ಆಗಿದ್ರು. ಅವ್ರಿಗೆಲ್ಲ ಇಲ್ದೇ ಇರೋ ಪ್ರಾಬ್ಲಮ್ ನಿನ್ನ ಒಬ್ಬನಿಗೆ ಯಾಕಿದೆ? ತುಂಬಾ ಖುಷಿಯಾಗಿದ್ದಾರೆ, ನಗ್ತಾ, ಜೋಕ್ ಮಾಡ್ತಾ. ಬೇರೆಯವ್ರು ನಮ್ಮನ್ನ ನೋಡಿ ನಗೋಕ್ಕಿಂತ ಮುಂಚೆ ನಾವೇ ನಮ್ಮನ್ನ ನೋಡಿ ನಗ್ಬಿಟ್ರೆ ಚೆನ್ನಾಗಿರುತ್ತಲ್ವ? ಕೂರ್ಲಿಲ್ಲದೇ ಇದ್ದಾಗ ಕಾಂಪನ್ಸೇಟ್ ಮಾಡೋದಕ್ಕೆ ಸೆನ್ಸ್ ಆಫ್ ಹ್ಯೂಮರು, ಪೇಂಟಿಂಗ್ಸ್, ಸಿಂಗಿಂಗ್, ಹೀಗೆ ಯಾವುದಾದ್ರೂ ಒಂದಿಲ್ಲ ಅಂದರೆ ಜನ ಆಕ್ಸೆಪ್ಟ್ ಮಾಡೋದಿಲ್ಲ. ಬೇರೆಯವ್ರ ಅಕ್ಸೆಪ್ಟೆನ್ಸಿಂದ ನಿನಗೇನಾಗಬೇಕು? ನಿನ್ನ ನೀನು ಆಕ್ಸೆಪ್ಟ್ ಮಾಡ್ಕೋಬೋದಲ್ಲ. ನನ್ನ ನಾನು ಎಕ್ಸೆಪ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಮೊದ್ಲ ವಿಕ್ ತೆಗೆದು ಹೊರಗೆ ಬಿಸಾಕು. ಇದು ನನಗೆ ಬಟ್ಟೆ ಇದ್ದ ಹಾಗೆ ಹೇಗೆ ಶರ್ಟು ಪ್ಯಾಂಟು ನಮ್ಮ ಬಾಡಿಲಿರೋ ಪಾರ್ಟ್ಸ್ಗಳನ್ನ ಕವರ್ ಮಾಡುತ್ತೋ, ಇದು ಕೂಡ ನನ್ನ ಬಾಡಿಲಿರೋ ಒಂದು ಪಾರ್ಟನ್ನು ಕವರ್ ಮಾಡಿ ನನ್ನ ಮರ್ಯಾದೆ ಕಾಪಾಡ್ತಿದೆ. ತೆಗಿಯಲ್ಲ. ನೀನು ನಂಬಿದ್ರು ನಂಬದೆ ಹೋದ್ರೂ ನಾನೊಂದು ಮಾತು ಹೇಳ್ತೀನಿ ಕೇಳು. ವಿಕ್ ಇಲ್ಲದೆ ನೀನು ತುಂಬ ಚೆನ್ನಾಗಿ ಕಾಣಿಸ್ತೀಯ. ನಂಬೋದು ಕಷ್ಟ. ನಿಜ, ನಿನಗೆ ವಿಕ್ ಇದ್ರು ಬೋರ್ತಲ್ಲ ಇದ್ರು ಐ ಡೋಂಟ್ ಕೇರ್. ನೀನು ಸಂತೋಷವಾಗಿದ್ರೆ ನನಗದೇ ಸಾಕು. ನೀನದನ್ನು ತೆಗೆದ್ಮೇಲೆ ಸಂತೋಷವಾಗಿರ್ತೀಯ ಅಂತ ನಾನು ಅನ್ಕೋತಿದ್ದೀನಿ. ಕಷ್ಟ. ಟ್ರೈ ಮಾಡು. ಇಲ್ಲಿ ನಾನು ಒಬ್ಳೆ ಅಲ್ವಾ ಇರೋದು. ತೆಗೆದ್ ನೋಡು. ನೀನ್ ನಗ್ತೀಯ? ನಗೋದಿಲ್ಲ, ಪ್ರಾಮಿಸ್. ನನ್ಗೆ ಯಾಕೋ ಧೈರ್ಯ ಸಾಲ್ತಿಲ್ಲ. ಐ ಲವ್ ಯು. ಯಾ, ಐ ಲವ್ ಯು. I love you too. ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಹೇ,
ನನ್ನ ಕಣ್ಣ ನೋಡು, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ? Will you marry me? Will you marry me? 100%. ಜೀರಿಗೆ ಬಲ್ಲ ತಲೆ ಮೇಲಿಟ್ಟರೆ ಜಾರು ಹೋಗಲ್ವಾ? ಪರವಾಗಿಲ್ಲ. GSN. 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 ಇದನ್ನು ಕೂಡ ಅಕ್ಸೆಪ್ಟ್ ಮಾಡು ಅಂತೀಯಲ್ವಾ? ಬಹುತ್ ಗಲತ್ ಕ್ಯಾ ಅಮ್ಮ. ಅವನ್ಗೆ ಎಷ್ಟು ಧೈರ್ಯ? ಧೈರ್ಯ ಅಲ್ಲಮ್ಮ, ಭಯ. ನಾನು ಎಷ್ಟು ಧೈರ್ಯ ಕೊಟ್ಟಿದ್ದಕ್ಕೆ ಅವ್ನು ನನ್ನ ಮುಂದೆ ಹಾಕಿ ನಿಂತ್ಕೊಂಡಾಗುತ್ತಾ? 10 ನಿಮಿಷ ಆಗಿರ್ಲಿಲ್ಲ ಅಮ್ಮ. ಇನ್ನವ್ನು ಯಾವತ್ತು ಜೀವನದಲ್ಲಿ ಧೈರ್ಯ ಮಾಡಲ್ಲ. ಅರೆ ಜೂಟ ಹೇವೋ. ಮದ್ವೆ ಆದ್ಮೇಲೆ ನನ್ನ ಕೂದಲು ಉದುರೋಗಿದ್ರೆ ಏನ್ ಮಾಡ್ತಿದ್ದೆ? ಮದ್ವೆ ಆದ್ಮೇಲೆ ಡಿಫ್ರೆಂಟ್. ತುಂಬಾ ಇಷ್ಟ ಆದ ಅಂತ ಹೇಳದೆ ಆಗ್ಲೇ? ಅದು ಆವಾಗ, ಇವಾಗ ಅಲ್ಲ. ಈಗ ನನಗಿಷ್ಟ ಆಗಿದ್ದಾನೆ. ತೋ ಕ್ಯಾ ತೂ ಉಸ್ ಗಂಜೆ ಸೇ ಶಾದಿ ಕರೇಗಿ? ಶಾದಿ ತೋ ಮೈ ಉಸಿ ಸೇ ಕರೂಂಗಿ. ಮಾತಾಡಲ್ವಾ? ಮಾತಾಡಕ್ಕೆ ಏನಾದ್ರು ಇದ್ರೆ ಮಾತಾಡ್ತೀನಿ. ಏನೂ ಇಲ್ವಾ? ನಿನಗೆ ಮಾತಾಡಬೇಕು ಅನ್ಸಿದ್ರೆ ಮಾತಾಡು, ಆದರೆ ಬರೀ ಕೆಲಸದ ಬಗ್ಗೆ. ನಿನ್ನೆ ನೀನು ಹೊರಟೋದ್ಮೇಲೆ ಅಮ್ಮಂಗೂ ನನಗೂ ಜಗಳ ಆಯಿತು. ನಿನಗೂ ಹೊಡೆದ್ರಾ? ಹೊಡೆದಿರಲ್ಲ ಬಿಡು, ನೀನು ನೋಡೋಕೆ ಚೆನ್ನಾಗೇ ಇದೆಯಲ್ಲ. ಐ ಎಮ್ ಸಾರಿ. ನಿನಗೊಂದು ವಿಷಯ ಹೇಳ, ನೀನಂದ್ರೆ ನಮ್ಮ ಅಮ್ಮಂಗೆ ತುಂಬ ಇಷ್ಟ. ಅದಕ್ಕೆ ಅವತ್ತು ಅಳಿನಿಗೆ ಊಟ ಬಡಿಸ್ದಂಗೆ ಬಡಿಸಿ ನಿನ್ನೆ ಕೆನ್ನೆ ಕುಡಿದಿದ್ದು. ನಿಮ್ಮ ಸರ್ ಕರೀತಿದ್ದಾರೆ. ಗುಡ್ ಮಾರ್ನಿಂಗ್ ಅಂಜಲಿ. ಗುಡ್ ಮಾರ್ನಿಂಗ್. ಸಿಟ್ ಡೌನ್. ಅಮ್ಮಂಗೆ ನೀನು ತುಂಬ ಇಷ್ಟ ಆಗಿದೆಯಾ ಅಂಜಲಿ? ಮದುವೆ ಮಾಡ್ಕೊಳ್ಳೋಣ. ವಾಟ್? It's a simple question. Ravi, this is harassment.
ಪ್ರಾಮಾಣಿಕವಾಗಿ ಪ್ರೀತಿ ಮಾಡೋರ್ನ ಹರಾಜ್ ಮಾಡೋದು ಅಂದ್ರೆ ಹೇಗೆ? ಐ ಕಾಂಟ್ ಟೇಕ್ ದಿಸ್ ಎನಿಮೋರ್ ಅಂಜಲಿ. ಐ ಆಮ್ ಕ್ವಿಟಿಂಗ್. ಅಂಜಲಿ, ಜಿಎಸ್ಎನ್ ಬಾಯ್. ಸರ್, ನಿನ್ಗೆ ಎಷ್ಟು ಸಲ ಹೇಳ್ಬೇಕು ಬೆಲ್ ಹೊಡೆದ ತಕ್ಷಣ ಬಾ ಅಂತ? ಸರ್, ಸ್ವಲ್ಪ ದೂರದಲ್ಲಿದ್ದೆ ಸರ್. ದೂರ ಅಲ್ಲ, ಭಾರವಾಗಿದ್ಯಾ? ಇಂಥ ದೇಹ ಇಟ್ಕೊಂಡು ವೇಸ್ಟ್ ಬಾಡಿ ತರ ಕೂರ ಬದಲು ಜಿಮ್ಗೆ ಸೇರ್ಬೋದಲ್ಲ. ಸೋಂಬೇರಿ, 10 ನಿಮಿಷದಲ್ಲಿ ಎಲ್ಲರನ್ನು ಕಾನ್ಫರೆನ್ಸ್ ರೂಮ್ಗೆ ಬರೋದಕ್ಕೆ ಹೇಳು, ಸೇಲ್ಸ್ ಮೀಟಿಂಗ್ ಇದೆ ಅಂತ ಹೇಳು. ವಾಟ್ ದ ಹೆಲ್? ಏನ್ CRM ಸರ್? ಏನೋ ಹೊಸ ಸ್ಟ್ರಾಟಜಿ ಅಂದ್ರಿ? ಮತ್ತೆ ಮಾತಾಡ್ಲಿಲ್ಲ? ಅದೇ, ನಾವು ಮೀಟ್ ಮಾಡಿ ಡಿಸ್ಕಸ್ ಮಾಡೋಣ ಅನ್ಕೊಂಡ್ವಲ್ಲ ಸರ್, ಮತ್ತೆ ಮೀಟ್ ಮಾಡಲೇ ಇಲ್ವಲ್ಲ ಅದಕ್ಕೆ. ಅಂದ್ರೆ ತಪ್ಪು ನಂದ ಸರ್? ಹೇಳು GSN, ಲಾಸ್ಟ್ 6 weeks ಅಲ್ಲಿ ಎಷ್ಟು ಡೀಲ್ಸ್ ಕ್ಲೋಸ್ ಮಾಡಿದ್ಯಾ? ಕಮ್ಮಿನೇ ಸರ್. ಈಗಲೇ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ವೀಕ್ ನಮ್ಮ ಆನಿವರ್ಸರಿ ಅಷ್ಟರಲ್ಲಿ ಎಲ್ಲನೂ ಸೇಲ್ ಆಗಬೇಕು. ಶೋರ್ ಸರ್. ಲೋ, ಸತ್ಯಪ್ಪ ಫೋನ್ ಮಾಡಿದ್ದ ಕಣು, ಅವನು ಊರಿಗೆ ಹೋಗ್ತಿದ್ದಾನಂತೆ, ಅದಕ್ಕೆ ಬಂದು ಹೋಗ್ತೀನಿ ಅಂದ. ಅಯ್ಯೋ, ಆಗಲ್ಲ ಅನ್ಬೋದಿತ್ತಲ್ಲಮ್ಮ. ಅಯ್ಯೋ, ಹಾಯಾಗಿಬ್ರು ಸ್ವಲ್ಪ ಹೊತ್ತು ಕೂತ್ ಮಾತಾಡಿ, ಇಲ್ಲ ಅಂದ್ರೆ ಅವ್ನ ಆಡೋ ಮಾತನ್ನ ನೀನ್ ಕೇಳಿಸ್ಕೋ ಅಷ್ಟೇ. ಹೇಳ್ತಾನಮ್ಮ, ಅವನ್ಗೇನು, LIC ಏಜೆಂಟು, ಹೆಂಡತಿ ಕೆಲಸ ಮಾಡ್ತಾಳೆ, ಅವರಪ್ಪ ಅವ್ನ ಮನೆ ಕೊಟ್ಟಿದ್ದಾನೆ. ತುಂಬಾ ಟೆನ್ಷನ್ ಇದೆಯಮ್ಮ ನನಗೆ, ಅವ್ರ ಹಾಗಲ್ಲ. ಒಂದ್ ತಿಂಗಳು ಸಂಬಳ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ತಿಂಗಳು ಏನ್ ಮಾಡ್ಬೇಕು ಅಂತಾನು ಗೊತ್ತಿಲ್ಲ. ಯಾಕೋ, ಆಫೀಸಲ್ಲಿ ಕೆಲಸ ಜಾಸ್ತಿ ಆಗಿದ್ಯಾ? ಎಲ್ಲ ಆಫೀಸ್ ಮೇಲೆ ಹಾಕ್ಬಿಡಿ. ಮನೇಲಿ ಅಂತೇನಿದೆ? ಒಂದು ಮನೆ ಇದೆಯಾ, ಜಾಗ ಇದೆಯಾ, ಸರಿಯಾದ ಎಜುಕೇಷನ್ ಕೂಡ ಅಪ್ಪ ಕೊಡಿಸ್ಲಿಲ್ಲ ಅಮ್ಮ, ಏನೂ ಕೊಡಲಿಲ್ಲ. ನಾನು ಕೆಲಸನ ಯಾವಾಗಲೂ ಬಿಟ್ಬಿಡ್ತಿದ್ದೆ, ಎಲ್ಲಿ ಅವ್ರನ್ನ ಮರೆತು ಹೋಗ್ಬಿಡ್ತೀನೋ ಅಂತ. ಇದೊಂದು ಕೊಟ್ಟಿದ್ದಾರೆ. ನೀನು ಕೊಡು, ಮದುವೆ ಮಾಡಿಕೊಂಡು ನಿನ್ನ ಮಕ್ಕಳಿಗೆ ಗುಂಗುರು ಕೂದಲನ್ನ ನೀನು ಕೊಡು. ನಿಮ್ಮಪ್ಪ ಅಮ್ಮ ನಿನಗೇನು ಕೊಟ್ಟಿದ್ದಾರೋ ಅದನ್ನೇ ತಾನೇ ನೀನು ನಿನ್ನ ಮಕ್ಕಳು ಕೊಡೋಕ್ಕಾಗೋದು. ಹಾಗೆ ನಮ್ಮಪ್ಪ ಅಮ್ಮ ನಮಗೇನು ಕೊಟ್ಟಿದ್ದಾರೋ ಅದನ್ನೇ ನಿನಗೆ ಕೊಟ್ಟಿದ್ದೀವಿ. ಕೊಡೋಕೆ ಬೋರ್ಡ್ ತಲೆ ಬಿಟ್ಟು ಬೇರೇನಿಲ್ಲ ಅಂದಮೇಲೆ ಯಾಕೆ ಹುಟ್ಟಿಸ್ಬೇಕಿತ್ತು? ಫೇಲ್ ಆಗೋದೆ ಕಣೋ ನಾನು. ಎಷ್ಟೇ ಕಷ್ಟ ಬಂದ್ರೂ ನಗ್ನಗ್ತಾ ಇರ್ತಿದ್ವಿ ನಾವು. ನಮ್ಮಪ್ಪ ಅಮ್ಮ ನಮಗ್ ಕೊಟ್ಟಿದ್ದು ಅದೇ ಧೈರ್ಯನ, ಅದೊಂದು ಧೈರ್ಯನ ನಾವು ನಿನಗ್ ಕೊಡಕ್ಕಾಗ್ಲಿಲ್ಲ. ಅದೇ ನನ್ನ ದುಃಖ. ಹೇಳು, ಏನ್ ವಿಷಯ? 11:30 ಬಸ್ ಹೋಗ್ತಾ ಇದ್ದೀನಿ ಕಣ, ಅಮ್ಮನ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನೋ ಸತ್ಯ, ಊಟ ಮಾಡ್ತೀಯಾ? ಇವಾಗೇನ್ ಬೇಡಮ್ಮ, ಹೊರಡ್ತಾ ಇದ್ದೀನಲ್ಲ, ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸುಮ್ನೆ ಇರೋ, ಕೈ ಕಾಲು ತೊಳ್ಕೊಂಡ್ ಬಾ, ಊಟ ಮಾಡುವಂತೆ. ಅಯ್ಯೋ, ಊಟ ಏನ್ ಬೇಡಮ್ಮ, ಒಂದ್ ಗ್ಲಾಸ್ ಮಜ್ಜಿಗೆ ಕೊಡಿ. ನಿನ್ ಹೆಂಡತಿ ಹೇಗಿದ್ದಾಳೆ? ಸ್ವಲ್ಪ ದಿವಸಕ್ಕೆ ಮುಂಚೆ ಆರೋಗ್ಯ ತುಂಬಾ ಕೆಟ್ಟೋಗಿತ್ತು. ಏನಾಗಿತ್ತು? ಕೊರೋನಾ ಬಂದು ಬ್ರೀದಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅಯ್ಯೋ, ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದ್ರೆ ಬಂದ್ಬಿಡೋಣ ಅಂತಿದ್ದೀನಿ. ಇಲ್ಲಿ ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಇದೆಯಲ್ಲ, ನಮ್ಮ ಸೂರ್ಯ, ಭಾಸ್ಕರ ಇದಾರಲ್ಲ, ಕರ್ಕೊಂಡ್ ಬರ್ಬೇಕಿತ್ತು. ಅದಕ್ಕೆ ಕೆಲಸ ಬೇಕಾ? ನಾವೆಲ್ಲರೂ ಇದೀವಲ್ಲ, ನೋಡ್ಕೋತಿದ್ವಿ. ಟ್ರೀಟ್ಮೆಂಟ್ ತಗೋತಾ ಇದ್ದಾಳೆ, ಅದರಲ್ಲಿ ಕಡಿಮೆ ಆಗ್ಲಿಲ್ಲ ಅಂದ್ರೆ ನೋಡೋಣ. ನೋಡೋಣ ಬಿಡು, ಬೆಂಗಳೂರಲ್ಲಿ ನನಗೆ ಇನ್ನೂ ತುಂಬ ಜನ ಪರಿಚಯ ಇದ್ದಾರೆ, ಎಲ್ಲಾದರೂ ಒಂದು ಕಡೆ. ಪರವಾಗಿಲ್ಲ ಬಿಡು,
ನಿಜ ಕಣೋ, ನನಗೆ ತುಂಬ ಜನ ಪರಿಚಯ ಇದ್ದಾರೆ. ಹ್ಮ್, ಮಂಗ್ಳೂರ್ ಮಂಗ್ಳೂರ್ಗೆ ಹೋಗೋರೆಲ್ಲ ಬನ್ನಿ, ಮಂಗ್ಳೂರ್ಗೆ ಹೋಗೋರು ಬನ್ನಿ. ಸೀಟ್ ನಂಬರ್ ಏನು ಸರ್? ಲೇ, ಹತ್ತು ಸರ್. ನನಗೆ ಕ್ಷಮಿಸ್ತೀಯಾ? ನಾವಿಬ್ರು ಎಷ್ಟು ಕ್ಲೋಸ್ ಆಗಿರ್ತಿದ್ವಿ, ಕೂದ್ಲಿಲ್ದೇ ಇದ್ರೇನೋ ನಮ್ಮಿಬ್ಬರ ಸ್ನೇಹ ಮುಗ್ದೋಗುತ್ತಾ? ಲವ್ ಯು ಕಣೋ. ಲವ್ ಯು ಟೂ ಕಣೋ. ಹಾಂ, ನಿಮ್ದೇನು ಸೀಟ್ ನಂಬರ್? ಹಾಂ, ಟಿಕೆಟ್ ತೋರಿಸಿ, ಹತ್ತಿ. ಮಂಗ್ಳೂರಿಗೆ ಬರೋ ಸರ್? ಬನ್ನಿ ಸರ್, ಇಲ್ಲೇ ಬೆಳಗಾಗಂಗಿದೆ. ಹಾಂ, ಹೋಗ್ಬೋದು. ರೈಟ್ ರೈಟ್. ಸಂಚಾರಿ ಸವೆದಿರುವ ದಾರಿ ನಿಲುವೆಯ ಈ ಬಾರಿ, ಈ ಬದುಕಿನ ಹಾದಿಲಿ ಅಲೆಯುತ್ತಲೇ ಖಾಲಿ ನೆನಪುಗಳೇ ಹಾಲಿ. ಆ ಕನಸಿನ ಹಿಂದೆನೆ ನಡೆವೆಯ ಗುರುತಿನ ಬೀದಿಲಿ, ಆ ನೆನಪಿನ ಮಾತನ್ನೇ ಕೇಳಿ ಬೆಳಕಿನ ದಾರಿಲಿ, ಮರವಿಗೆ ಚಲನೆಯ ನೀ ನೀಡಿ ನೆನಪುಗಳ ನೀಡಿ ಬದುಕನು ಕಾಪಾಡಿ, ಮರವಿಗೆ ಚಲನೆಯ ನೀ ನೀಡಿ ನೆನಪುಗಳ ನೀಡಿ. ಹಾಯ್ ಸರ್, ನಾನು ಭೂಮಿ ಇನ್ಫ್ರಾಯಿಂದ ಮಾತಾಡ್ತಿದ್ದೀನಿ. ಅದು ಹಾಗಲ್ಲ ಸರ್. ಹಲೋ, ಸೈಟಲ್ಲಿದ್ದೆ. ಲಂಚಕ್ಕೆ ಹೋಗೋಣ? ನಂದಾಯ್ತು, ನೀನು ಹೋಗಿ ಮಾಡು. ಹೇ, ಕ್ಷಣಗಳಿದು ಕಳೆಯುತ್ತಿದೆ, ಇರುಳೋ ಅರಿವೋ ಇರದೆ ನಡುವಿನಲೇ ಗಡಿಯೊಂದು ಸಿಗುವ ಹಾಗೆ, ಮುಸುಕಿನಲ್ಲಿ ಅವಿತಿರುವ ನಗುವ ಒಳಗೆ ಇರಿಸುತ್ತ ಸಹಚರಿನಿ ಇರದಿರೆ ಈ ಬದುಕು. ಸಾರಿ ಸರ್, ಆ ಫ್ಲಾಟ್ನ ಬೇರೆ ಯಾರೋ ಕ್ಲೈಂಟ್ ನೋಡ್ತಿದ್ದಾರೆ. ಹೋಲ್ಡ್ ಮಾಡೋದ್ ಕಷ್ಟ ಆಗ್ಬೋದು ಸರ್. ಕ್ಲೈಂಟು 11ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು 10 ಗಂಟೆಗೆ ಬರ್ತಾ ಇದ್ದೀನಿ. ನಾ ಕಣ್ಣಿಟ್ಟು ಕಾದು ಕೂತೆ ಮೂರು ಹೊತ್ತು ನೀ ನಡೆವ ದಾರಿ, ಗಮನಿಸು ದಣಿದಿರೋ ಸಂಚಾರಿ ಸವೆದಿರುವ ದಾರಿ ನಿಲುವೆಯ ಈ ಬಾರಿ, ಗಮನಿಸು ದಣಿದಿರೋ ಸಂಚಾರಿ ಸವೆದಿರುವ ದಾರಿ ನಿಲುವೆಯ ಈ ಬಾರಿ. ಕಂಗ್ರ್ಯಾಚುಲೇಷನ್ಸ್. ಏ, ಹಾಯ್. ಥ್ಯಾಂಕ್ ಯು. ಹೇ, ಏನು ಧರ್ಮಸ್ಥಳಕ್ಕೆ ಹೋಗಿದ್ರಾ? ಹೌದಣ್ಣ, ಧೈರ್ಯ ಮಾಡಿಬಿಟ್ಟೆ. ಅಂದರೆ ಹೇಳ, ಇಷ್ಟು ದಿನ ಕೂದಲು ತೆಗೆದುಬಿಟ್ರೆ ಮತ್ತೆ ಬರುತ್ತೋ ಇಲ್ವೋ ಅಂತ ಭಯ ಆಗ್ತಿತ್ತಣ್ಣ, ಈಗ ಭಯನೇ ಹೊರಟೋಯ್ತು ಥ್ಯಾಂಕ್ಸ್ ಟು ಮೈ ಬ್ಯೂಟಿಫುಲ್ ವೈಫ್. ಅಂಥದ್ದೇನು ಮಾಡಿದ್ರು? ನೀನು ಹೇಳು. ನಾನು ಕಪ್ಪಗಿದ್ದೀನಿ, ಅಮ್ಮನೂ ಕಪ್ಪಗಿದ್ದಾಳೆ. ನಾನು ಕಪ್ಪಗಿದ್ದೀನಿ ಅಂತ ಫೀಲ್ ಆದರೆ ಅಮ್ಮ ಕಪ್ಪಗಿದ್ದಾಳೆ ಅಂತ ಫೀಲ್ ಆದಂಗೆ. ಅಮ್ಮನಲ್ಲಿ ಯಾರಾದರೂ ಸೌಂದರ್ಯ ಹುಡುಕ್ತಾರ ಹೇಳು ಅಂತ ಕೇಳಿದೆ ಅಷ್ಟೆ. ಸಮಯವ ನೀ ಗಮನಿಸುತ್ತ ಸೋಲೋ ಗೆಲುವೋ ನಡೆಯುತ್ತ ಛಲ ಬಿಡದೆ ನಿಲುವೆಯ ನೀ ಅದುವೇ ಬದುಕೇ, ಘಟಿಸಿರುವ ಕೆಡಕುಗಳ ಬಿಡದೆ ಅಳಿಸೋ ಮರೆಯುತ್ತ ನಿಲುವುಗಳ ಬದಲಿಸುತ್ತ ನೀ ನಡೆಯೋಕೆ. ಕಂಗ್ರ್ಯಾಚುಲೇಷನ್. ಬಳಿಯಲ್ಲಿ ಎಂದು ಹೀಗೆ ನಿಂತ ಹಾಗೆ ಆ ಮಡಿಲೇ ಬೇಕು, ಈ ಪಯಣನೇ ಆಟದಂತೆ ಕಾಣುವಾಗ ನೀ ಸೋಕು ಸಾಕು.
ಹೆಣ್ಣ ಸಡನ್ ಆಗಿ ಹಾಕಿ ನೋಡಿದ್ದಕ್ಕೆ ಶಾಕಲ್ ಹೇಗ್ ರಿಯಾಕ್ಟ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ. ನನ್ಗೆ ಗುರ್ಗಾವಲ್ಲಿ ಒಂದು ಜಾಬ್ ಆಫರ್ ಬಂದಿದೆ, ಆಕ್ಸೆಪ್ಟ್ ಮಾಡ್ಬೇಕು ಬೇಡ್ವು ಅಂತ ಯೋಚನೆ ಮಾಡ್ತಿದ್ದೆ. ಸೀಧೆ ಮು ಜವಾಬ್ ದೇ, ನೈತೊ ಏಕ್ ಥಪ್ಪಡ್ ಕಾಯಿಗೆ ಮೇರೆಸೆ. ಹೇಳು, ಗುರ್ಗಾವ್ಗೆ ಹೋಗಿ ಏನ್ ಮಾಡ್ತೀಯ? ಕೆಲ್ಸ ಮಾಡ್ತೀನಿ ಬಸ್. ಹ್ಮ್, ತೋ ಮದ್ವೆ ಯಾವಾಗ? ಮದ್ವೆ ಮಾಡ್ಕೊಂಡ್ರೆ ಕೆಲ್ಸ ಮಾಡ್ಬಾರ್ದ? ಎರಡು ಆಗಲ್ಲ. ಅಪ್ಪಂಗಾಯ್ತಲ್ಲ. ಗುರ್ಗಾವ್ ಕಂಪನಿಯಿಂದ ಅಂಜಲಿಗೆ ಹೊಸ ಜಾಬ್, ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡ್ತಿದ್ದಾರೆ, CRM ಹತ್ರ ಮಾತಾಡ್ಬೇಕಂತೆ. ಫೋನ್ ಮಾಡಿಕೊಡ್ತೀನಿ, ನೆಗೆಟಿವ್ ಫೀಡ್ಬ್ಯಾಕ್ ಕೊಡು. ಹಲೋ ಮಿಸ್ಟರ್ ದುಗ್ಗಲ್, ಯಾ ಹಮಾರಾ CRM ಸೆ ಬಾತ್ ಕೀಜಿಯೇ. ಹ್ಞೂ ದುಗ್ಗಲ್ ಜಿ, GSN ಅಂಜಲಿ ಬಹುತ್ ಅಚ್ಚಾ ಆದ್ಮಿ ಹೇ, ಓ ಹಸ್ಮುಖ ಹೇ, ಸಹನಶೀಲ್ ಹೇ, ಮತ್ತೆ ಮಂಗಲ್ದಾಯಕ್ ಭೀ ಹೇ. ಉಸ್ಕ ಮನ್ ಬಹುತ್ ವಿಶಾಲ ಹೇ, ಬಹುತ್ ವಿಶಾಲ ಹೇ. ಓ ಆಫೀಸ್ ಮೇ ಬಹುತ್ ಕಷ್ಟ ಪಡ್ತಾ ಹೇ ಹೋ, ಜೋ ಭೀ ಉಸ್ಕೋ ಉದ್ಯೋಗ ದೇತಾ ಹೇ ಅದೃಷ್ಟ ಹೇ, ನಹೀ ದೇಗಾ ತೋ ದುರಾದೃಷ್ಟ ಹೇ. ಆಪ್ ಅದೃಷ್ಟವಂತ ಹೇ, ಯೇ ಹೇ ಮೇರಾ ಮನ್ ಕಿ ಬಾತ್. ಥ್ಯಾಂಕ್ ಯು. ಸಾರಿ ಸರ್, ಇವತ್ತು ಯಾಕೋ ನಂಗೆ ಸುಳ್ಳು ಹೇಳಬೇಕು ಅಂತ ಅನಿಸಿಲ್ಲ. ಹ್ಞೂ, ಅಷ್ಟಕ್ಕೂ ನೀನು ಹೇಳಿದ ಅವನಿಗೆ ಅರ್ಥ ಆಗಿರಲ್ಲ. ನಾನ್ ಕಪ್ಪಗಿದ್ದೀನಿ ಅಂತ ಫೀಲ್ ಆದ್ರೆ ಅಮ್ಮ ಕಪ್ಪಗಿದ್ದಾಳೆ ಅಂತ ಫೀಲ್ ಆದಂಗೆ. ಎಷ್ಟೇ ಕಷ್ಟ ಬಂದ್ರು ನಗ್ನಗ್ತಾ ಇರ್ತಿದ್ವಿ ನಾವು. ನಮ್ಮ ಅಪ್ಪ ಅಮ್ಮ ನಮಗ್ ಕೊಟ್ಟಿದ್ದು ಅದೇ ಧೈರ್ಯನ, ಅದೊಂದ್ ಧೈರ್ಯನ ನಾವ್ ನಿನಗ್ ಕೊಡಕ್ ಆಗ್ಲಿಲ್ಲ. ಕೂದ್ಲಿಲ್ದೇ ಇದ್ರೇನು ನಮ್ಮಿಬ್ಬರ ಸ್ನೇಹ ಮುಗ್ದೋಗುತ್ತಾ? Will you marry me? ಎಲ್ರಿಗೂ ಥ್ಯಾಂಕ್ ಯು, ಮುಖ್ಯವಾಗಿ ಭೂಮಿ ಇನ್ಫ್ರಾಸ್ಟ್ರಕ್ಚರ್ಗೆ. ಏನೋ ನಾನು ಥ್ಯಾಂಕ್ಸ್ ಹೇಳ್ತಿದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಫಸ್ಟ್ ನಮ್ಮಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ಅಮ್ಮ, ನಮ್ಮ ಅಪ್ಪ ಅಮ್ಮ ನನ್ನ ಕಷ್ಟಪಟ್ಟು ಬೆಳೆಸಿದ್ರು, ಓದಿಸಿದ್ರು, ಶಕ್ತಿ ಮೀರಿ ನನಗೆಲ್ಲ ಕೊಟ್ಟರು. ಆದರೂ ನನಗೆ ಅಪ್ಪ ಅಮ್ಮ ಇನ್ನೂ ಏನಾದರೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಿತ್ತು, ಮುಖ್ಯವಾಗಿ ನಮ್ಮಪ್ಪ. ಅಪ್ಪನಿಗೆ ಅಮ್ಮನಿಗೆ ಈಗ ಥ್ಯಾಂಕ್ಸ್ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಅಮ್ಮ ಐಮ್ ಸಾರಿ, ಅಪ್ಪ ಐಮ್ ಸಾರಿ. ಇಟ್ಸ್ ಓಕೆ. ಇಷ್ಟು ದಿನ ಇದೆ ನಿನ್ನ ಮನಸ್ಸಲ್ಲಿ ಇರಲ್ಲ.
ಚೆನ್ನಾಗಿ ಮೇಂಟೈನ್ ಮಾಡಿದ್ರಲ್ಲ ಏನು ಗೊತ್ತಾಗಿಲ್ವಲ್ಲ. ಇದೇ ನನ್ನ ನಿಜವಾದ ಗೆಟಪ್. ನಾನು ಯಾಕೋ ಈ ಮುಖನ ಎಲ್ರಿಗೂ ತೋರಿಸ್ಬೇಕು ಅಂದ್ರೆ ತುಂಬಾನೇ ನಾಚಿಕೆ ಆಗ್ತಿತ್ತು. ಬಟ್ಟೆ ಇಲ್ಲದೆ ಊರೆಲ್ಲ ಓಡಾಡು ಅಂದ್ರೆ ಓಡಾಡ್ತೀನೇನೋ, ಆದ್ರೆ ಇದಿಲ್ಲದೆ 5 ನಿಮಿಷ ಕೂಡ ಯಾವತ್ತೂ ಹೊರಗೆ ಬಂದಿಲ್ಲ. ಅಷ್ಟಕ್ಕೂ ಬೇರೆಯವ್ರಿಗೆ ನಾನು ಚೆನ್ನಾಗಿ ಕಾಣಬೇಕು ಅಂದ್ಕೊಂಡೆ ಅನ್ನೋದು ಬಿಟ್ಟರೆ ನನಗೆ ನಾನು ಚೆನ್ನಾಗಿದ್ದೀನಿ ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ಲ. ಯಾವಾಗಲೂ ಏನೋ ಇಲ್ಲ ಅನ್ನೋ ಫೀಲೇ ಇರ್ತಿತ್ತು. ನಾನು ಚಿಕ್ಕವನಿರುವಾಗ ತುಂಬ ಜನ ನೀನು ಚೆನ್ನಾಗಿದೆಯಾ ಚೆನ್ನಾಗಿ ಕಾಣಿಸ್ತೀಯಾ ಅಂತಿದ್ರು. ಯಾವಾಗಲೂ ಕ್ಲೀನ್ ಶೇವ್ ಮಾಡ್ತಿದ್ದೆ, ಯಾಕಂದ್ರೆ ಮೇಲೆ ಕೂದಲಿತ್ತಲ್ಲ ಅದಕ್ಕೆ ದಾಡಿಗೆ ಬೆಲೆ ಇರಲಿಲ್ಲ. ಆದರೆ ಮೇಲೆ ಉದುರೋದ್ಮೇಲೆ ಈ ಗಡ್ಡ ಮೀಸೆ ಎಲ್ಲ ಬೇಸಿಕಲಿ ನನಗೆ ಮುಖದ ಮೇಲೆ ಕೂದಲಿಲ್ಲ ಅಂದರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನಿಸ್ತಿತ್ತು. ಯಾಕೆ ಅಂತ ಗೊತ್ತಿಲ್ಲ. ನಾವು ಕುಳ್ಳುಗಿದ್ರೆ ಬದನೆಕಾಯಿ ಥರ ಇದೆಯಾ ಅಂತಾರೆ, ಉದ್ದುಗಿದ್ರೆ ನುಗ್ಗೆಕಾಯಿ ಅಂತಾರೆ, ದಪ್ಪ ಇದ್ರೆ ಕುಂಬಳಕಾಯಿ ಅಂತಾರೆ, ಕಪ್ಪುಗಿದ್ರೆ ಕಪ್ಪುಗಿದೆಯಾ ಅಂತ ರೇಗಿಸ್ತಾರೆ. ಈ ರೀತಿ ಮನುಷ್ಯನ ತರಕಾರಿಗೆ ಹೋಲಿಸ್ತಾರೆ ಅಂತ ನನ್ನ ತಪ್ಪನ್ನ ಮನುಷ್ಯ ಮೇಲೆ ಹಾಕ್ಬಿಡ್ಬೋದು. ಆದರೆ ಪ್ರಾಬ್ಲಮ್ ಅಲ್ಲೆಲ್ಲೂ ಇಲ್ಲ, ಪ್ರಾಬ್ಲಮ್ ನನ್ನೊಳಗೆ ಇದೆ. ನನಗೆ ನಾನೇ ಚೆನ್ನಾಗಿಲ್ವೇನೋ ಅಂತ ಕನ್ನಡಿ ನೋಡಿದಾಗ ಅನ್ನಿಸ್ತಿತ್ತು. ಒಂದು ವೇಳೆ ಯಾರಾದರೂ ನೀನು ಚೆನ್ನಾಗೇ ಇದೆಯಾ ಕಣೋ ಅಂದರೆ ಅವರಿಂದ ಇಮಿಡಿಯೇಟಾಗಿ ದೂರ ಆಗಿಬಿಡ್ತಿದ್ದೆ. ಅಂದರೆ ನಾನು ನಂಬಿರೋ ವಿಷಯನ ಅವ್ರು ನಂಬ್ತಿದ್ದಾರೆ ಅಂದರೆ ಯಾಕೋ ಅಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ನನ್ನ ನಾನಿರೋ ಹಾಗೆ ಪ್ರೀತಿ ಮಾಡೋರು, ನನ್ನ ಹಾಗೆ ಇಷ್ಟಪಡೋರು ತುಂಬ ಜನ ಇದ್ದಾರೆ ನನ್ನ ಲೈಫಲ್ಲಿ. ಅವರು ನಾನು ದಪ್ಪ ಇದ್ರು ಓಕೆ, ಸಣ್ಣ ಇದ್ರು ಓಕೆ, ಕೂರ್ಲಿಲ್ಲ ಅಂದ್ರೂ ಓಕೆ, ವಿಗ್ಗಿದ್ರು ಓಕೆನೆ ಅಕ್ಸೆಪ್ಟ್ ಮಾಡಿಕೊಂಡ್ರು. ಇಷ್ಟೆಲ್ಲ ಇದ್ಮೇಲೆ ವಿಗ್ ಹಾಕೊಂಡ್ರೆ ಅವ್ರಿಗೆಲ್ಲ ಅವಮಾನ ಮಾಡ್ದ ಹಾಗೆ. ನಾವು ಅಂದವಾಗಿದ್ದೀವಿ ಅಂತ ಬೇರೆಯವ್ರು ಯಾಕೆ ಹೇಳಬೇಕು? ದಪ್ಪ ಇರೋದು, ಉದ್ದ ಇರೋದು, ಸಣ್ಣಗಿರೋದು ಇವೆಲ್ಲ ಫ್ಯಾಕ್ಟ್ಸೆ. ಅಂದವಾಗಿದ್ದಾರೆ ಅನ್ನೋದು ಒಪಿನಿಯನ್, ಒಂದು ಅಭಿಪ್ರಾಯ ಅಷ್ಟೆ. ನನಗೆ ಕೂರ್ಲಿಲ್ಲ ಅನ್ನೋದು ಫ್ಯಾಕ್ಟ್, ನಾನು ಅಂದವಾಗಿಲ್ಲ ಅನ್ನೋದು ಮಾತ್ರ ಒಪಿನಿಯನ್. ಈಗ ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ, ನಾನೀಗಲೂ ಅಂದವಾಗೇ ಇದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತೀನಿ. ತಟ್ಟಿತ ಕದಿಮಿ ತಂದಾನ ಇವತ್ತು GSN ತಲೆ ಮೇಲಿಂದ ಒಂದು ದೊಡ್ಡ ಭಾರ ಇಳಿದ ಹಾಗೆ ಎದೆಲಿ 100 ಬಲ ಬಂದ ಹಾಗೆ ಅನಿಸ್ತು. ಅಂದಾನೆ ಆನಂದ ಅನ್ನೋ ಕವಿ ಮಾತನ್ನ ತಾನು ತಪ್ಪಾಗಿ ಅರ್ಥ ಮಾಡ್ಕೊಂಡ ಅಂತ, ಆನಂದಾನೆ ಅಂದ ಅನ್ನೋದು ಕವಿಯ ನಿಜವಾದ ಹೃದಯ ಅಂತ ಗೊತ್ತಾಯ್ತು. ಏನಾದರೂ ಆಗ್ಲಿ ಇವತ್ತಿಂದ GSN ಅಂದಗಾರಾನೆ ಆನಂದವಾಗಿರೋನೆ. ಬಿದ್ದೋಗಿಲ್ಲ, ನಾನೇ ತೆಗೆದ್ಬಿಟ್ಟೆ. ಅರ್ಥ ಆಯ್ತು. ಗುರ್ಗಾಂವ್ ಹೋಗ್ತಾ ಇದ್ದೀರಾ? ಹೋಗು ಅಂತ ತಾನೇ ಹೇಳಿದ್ದೆ. ಅಲ್ಲಿ ಸ್ಯಾಲ್ರಿ ಚೆನ್ನಾಗಿರುತ್ತಾ? ಅಲ್ಲಿ TDS ಕಟ್ ಮಾಡ್ತಾರಾ? GST GSN ಇರ್ತಾರಾ? ನಾನು ಬಾ ಅಂತೀಯ? ಹೇ ನಾರಾಯಣ, ಹೇ ನಾರಾಯಣ, ಹೇ ನಾರಾಯಣ ಬಾರೋ, ಹೇ ನಾರಾಯಣ, 101 ಜಿಲ್ಲೆಗೂ ಸುಂದರ ಅಂಗ. ಆಹ, 101 ಜಿಲ್ಲೆಗೂ ಸುಂದರ ಅಂಗ. ಹೇ
ಕತ್ತಿ ಮೇಲೆ ಜುಟ್ಟಿಲ್ಲ ಆದರೂ ಸುಂದರಾಂಗ, ದೊಡ್ಡ ದೊಡ್ಡ ಕನ್ನಡಿನ ನೋಡದ ಸುಂದರಾಂಗ, ಚಿಗುರುವ ಮೀಸೆಯಲ್ಲಿ ಚುಚ್ಚುವ ಸುಂದರಾಂಗ, ಆರಡಿಯ ದೈತ್ಯನ್ನು ಮೀರಿಸೋ ಸುಂದರಾಂಗ, ಎಲ್ಲರ ಅಂದಾನು ಲೆಫ್ಟ್ ಲೆಗ್ಗಲ್ಲೇ ದೂಡುವ, ಹೇ ನಾರಾಯಣ ಹೇ ನಾರಾಯಣ ಹೇ ನಾರಾಯಣ ಬಾರೋ ಹೇ ನಾರಾಯಣ, ನೂರೊಂದು ಜಿಲ್ಲೆಗೂ ಸುಂದರಾಂಗ. ನೂರೊಂದು ಜಿಲ್ಲೆಗೂ ಸುಂದರಾಂಗ, ನೂರೊಂದು ಜಿಲ್ಲೆಗೂ ಸುಂದರಾಂಗ, ನೂರೊಂದು ಜಿಲ್ಲೆಗೂ ಸುಂದರಾಂಗ.